ಪಾಠಪಟಲೆ ವಕ್ಷಸ್ಥಲೇ ಕೌಸ್ತುಭಂ ನಾಸಾಗ್ರೇ ನವಮೌಕ್ತಿಕಂ ಕರತಲೆ ವೇಣುಕರೇ ಕಂಕಣಂ ಸರ್ವಾಂಗೇ ಹರಿಚಂದನಂ ಸುಲಲಿತಂ ಕಂಠೇ ಚ ಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲಚೂಡಾಮಣಿ ವಂಶೀ ವಿಭೂಷಿತಕರಾನ್ನವನೀರದಾಭಾತ್ ಪೀತಾಂಬರಾದರುಣಬಿಂಬಫಲಾಧರೋಷ್ಠಾತ್ ಪೂರ್ಣೇಂದು ಸುಂದರ ಮುಖಾದರವಿಂದ ನೇತ್ರಾತ್ ಪೂರ್ಣೇಂದು ಸುಂದರ ಮುಖಾದರವಿಂದ ನೇತ್ರಾತ್ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಕೃಷ್ಣಾತ್ ಪರಂ ಕಿಮಪಿ ತತ್ವಮಹಂ ನ ಜಾನೇ ಓಂ ನಾರಾಯಣ 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 ಇದು ಯಾರೇನು ಬದಲಾಯಿಸಿಬಿಟ್ಟಿಲ್ಲ ಈಗ ಸರಿಯಾಗಿ ಅವರ ಹೆಸರೇನು ಋಷಭ ಋಷಭ ತಪಸ್ಸಿಗೆ ಹೋಗಿದ್ದಾನೆ ಹೋಗಿ ಕಾಡಿನಲ್ಲಿ ಇರುವಾಗ ಒಂದು ದಿವಸ ಕಾಡಿಗೆ ಬೆಂಕಿ ಹಚ್ಚಿಕೊಂಡಿತು ಇನ್ನೇನು ಅಷ್ಟೇ ಅಷ್ಟು ದೊಡ್ಡ ಮಹಾತ್ಮ ನೋಡಿ ಅಂತರ್ಮುಖವಾಗಿ ಕಾಡಿಗೆ ಹೋಗುತ್ತಾ ಇರುವಾಗ ದಾರಿಯಲ್ಲಿ ಅವರು ಎಲ್ಲಿ ಹೋಗುತ್ತಾ ಇದ್ದಾನೋ ಗೊತ್ತಿಲ್ಲ ಸಕಲ ಭೂಮಂಡಲ ಒಂದೇ ಅರ್ಥ ಅನಿಕೇತನ ಎಂದು ಶಾಸ್ತ್ರ ಹೇಳ್ತದೆ ಅವರಿಗೆ ಇದು ನಮ್ಮ ಊರು ಇದು ಇನ್ನೊಬ್ಬರ ಊರು ಎಂಬ ಯೋಚನೆ ಇಲ್ಲ ಏಕೆಂದರೆ ಎಲ್ಲ ಬ್ರಹ್ಮಾಂಡವೂ ಒಂದೇ ಚಿಕ್ಕ ಮಕ್ಕಳಿಗೆ ನೋಡಿ ಎಲ್ಲೋ ಹೋಗ್ತಾರೆ ಏನೋ ಕಂಡು ಬರ್ತದೆ ಆಟ ಆಡ್ಕೊಳ್ತಾ ಇದ್ದ ಅವ್ರು ಎಲ್ಲಿದ್ದಾನೆ ಅವ್ರು ಮರ್ತೆ ಹೋಗ್ತಾನೆ ಅಲ್ಲವೇ ಇದು ಜಾಗ ಯಾವ ಊರು ಅವ್ರಿಗಿಲ್ಲ ಇನ್ನೊಬ್ಬ ಹುಡುಗ ಹುಡುಗಿ ಚಿಕ್ಕ ಮಕ್ಕಳಿದ್ದರೆ ಅವ್ರಿಗೆ ಭಾಷೆ ಬರದಿದ್ದರೂ ಆಟ ಆಡ್ತಾ ಇರ್ತಾರೆ ಭಾಷೆ ಬರಲ್ಲ ಅವ್ರ ಭಾಷೆಯಲ್ಲಿ ಅವ್ರು ಮಾತಾಡ್ತಾನೆ ಇವ್ರ ಭಾಷೆಯಲ್ಲಿ ಅವ್ರು ಮಾತಾಡ್ತಾರೆ ಆದ್ರೂ ಆಟ ನಡೆಯುತ್ತೆ ಅಲ್ಲವೇ ಹಾಂ ನಿಮಗೆ ಇಲ್ಲಿ ಎಲ್ಲ ಒಬ್ಬರೇ ಇರ್ತಾರೆ ಅಲ್ಲವೇ ಒಂದೇ ಕನ್ನಡ ಭಾಷೆ ಆದರೆ ಎಲ್ಲಿ ಬಾರ್ಡರ್ ಜಾಗದಲ್ಲಿ ಇರುತ್ತದೋ ಬಗೆ ಬಗೆ ಜನರು ಬರ್ತಾರೆ ಆವಾಗ ನೋಡಬೇಕು ಅಂದರೆ ಅವರಿಗೆ ಸ್ಥಾನದ ಅರಿವಿಲ್ಲ ಇದು ಯಾವ ಊರಿನಲ್ಲಿದ್ದೇವೆ ಇದು ಯಾವ ವಸ್ತುಗಳು ಇದು ಯಾರದು ಇಲ್ಲ ಯಾವುದೇ ನೋಡಲಿ ಅವರಿಗೆ ಒಂದೇ ಒಂದು ಆಟ ಹಾಗೆ ನಾನು ನನ್ನದು ಅಭಿಮಾನ ಇದು ಅನಾವಶ್ಯಕ ಇದರಿಂದ ಏನು ಪ್ರಯೋಜನ ಸಮಾಜ ಮಾಡಿಕೊಳ್ತಾ ಇದೆ ಸಮಾಜ ಮಾಡಿಕೊಳ್ತದೆ ಅಂದರೆ ಜನರಲ್ಲಿರುವ ಅನಾವಶ್ಯಕ ಅಭಿಮಾನ ಅನಾವಶ್ಯಕ ಏಕೆ ಅಂದರೆ ಅದರಿಂದ ಅವರಿಗೆ ದುಃಖವೇ ಹೆಚ್ಚೇ ಹೊರತು ಸುಖವೇನಿಲ್ಲ ಆದರೂ ಮಾಡ್ಕೊಳ್ತಾ ಇದ್ದಾರೆ ಅದರಿಂದ ದುಃಖವೇ ಹೆಚ್ಚು ನಿಜವಾಗಿ ನೋಡಿದರೆ ಪ್ರಕೃತಿ ನದಿಗಳು ನೋಡು ಸೂರ್ಯ ಚಂದ್ರ ನಕ್ಷತ್ರ ನೋಡು ಸೂರ್ಯ ಬೆಳಗುವಾಗ ಇದು ನಾನು ಯಾರಿಗೆ ಬೆಳಗು ಕೊಡ್ತಾ ಇದ್ದೀನಿ ಇವರು ಯಾರು ಇವರು ನನ್ನ ಜನರು ಎಂದು ನೋಡ್ತದೆ ನದಿ ನೀರು ಹರಿಯುತ್ತದೆ ಯಾರೇ ಬರಲಿ ನೀರು ತೊಗೊಂಡು ಹೋಗ್ತಾರೆ ಕುಡಿಯುತ್ತಾರೆ ಸ್ನಾನ ಮಾಡ್ತಾರೆ ದಾಟುತ್ತಾರೆ ಎಲ್ಲ ಮಾಡ್ತಾರೆ ಇದು ಯಾರು ಯಾರಿಗೆ ಕೊಡ್ತಾ ಇದ್ದೀನಿ ಇವರು ಯಾರು ನನ್ನ ನೀರು ಬೆಳೆಸ್ಕೊಳ್ತಾ ಇದ್ದಾರೆ ನದಿ ಯೋಚನೆ ಮಾಡ್ತದೆ ಮರ ಗಿಡಗಳು ದಾರಿಯಲ್ಲಿದ್ದರೆ ಯಾರೇ ಬರಲಿ ನೆರಳು ಕೊಡ್ತವೆ ಎಲೆಗಳನ್ನು ಕೊಡ್ತವೆ ಹಣ್ಣುಗಳನ್ನು ಕೊಡ್ತವೆ ಯಾರು ಅವರು ಎಂದು ನೋಡಲ್ಲ ಯಾರೇ ಬರಲಿ ತಗೊಳ್ಳಲ್ಲ ಅದನ್ನು ಹಣ್ಣುಗಳು ಕಿತ್ಕೊಂಡು ಹೋಗ್ತಾರೆ ತಿಂತಾರೆ ಯಾರಿಗೆಲ್ಲರಿಗಾದರೂ ಬಿಡುತ್ತವೆ ಮರ ಗಿಡಗಳು ಅದು ನೋಡಿ ಪ್ರಾಣವಿರುವ ಮರ ಗಿಡಗಳು ನಾನು ಇವರಿಗೆ ಸಂಬಂಧಪಟ್ಟವನು ಇನ್ನೊಬ್ಬರಿಗೆ ಸೇರಿದವನಲ್ಲ ಎಂದು ಭಾವನೆ ಇಲ್ಲ ಯಾರೇ ಬರಲಿ ಎಲ್ಲ ಪ್ರಾಣಿಗಳು ನಮ್ಮವರೇ ಮನುಷ್ಯರೇ ಅಲ್ಲ ಮಿಕ್ಕ ಪ್ರಾಣಿಗಳು ಅದರ ಮೇಲೆ ಕೋತಿಗಳು ಬೇರೆ ಪ್ರಾಣಿಗಳು ಹತ್ತುತ್ತವೆ ಇನ್ನೂ ಪ್ರಾಣಿಗಳು ಕೆಳಗೆ ಇರುತ್ತವೆ ಹಣ್ಣುಗಳನ್ನು ಕಿತ್ತುಕೊಂಡು ತಿಂತವೆ ಅದಕ್ಕೇನು ಚಿಂತೆ ಇಲ್ಲ ಯಾರಿಗೆ ಕೊಡ್ತಾ ಇದ್ದೇನೆ ಎಂದು ಚಿಂತನೆ ಇಲ್ಲ ಪಂಚಭೂತಗಳು ಪೃಥ್ವಿ ಅಷ್ಟೇ ವಾಯು ಅಷ್ಟೇ ಅಗ್ನಿ ಜಲ ಮರ ಗಿಡಗಳು ಸೂರ್ಯ ಚಂದ್ರ ನಕ್ಷತ್ರ ಇವುಗಳನ್ನು ನೋಡಿ ಇವುಗಳನ್ನು ನೋಡುವುದು ಏಕೆ ಅಂದರೆ ನಾವು ಮನುಷ್ಯರನ್ನೇ ನೋಡುತ್ತಾ ಇರುವಾಗ ಇದೊಂದು ದೊಡ್ಡ ದುಸ್ಸಾಂಗತ್ಯ ಆಗುತ್ತಾ ಇದೆ ಮನುಷ್ಯರಂದರೆ ಯಾರು ನಾನು ನನ್ನದು ಈ ಶರೀರ ನಾನು ನನ್ನದು ನಾನು ನನ್ನದು
ಅವನನ್ನು ನೋಡಿದರೆ, ಮನುಷ್ಯನನ್ನು ನೋಡಿದರೆ ತಕ್ಷಣವೇ ನಮಗೆ ಪರಮಾತ್ಮ ನೆನಪಾಗಲ್ಲ. ಮನುಷ್ಯ ಒಂದು ಜೀವ, ಒಂದು ಅಭಿಮಾನ, ಒಂದು ಅಹಂಕಾರನೇ ನೆನಪಾಗ್ತದೆ. ಏಕೆ? ಇವರು ನಾನು, ಈ ಪ್ರಾಪರ್ಟಿ ನನ್ನದು, ಈ ವಸ್ತು ನನ್ನದು, ಇವರು ಮಿಕ್ಕ ಜನರ ಅಲ್ಲ, ಇದು ನಾನು, ನನ್ನದು, ನನ್ನವರು, ಮಿಕ್ಕ ಜನರು ಎಂಬ ಈ ವಿಂಗಡ ಬುದ್ಧಿಯಿಂದಲೇ ಜೀವಿಸ್ತಾನೆ ಮನುಷ್ಯ. ಇಂಥ ಮನುಷ್ಯನನ್ನು ನೋಡಿದರೆ ನಮಗೂ ನೆನಪಾಗುತ್ತದೆ, ಅಯ್ಯೋ ಇದು ನನ್ನದು, ನನ್ನದಲ್ಲ ಎಂದು ಬುದ್ಧಿ ಬರುತ್ತದೆ. ಅದಕ್ಕಾಗಿ ಮನುಷ್ಯರಿಗಿಂತ ದೂರವಾಗಿರಬೇಕು ಏಕಾಂತದಲ್ಲಿ ಅಂತ ಹೇಳಿ. ಮನುಷ್ಯರಿಗಿಂತ ದೂರ ಅಂದರೆ ಪ್ರಕೃತಿಗೆ ದೂರವಿರಬಹುದಾ? ಬೇಕಾಗಿಲ್ಲ. ಮರ ಗಿಡಗಳಿರಬಹುದು, ಪ್ರಾಣಿಗಳಿರಬಹುದು, ಹಸುಗಳಿರಬಹುದು, ನಾಯಿಗಳಿರಬಹುದು, ಕೋತಿಗಳಿರಬಹುದು. ಕೋತಿಗಳು ನಾಯಿಗಳನ್ನು ನೋಡಿದರೆ ನಮಗೇನು ದುಸ್ಸಂಗತಿ ಆಗಲ್ಲ. ಆ ಪ್ರಾಣಿಗಳು ಒಂದು ಪ್ರಕೃತಿಯಲ್ಲಿ ಅಂತರ್ಭಾಗವಾಗಿರುತ್ತವೆ. ಅದಕ್ಕಾಗಿ ಪ್ರಕೃತಿ ನೋಡಿದರೆ ಒಂದು ಅನಂತ ವಿಶ್ವರೂಪವಾದ ಪರಮಾತ್ಮನೇ ದೃಷ್ಟಿಗೆ ಬರ್ತಾನೆ. ಮನುಷ್ಯನನ್ನು ನೋಡಿದರೆ ಓ, ಅವರು ಮೊದಲೇ ಒಂದು ನಾಯಿ ಬಂದರೆ, ಒಂದು ಹಸು ಬಂದರೆ, ಒಂದು ಕೋತಿ ಬಂದರೆ, ಏನಾದರೂ ಹಣ್ಣು ಕೊಟ್ಟರೆ ತಿಂತದೆ, ಅಲ್ಲಲ್ಲಿ ಆಟ ಆಡ್ತದೆ, ನೋಡ್ತದೆ ಹೋಗಿಬಿಡ್ತದೆ. ಆದರೆ ಮನುಷ್ಯ ಬಂದರೆ ತಕ್ಷಣ ನೀವು ಯಾರು, ನಿನ್ನ ಹೆಸರೇನು, ಎಲ್ಲಿಂದ ಬಂದಿದ್ದಿ, ಏನು ಮಾಡ್ತೀವಿ, ಉದ್ಯೋಗವೇನು, ಶುರು ಮಾಡ್ತಾನ? ಮನುಷ್ಯ ಬಂದರೆ ಕೋತಿ ಹಾಗೆ ನಾಯಿ ಹಾಗೆ ಬಂದು ಕುಳಿತುಕೊಂಡು ನೋಡಿ ಮಾತಾಡಿ ಏನಾದರೂ ಕೊಟ್ಟರೆ ತಿಂದು ಹೋಗಬಹುದೇ? ಹೋಗಲ್ಲ. ಅವ್ರು ಏನು ಮಾಡ್ತಾನೆ, ನೀನು ನಾನು ಇದು ನೆನಪಿಸಿ ಹೋಗ್ತಾನೆ. ಅವರು ಒಂದು ಸಲ ಬಂದು ಹೋದರೆ ಮತ್ತೆ 3 ತಿಂಗಳು ಆ ಪ್ರಪಂಚವನ್ನು, ಮನುಷ್ಯರನ್ನು ಮರೆತು ಹೋಗುವಕ್ಕೆ ಬೇಕಾಗ್ತದೆ. ಯಾಕಂದರೆ ಅಷ್ಟು ಡಿಸ್ಟರ್ಬ್ ಮಾಡಿ ಹೋಗ್ತಾರೆ ಮನುಷ್ಯರು ಬಂದರೆ. ಬಂದಾಗ ಸುಮ್ಮನೆ ಏನೋ ಮಹತ್ವರು, ಯೋಗಿಗಳು, ಸಿದ್ಧಪುರುಷರಿದ್ದಾರೆ, ಕುಳಿತಿರೋಣ, ಅವರು ಏನಾದರೂ ಹೇಳಿದರೆ ಕೇಳೋಣ, ಇಲ್ಲದಿದ್ದರೆ ಅದೇ ಒಂದು ಸಾಧನ, ಸುಮ್ಮನೆ ಅಲ್ಲವೇ? ಒಂದು ಮನುಷ್ಯ, ಒಂದು ನಾಯಿಯನ್ನು ನೋಡಿದರೆ ನಿಮಗೇನಿಸುತ್ತದೆ, ನೀವು ಯಾರು, ನಿನ್ನ ಹೆಸರೇನು, ನೀವು ಎಲ್ಲಿಂದ ಬಂದಿದ್ದೀವಿ, ನೀವು ಯಾರಿಗೆ ಹುಟ್ಟಿದ್ದೀವಿ, ನಿನಗೆ ಎಷ್ಟು ಆಸ್ತಿ ಇದೆ ಕೇಳ್ತಾರಾ ಯಾರಾದರೂ? ಅಂದರೆ ನೀನು ಯಾರು ಎಷ್ಟು ಅಂದರೆ ವೈಯಕ್ತಿಕ ಬುದ್ಧಿ ಬಂತು, ಅಭಿಮಾನ ಆಯಿತು, ಅದಿಲ್ಲ. ಹಸು ನೋಡು, ನೀವು ಯಾರು, ಎಲ್ಲಿಂದ ಬಂದು, ಯಾರೇ ಆಗಲಿ ಅದು ಹೀಗೆ ನೋಡ್ತದೆ, ಪಾಪ ಅದಕ್ಕೆ ಬೇಕೋ ಏನೋ, ನಮ್ಮ ಕಡೆ ಏನಾದರೂ ಇದ್ದರೆ ಹುಲ್ಲು ಕಡ್ಡಿ ಕೊಡ್ತೀವಿ, ನೀರಿದ್ದರೆ ಕೊಡ್ತೀವಿ, ಅದು ಕುಡಿಯುತ್ತದೆ, ಇಲ್ಲಿ ನೋಡ್ತದೆ, ಹೇಗೆ ನೋಡ್ತದೆ, ನಿಧಾನವಾಗಿ ತಾನೇ ಹೋಗ್ತದೆ, ಆನಂದವಾಗ್ತದೆ. ಅಂದರೆ ನಾನು ನನ್ನದು ಎಂದು ಅಭಿಮಾನ ಮಾತ್ರ ಬರಲ್ಲ. ಅದಕ್ಕಾಗಿ ಪ್ರಾಣಿಗಳು, ಗಿಡಗಳು, ಮರಗಳು ಯಾವುದೇ ಆಗಲಿ, ಅದೆಲ್ಲ ಒಂದೇ ಅನಂತವಾದ ಪರಮಾತ್ಮ ದೃಷ್ಟಿಯನ್ನೇ ನಮಗೆ ತಂದುಕೊಡ್ತವೆ. ಮನುಷ್ಯರು ಹಾಗಾಗಬೇಕು. ಸತ್ಸಾಂಗತ್ಯ ಯಾವಾಗ ಆಗ್ತದಂದರೆ ಯಾರನ್ನು ನೋಡಿದಾಗ ನಾನು ನನ್ನದು ಎಂದು ನೆನಪಾಗುತ್ತದೋ ಅವರು ಮನುಷ್ಯರು. ಯಾರನ್ನು ನೋಡಿದಾಗ ನಿಮಗೆ ನೀನು ನಾನು ನನ್ನದು ಎಂದು ಭಾವನೆ ಬರಲ್ಲವೋ ಅವರು ದೇವರು, ಋಷಿಗಳು. ಅವರ ಜೊತೆಗೆ ನಿಮಗೆ ದುಸ್ಸಂಗತಿ ಆಗಲ್ಲ, ಸತ್ಸಂಗತ್ಯನೇ ಆಗುತ್ತದೆ. ಅದಕ್ಕಾಗಿ ಜನರು ಬಂದರೆ, ಯಾರೋ ನಮ್ಮಂಥವರು, ಯಾವುದೋ ಒಂದು ಊರಿರುತ್ತದೆ, ಯಾವ ಊರಾದರೆ ಏನು, ಯಾವ ದೇಶ ಆದರೆ ಏನು, ಏನಿದ್ದರೆ ಏನು, ಏನೂ ಯಾರೋ ಆಗಲಿ ಪರವಾಗಿಲ್ಲ, ಬಂದರು ನೋಡ್ತೀವಿ, ಅವ್ರಿಗೇನಾದರೂ ಇದ್ದರೆ ಕೊಡ್ತೀವಿ, ಇಲ್ಲದರೆ ಅಲ್ಲೇ ಕೂತಿರ್ತಾನೆ, ಸ್ವಲ್ಪ ಹೊತ್ತು ನೋಡಿ ಸ್ವಲ್ಪ ಹೋಗ್ತಾನೆ ಅಷ್ಟೇ ಅಲ್ಲ. ಅಂದರೆ ಇದು ಆಗಬೇಕು. ಅವನನ್ನು ನೋಡಿದರೆ ಅವನು ಒಬ್ಬ ಮನುಷ್ಯ, ನಾನು ಎಂದು ನೆನಪಾಗಬಾರದು. ನಾನು ಒಬ್ಬ ಮರ, ಗಿಡ, ಒಂದು ಪರ್ವತವನ್ನೇ, ಒಂದು ಬೆಟ್ಟವನ್ನೇ ನೋಡ್ತಾ ಇದ್ದೆ, ಒಂದು ನದಿಯನ್ನೇ ನೋಡ್ತಾ ಇದ್ದೆ, ಒಂದು ಕಾಡನ್ನೇ ನೋಡ್ತಾ ಇದ್ದೀನಿ, ಅಲ್ಲಿ ನಾನು ನನ್ನದೆಂದೇ ಮರೆತು ಹೋಗ್ತೀನಿ. ಇದು ಸತ್ಸಾಂಗತ್ಯ. ಆ ಭಾವದಿಂದ ಋಷಭ ಕಾಡಿಗೆ ಹೋದ. ಮನೆಯಲ್ಲೇ ತನ್ನ ಮಕ್ಕಳಿಗೆ ಆಸ್ತಿ ಒಪ್ಪಿಸುವಾಗಲೇ ಅನಿಸಿತು, ಇದೆಲ್ಲ ನನಗೇನಿಲ್ಲ, ಇವರಿಗೆ ಯಾರಿಗೇನೇನು ಬೇಕೋ ತಗೋ, ನನಗೆ ಯಾವುದೂ ಇಲ್ಲ, ಎಲ್ಲ ಬಿಟ್ಟು ಹಾಗೆ ಒಂದು ಕೋಪಿಯನ್ನು ಹಾಕ್ಕೊಂಡು ಅಷ್ಟೇ ಹೋಗ್ತಾ ಇದ್ದಾನೆ ಕಾಡು. ಹೋಗುತ್ತಾ ಇರುವಾಗ ಜನರ ಸ್ವಭಾವ ನೋಡು, ಯಾರಾದರೂ ಸ್ವಲ್ಪ ಮಿಕ್ಕ ಜನರಿಗಿಂತ ಭಿನ್ನವಾಗಿ ಕಂಡು ಬಂದರೆ ಜನರು ಸುಮ್ಮನೆ ಹಿಂಸೆ ಮಾಡ್ತಾರೆ. ಚಿಕ್ಕ ಮಕ್ಕಳು ಅಷ್ಟೇ, ಇವರು ಏನೋ ಒಂದು ಹುಚ್ಚು ಆಗಿದ್ದು ಎಲ್ಲೋ ಸುಮ್ಮನೆ ಹೀಗೆ ಏಕಾಂತವಾಗಿ ಕೂತಿದ್ದರೆ ಅವ್ರು ಹೋಗಿ ಹತ್ತಿರಕ್ಕೆ ಹೋಗ್ತಾರೆ, ಅವ್ರು ಯಾರೋ ಒಂದು ಕೂದಲು ಕಿತ್ತುತ್ತಾರೆ, ಅಥವಾ ಅವ್ರು ಏನೋ ಒಂದು ಕಲ್ಲಿನಿಂದ ಹೊಡೆಯುತ್ತಾರೆ, ಅವ್ರು ನಗುತ್ತಾರೆ. ಏನು ಮಾತಾಡಲ್ಲ ಅಂದರೆ ಇನ್ನೇನಾದರೂ ವಸ್ತು ಇದ್ದರೆ, ಏನದು ಕಸ, ಇನ್ನೇನಾದರೂ ಮಲಿನ ಗಲೀಜಿದ್ದರೆ ಮೇಲೆ ಹಾಕಿಬಿಡ್ತಾರೆ. ನೋಡಿ ಜನರ ಬುದ್ಧಿ ನೋಡಿ, ಅವಾಗ ಹಾಗೇ ಇರ್ತದೆ. ಅವರು ಹಾಗೆ ಮಾಡಿದ್ದರು, ಯಾರು ಏನು ಮಾಡಿದ್ದರು ಅವರು ಏನು ನೋಡಿಕೊಂಡೇ ಇಲ್ಲ. ಏಕೆ? ತನ್ನ ಸ್ವರೂಪದಲ್ಲಿ ನಿಂತಿರುವವನಿಗೆ ದೇಹದ ಮಟ್ಟದಲ್ಲಿ ಏನಾಗುತ್ತಾ ಇದೆಯೋ ಅವರಿಗೆ ಚಿಂತೆ ಇಲ್ಲ, ಅರಿವಿಲ್ಲ, ತನ್ನಲ್ಲಿ ತಾನೇ ಇದ್ದಾನೆ. ಋಷಭ ಅದ್ಭುತವಾದ ಋಷಿ. ಋಷಭ ಅಂದರೆ ಶ್ರೇಷ್ಠ, ನಿಜವಾದವರು ಶ್ರೇಷ್ಠ. ಆದ್ದರಿಂದ ಎಲ್ಲಿರಬೇಕು ಅಂದರೆ ಎಲ್ಲಿ ಏನಿದೆ, ಎಲ್ಲಿ ಏನಿಲ್ಲ, ಎಷ್ಟೊತ್ತು ನಡೆಯಬೇಕನಿಸಿತೋ ನಡೆದರು, ನಿಲ್ಲಬೇಕನಿಸಿದರೆ ನಿಂತಿದ್ದರು. ಹಸು ಹೋಗ್ತದೆ ನೋಡಿ, ನಾಯಿ ಹೋಗ್ತದೆ, ಎಲ್ಲೋ ಹೋಗ್ತದೆ, ಸ್ವಲ್ಪ ಹೊತ್ತು ಕುಳಿತಿರಬೇಕನಿಸಿದರೆ ಅಲ್ಲೇ ಕುಳಿತುಕೊಂಡಿತ್ತು, ಸಾಕು ಹೋಗಬೇಕನಿಸಿದರೆ ಹೋಯಿತು.
ಆ ಜೀವನ ಇನ್ನೊಬ್ಬರನ್ನು ನೋಡಿದರೆ ಕೇಳಿದರೆ ಎಷ್ಟು ಆನಂದವಾಗ್ತದೆ ನೋಡಿ. ಯಾವ ಚಿಂತೆ ಇಲ್ಲ, ಮುಂದಿನ ಕ್ಷಣ ಏನಾಗುತ್ತದೋ ಇಲ್ಲ, ಎಲ್ಲಿ ಮಲ್ಕೊಳ್ತಾನೋ ಏನು ತಿಂತಾನೋ ಇಲ್ಲ, ಹಸಿವಾಗ್ತಾ ಇದೆ, ಅಲ್ಲಿ ಇಲ್ಲಿ ನೋಡ್ತಾನೆ ಏನೋ ಕಂಡು ಬರ್ತದೆ, ಹಣ ಗಿಣ ಹಣ್ಣು ಗಿಣ್ಣು ಏನಾದರೂ ಕಂಡು ಬಂದರೆ ತೊಗೊಂಡೋದು ತಿನ್ನುವುದು ಅಷ್ಟೇ, ಇಲ್ಲದಿದ್ದರೆ ಹಾಗೆ ಇರುತ್ತೆ. ನೀರು ಕಂಡು ಬಂದರೆ ಹಸಿವಾದರೆ ಕುಡಿಯೋದು, ಬಾಯಾರಿಕೆ ಆದರೆ ಅಟ್ಟೆ ಹೋಗೋದು. ಅಂದರೆ ಅದು ಎಷ್ಟು ನಿಶ್ಚಿಂತ ಜೀವನ ಇದೆ ನೋಡಿ. ಆ ವಾನಪ್ರಸ್ಥ, ಒಂದು ಅರಣ್ಯವಾಸ, ಒಂದು ಸನ್ಯಾಸ ಎನ್ನುವುದು ಅದ್ಭುತವಾದ ಜೀವನ ಇತ್ತು. ಈ ಕಾಲ ನೋಡಿ, ಜನರಿಗೆ ಏನಾಯಿತು, ಪ್ರಕೃತಿಯನ್ನು ಬಿಡುತ್ತಾ ಇಲ್ಲ. ಪ್ರಕೃತಿ ಎಲ್ಲರಿಗೆ ಸಂಪದ. ಯಾರು ನಿಸ್ವಾರ್ಥರಾಗಿ, ಯಾರಿಗೆ ಪೂರ್ವಕಾಲದಲ್ಲಿ ಏನಿತ್ತು, ಭೋಗಪರಾಯಣರಾಗಿದ್ದರೋ ಅವರು ಗ್ರಾಮದಲ್ಲಿ ನಗರದಲ್ಲಿರುತ್ತಿದ್ದರು. ಗ್ರಾಮ ನಗರದಲ್ಲಿ ಭೋಗಗಳಿರುತ್ತವೆ, ಆಸ್ತಿ ಮಮಕಾರ ಅಹಂಕಾರ ಇರುತ್ತವೆ. ಅಂಥವರಿಗೆ ನಗರಗಳು ಗ್ರಾಮಗಳು. ಒಂದು ಗ್ರಾಮ ನಗರ ಬಿಟ್ಟು ಹೊರಗೆ ಹೋದರೆ ಅದು ಯಾರದೂ ಅಲ್ಲ, ಎಲ್ಲರದು. ಕಾಡು ಎಲ್ಲರೂ. ಅದಕ್ಕೋಸ್ಕರನೇ ಪೂರ್ವಕಾಲದಲ್ಲಿ ಕಾಡು ಎಂದು ಹೇಳಿದರು. ಕಾಡು ಎಂಬ ಮಾತಿಗೆ ಒಂದು ವಿಚಿತ್ರ ಅರ್ಥ ಇದೆ ಪೂರ್ವಕಾಲದಲ್ಲಿ ನಮಗೆ. ಕಾಡು ಅಂದರೆ ಈ ಕಾಲದಲ್ಲಿ ಯಾರು, ಕಾಡು ಅಂದರೆ ಈ ಕಾಲದಲ್ಲಿ ಯಾರ್ಯಾರಿರ್ತಾರೆ, ಪೊಲೀಸ್ ಇರುತ್ತದೆ, ಇನ್ಯಾರು ಇರುತ್ತಾರೆ, ಭಯೋತ್ಪಾದಕರಿರುತ್ತಾರೆ, ಮಿಕ್ಕ ಯಾರನ್ನು ಬಿಡಲ್ಲ. ಪೂರ್ವಕಾಲದಲ್ಲಿ ಕಾಡು ಅಂದರೆ ಎಲ್ಲರದು. ಯಾರಿಗೆ ಯಾವುದು ಅಭಿಮಾನವಿಲ್ಲವೋ, ಅಹಂಕಾರವಿಲ್ಲವೋ, ನನಗೆ ಆಸ್ತಿ ಬೇಕು, ನನ್ನದು ಬೇಕು ಎಂದು ಅನಿಸಲ್ಲವೋ ಅಂಥವ್ರಿಗೆ ಹೋಗಿರಬಹುದು. ಅದು ಅಂಥವ್ರಿಗೋಸ್ಕರನೇ ಇದೆ. ಈಗ ಎಲ್ಲ ಕಾಡು ಸರ್ಕಾರ ಒಂದು ಸೈಡ್ ಕಿತ್ಕೊಳ್ತದೆ, ಪೊಲೀಸ್ ಒಂದು ಸೈಡ್. ಏಕೆಂದರೆ ಕಾಡಿನಲ್ಲಿರುವ ವಸ್ತುಗಳನ್ನು ವ್ಯಾಪಾರವಾಗಿ ಅದೆಲ್ಲ ನಾಶ ಮಾಡಿ ಮಾರಿ ಹಣ ಮಾಡಿಕೊಳ್ಳಬಹುದು. ಕಾಡುಗಳನ್ನೆಲ್ಲ ವ್ಯಾಪಾರ ಮಾಡಿಬಿಟ್ರೆ ಏನು ವಸ್ತು ಸಿಗ್ತದೋ ಅದನ್ನು ಕಿತ್ಕೊಂಡು ಮಾರ್ಕೊ, ಹಣ ಮಾಡ್ಕೊ. ಇನ್ನು ಹುಳಿಗಳು ಪ್ರಾಣಿಗಳನ್ನು ಬಿಡುತ್ತಾ ಇಲ್ಲ, ಪ್ರಾಣಿಗಳನ್ನು ಸಾಯಿಸಿ ಅದರ ಊರುಗಳು ಇನ್ನೇನು ಏನು ಸಿಕ್ಕಿದರೂ ಅದರ ಚರ್ಮ ಮಾರಿಕೊಂಡು ಹಣ ಮಾಡ್ತಾ ಇದ್ದಾರೆ. ಯಾವುದು ಬಿಡಲ್ಲ. ಮರ ಗಿಡಗಳಿದ್ದರೆ ಅದನ್ನು ಕತ್ತರಿಸಿಬಿಟ್ಟು ಮಾಡ್ಕೊ, ಹಣ ಹಣ ಹಣ, ಪ್ರತಿಯೊಂದಕ್ಕೆ ವ್ಯಾಪಾರ ಆಗಿಬಿಟ್ಟಿದೆ. ಅಂದರೆ ಜನರಿಗೆ ನಾಶ ಮಾಡುವುದು ಅಭಿಮಾನ, ಅಭಿಮಾನವಿದ್ದರೆ ನಾಶ. ನನಗೆ ಹಣ ಬೇಕು, ಇದು ಏನು ಮರ ಕಂಡು ಬರ್ತಾ ಇದೆ, ಕಟ್ಟು ಹಾಕೋ, ಕತ್ತರಿಸಿ ಹಾಕೋಣ, ಹಣ ಮಾರೋಣ, ಸ್ಮಗ್ಲಿಂಗ್ ಮಾಡಿಬಿಡೋಣ. ಅಲ್ಲವೇ, ನಿಮ್ಮ ಚಂದನ ವೃಕ್ಷಗಳು ಕಂಡು ಬರ್ತದೆ, ಗಂಧ ಕಂಡು ಬಂದರೆ ಇದಕ್ಕೆ ತುಂಬ ಹಣ ಬರುತ್ತದೆ, ಇದನ್ನು ಕತ್ತರಿಸು ಮಾರಿಬಿಡು, ಕೋಟಿ ಕೋಟಿ ಹಣ ಬರುತ್ತದೆ. ತಿರುಪತಿಯಲ್ಲಿ ಆ ಕಾಡಿನಲ್ಲಿ ಕೆಲವು ಚಂದನ ವೃಕ್ಷಗಳು, ನಾವು ತೆಲುಗಿನಲ್ಲಿ ಚಂದನ ವೃಕ್ಷ ಹೇಳ್ತಾರೆ, ಹೇಳ್ತೀರಿ ಗಂಧ, ಗಂಧ ಗಂಧದ ಮರ, ಶ್ರೀಗಂಧದ ಮರ, ಆ ಮರಗಳಿವೆ. ಅವರು ರಕ್ಷಿಸಿದ್ದರು, ಅಲ್ಲಿರಬೇಕು, ಯಾಕಂದರೆ ಸ್ಥಾನ ಪವಿತ್ರತ, ಯಾಕಂದರೆ ಒಂದು ವೆಂಕಟೇಶ್ವರ ಸ್ವಾಮಿ ಇದ್ದಾನೆ, ದಿವ್ಯ ಸ್ಥಾನ ಪವಿತ್ರತ. ಆಗಾಗ ಕೆಲವೇ ಮಾತ್ರ ಕಿತ್ತು ಸರ್ಕಾರ ತರಫಿನಿಂದಲೇ ಯಾರಿಗೋ ಬೇಕಾದರೆ, ಕೆಲವು ಬೇಕಾದರೆ ಅಂದರೆ ಕೆಲವು ಕಡೆ ಮಾರುತ್ತಿದ್ದರು. ಈಗ ಜನರು ಶುರು ಮಾಡಿದ್ದಾರೆ, ಇದೆಲ್ಲ ಕತ್ತರಿಸಿ ನಾವು ಮಾರೋಣ, ಒಂದು ದೊಡ್ಡ ಮಾಫಿಯಾ ಗ್ಯಾಂಗ್. ಸರ್ಕಾರ ಅದಕ್ಕೆ ಎಷ್ಟು ಖರ್ಚು ಮಾಡಿದ್ದಾರೋ, ಲಕ್ಷ ಲಕ್ಷಗಳು, ಪೊಲೀಸ್ ಘಟನೆ, ಯಾರನ್ನೋ ಯಾರನ್ನೋ ಕಳಿಸುವುದು, ರಾತ್ರಿ ಯಾರನ್ನೋ ಕಳಿಸುವುದು. ಅವರು ಬಂದು ಏನಪ್ಪ ಮಾಡ್ತಾ ಇದ್ದೀರಿ ಅಂದರೆ ಅವರು ಪ್ರಾಣ ಬಿಡುತ್ತಾರೆ, ಇದು ಮಾತ್ರ ಬಿಡಲ್ಲ ಅಷ್ಟೇ, ಅವರನ್ನು ಅರೆಸ್ಟ್ ಮಾಡು, ಜೈಲಿಗೆ ಹಾಕು, ಇನ್ನೂ ಗಲಾಟೆ ಮಾಡ್ತಾರೆ. ಇವತ್ತು ಅರೆಸ್ಟ್ ಮಾಡಿದರೆ ನಾಳೆ ಬರ್ತಾರೆ, ಮತ್ತೆ ಬರ್ತಾರೆ. ಅವನು ಸಾಯಿಸಿದ್ದರೂ ಇನ್ನೂ ಗಲಾಟೆ ಮಾಡಿ ಸುಮ್ಮನೆ ಕಾಡು ಕಾಡು ಸರ್ವನಾಶ ಮಾಡಿಬಿಟ್ರು. ಏಕೆ, ಇದೆಲ್ಲ ನಾವು ಮಾರೋಣ, ವಿದೇಶದಲ್ಲಿ ಮಾರಿದ್ದರೆ ಇದಕ್ಕೆ ತುಂಬ ಕೋಟಿ ಕೋಟಿ ರೂಪಾಯಿಗಳು ಬರುತ್ತವೆ. ಈ ಕೋಟಿ ರೂಪಾಯಿಗಳು ಏನು ಮಾಡ್ತಾರೆ, ಕುಡಿಯುತ್ತಾರೆ, ಮತ್ತು ಇದಕ್ಕೋಸ್ಕರ. ಅಂದರೆ ಚಂದನ ಮರವನ್ನು ಮಾರಿ ಹಣ ಸಂಪಾದಿಸಿ ಏನು ಮಾಡ್ತಾರೆ, ಕುಡಿಯುವುದು, ಭೋಗರಾಗುವುದು, ಇದಕ್ಕೋಸ್ಕರ. ಒಂದು ಅದ್ಭುತವಾದ ಪ್ರಕೃತಿಯನ್ನು ನಾಶ ಮಾಡಿ ಭೋಗಪರಾಯಣರಾಗುವುದು, ಭೋಗಕ್ಕೋಸ್ಕರ ಪ್ರಕೃತಿಯನ್ನೇ ನಾಶ ಮಾಡುವುದು, ಇದು ಬಂದುಬಿಟ್ಟಿತು ಆಧುನಿಕ ನಾಗರಿಕತೆ. ಆಧುನಿಕ ವಿಕಾಸ ಅಂದರೆ ಪ್ರಕೃತಿಯನ್ನು ನಾಶ ಮಾಡುವುದು ಮನುಷ್ಯನ ಭೋಗಕ್ಕೋಸ್ಕರ. ನಿಜವಾಗಿ ಮನುಷ್ಯನನ್ನು ನೋಡಿದರೆ ಈಗಿನ ಕಾಲದ ಮನುಷ್ಯ ಹೇಗಿದ್ದಾನೆಂದರೆ ಹುಲಿ ಸಿಂಹಕ್ಕಿಂತ ಹೆಚ್ಚಿನ ಕಾಡು ಪ್ರಾಣಿಯಾಗಿಬಿಟ್ಟ ಮನುಷ್ಯ. ಹುಲಿ ಸಿಂಹ ಏನು ಮಾಡ್ತದೆ, ಅಲ್ಲಿ ಪ್ರಾಣಿಗಳನ್ನು ತಿಂತದೆ, ನಾಶ ಮಾಡ್ತದೆ, ಕ್ರೂರ ಪ್ರಾಣಿ ಎಂದು ಹೇಳುತ್ತಿದ್ದರು. ಈಗ ಯಾರಾದರೂ ಕ್ರೂರ ಪ್ರಾಣಿ ಇದ್ದರೆ ಮನುಷ್ಯನೇ. ಇದರಲ್ಲಿ ಕ್ರೂರತೆ ಎಲ್ಲಿದೆ ಅಂದರೆ ಇವರಿಗೇನು ಉಗುರು ಬೇಕಾಗಿಲ್ಲ, ದಂತದಿಂದ ಅವರು ಕಚ್ಚಲ್ಲ, ಉಗುರದಿಂದ ಅವರು ಏನು ಮಾಡ್ತಾರೆ, ಕಚ್ಚಲ್ಲ, ತನ್ನ ಅಹಂಕಾರದಿಂದ ಕಚ್ಚುತ್ತಾನೆ. ಅಹಂಕಾರ ಏನು ಮಾಡ್ತದೆ, ಅಭಿಮಾನ, ಅಹಂಕಾರ, ಭೋಗ. ಅಭಿಮಾನ, ಅಹಂಕಾರ, ಭೋಗ ಇದೆಲ್ಲ, ಇದಕ್ಕೆ ದೊಡ್ಡ ದೊಡ್ಡ ಉಗುರುಗಳಿರುತ್ತವೆ. ಅದಕ್ಕೆ ಇದಕ್ಕೆ ಐದು ಉಗುರುಗಳು, ಇದಕ್ಕೆ ಈ ಕೈಗೆ ಐದು ಉಗುರು, ಈ ಕೈಗೆ ಐದು ಉಗುರುಗಳೇ ಇರುತ್ತವೆ. ಇವನಿಗೆ ಸಾವಿರ ಉಗುರುಗಳಿರುತ್ತವೆ. ಯಾರಿಗೆ, ಮನುಷ್ಯನಿಗೆ. ಆ ಪ್ರಾಣಿಗಳು ಒಂದು ಜಿಂಕೆಯನ್ನೇ ಸಾಯಿಸ್ತವೆ ತಿನ್ನುವುದಕ್ಕೆ ಅಷ್ಟೇ, ಹಸಿವಾದಾಗ ಸಾಯಿಸ್ತದೆ, ಇಲ್ಲದಿದ್ದರೆ ಜಿಂಕೆಗಳು ಹೋಗುತ್ತಾ ಇದ್ದರೆ ಇಲ್ಲಿ ಕುಳಿತುಕೊಂಡು ನೋಡ್ತಾ ಇರ್ತದೆ. ನೋಡಿದ್ದೀರ ನೀವು ಸಿಂಹವನ್ನು,
ಎಷ್ಟೋ ಜಿಂಕೆಗಳು ಒಂದು ಮಂದ ಅಂದರೆ ಒಂದು ದೊಡ್ಡ ಗ್ರೂಪು. ಆ ಒಂದೊಂದು ಸಲ 200-300 ಜಿಂಕೆಗಳು ಹೋಗ್ತಾ ಇರ್ತವೆ, ಓಡಿ 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 ಇದು ಹೀಗೆ ನೋಡ್ತಾ ಇರ್ತವೆ. ಹಸಿವಾದರೆ ಅದರಲ್ಲಿ ಒಂದು ಜಿಂಕೆ ತಿಂತದೆ ಅಷ್ಟೇ, ಒಂದೋ ಎರಡೋ ಅಷ್ಟೇ, ಮುಖದೆಲ್ಲ ಬಿಟ್ಬಿಡ್ತದೆ. ಅದರಿಂದ ಸಿಂಹ ಹುಲಿ ಆದರೂ ನಾಶ ಮಾಡಲ್ಲ, ಮನುಷ್ಯ ಹೋದರೆ ಅದರಲ್ಲಿ ಒಂದು ಮರ ಗಿಡ ಬಿಡಲ್ಲ, ಒಂದು ಜಿಂಕೆ ಬಿಡಲ್ಲ. ಏಕೆ? ಜಿಂಕೆ ಚರ್ಮ ಸಿಗ್ತದೆ, ಅದರ ಉಗುರು ಸಿಗ್ತದೆ, ಸಿಂಹ ಸಿಗ್ತದೆ, ಹುಲಿ ಸಿಗ್ತದೆ, ಮರ ಗಿಡ ಸಿಗ್ತದೆ, ಕಲ್ಲು ಏನಾದರೂ ಇದ್ದರೆ ಅದು ತಗೊಂಡು ಹೋಗ್ತಾನೆ. ಕೊನೆಗೆ ಎಲ್ಲ ಮೈದಾನ ಮಾಡಿಬಿಡ್ತಾನೆ. ಮೈದಾನ ಏನು ಮಾಡ್ತಾರೆ? ಮರುಭೂಮಿ ಮಾಡಿಬಿಡ್ತಾನೆ ಮನುಷ್ಯ. ಈಗ ನೋಡಿ, ಯಾರು ದೊಡ್ಡ ಕಾಡು ಪ್ರಾಣಿ? ಮನುಷ್ಯನೇ ಕಾಡು ಪ್ರಾಣಿ ಆಗಿದ್ದಾನೆ. ಕಾಡನ್ನು ಎಷ್ಟು ನಾಶ ಮಾಡ್ತಾನೆ. ಕಾಡೆಂಬುದು ದೊಡ್ಡ ಸಂಪದ, ದೊಡ್ಡ ಸಂಪದ. ಅದರಿಂದ ನಮಗೆ ಬೇಕಾಗಿರುವ ಹಣ್ಣುಗಳು ಔಷಧಿಗಳು ಸಿಕ್ಕುವುದೇ ಅಲ್ಲ, ಅದರಿಂದ ನಮಗೆ ಮಳೆಯೂ ಆಗುತ್ತದೆ ಅಲ್ಲವೇ. ಅದು ಪ್ರಕೃತಿ ಸಮತೌಲ್ಯ ರಕ್ಷಣಕ್ಕೆ ಉಪಯೋಗವಾಗ್ತದೆ, ಬ್ಯಾಲೆನ್ಸ್ಗೆ ಎಷ್ಟೋ ಬಗೆಯಾದ ಉಪಕಾರ. ಅಷ್ಟೇ ಇಲ್ಲ, ನಮಗೆ ಏಕಾಂತವಾಸ, ಧ್ಯಾನಕ್ಕೆ ಜಪ ಸಾಧನ ಮಾಡಿಕೊಳ್ಳುವವರಿಗೆ, ಆಧ್ಯಾತ್ಮಿಕ ಸಾಧನ ಮಾಡಿಕೊಳ್ಳುವವರಿಗೆ, ವಾನಪ್ರಸ್ಥರಿಗೆ, ಸನ್ಯಾಸಿಗೆ ಏಕಾಂತವಾಸ ಅಂದರೆ ನಮಗೆ ಭೋಗ ಇಲ್ಲ. ಕಾಡಿಗೆ ಹೋಗುವಕ್ಕೆ ಯಾರಿಗೆ ಅಧಿಕಾರ ಅಂದರೆ, ಕಾಡಿನಿಂದ ಅತ್ಯಲ್ಪ ಬಳಸ್ಕೋ, ಹೆಚ್ಚು ನಾಶ ಮಾಡಬೇಡ. ಪ್ರಾಣಿಗಳು ನೋಡಿ, ಈವನ್ ಸಿಂಹ ಹುಲಿ ಮೃಗಗಳಾದರೂ ತನಗೆ ಬೇಕಾಗಿರುವ ಒಂದೆರಡು, ಪ್ರತಿ ದಿವಸಕ್ಕೆ ಒಂದೋ ಎರಡೋ ಜಿಂಕೆ ತಿಂತದೆ, ಮಿಕ್ಕ ದಿನ ಎಲ್ಲ ಸುಮ್ಮನೆ ಇರ್ತದೆ. ಎಲ್ಲ ಕಾಡುಗಳೆಲ್ಲ ಕಿತ್ತು ಕಿತ್ತು ಸರ್ವನಾಶ ಮಾಡಲ್ಲ, ಒಂದೋ ಎರಡೋ ತಿಂತದೆ, ಮಿಕ್ಕ ದಿನ ಎಲ್ಲ ಸುಮ್ಮನೆ ಕೂತಿರ್ತದೆ. ಎಲ್ಲಿ ಸಿಂಹ ಹುಲಿ ಇರುತ್ತದೋ ಕಾಡು ಸರ್ವನಾಶನವಾಯ್ತಾ? ಎಲ್ಲಿಯಾದರೂ ನೋಡಿದ್ದೀರಾ? ನಾಶನ ಆಗಲ್ಲ, ಕಾಡು ಚೆನ್ನಾಗಿ ಬೆಳೆಯುತ್ತದೆ. ಆದ್ದರಿಂದ ಯಾರು ಕಾಡಿಗೆ ಹೋದರೆ ಎಲ್ಲೋ ಒಂದು ಚಿಕ್ಕ ಗುಡಿಸಲು ಮಾಡಿಕೊಂಡು, ನದಿ ನೋಡಿಕೊಂಡು, ಸ್ನಾನ ಮಾಡಿಕೊಂಡು, ಅಲ್ಲಿದ್ದು ಜಪ ಧ್ಯಾನ ಮಾಡುವುದು, ಏನಾದರೂ ಹಣ್ಣುಗಳು ಸಿಕ್ಕಿದರೆ ತಿನ್ನುವುದು ಅಷ್ಟೇ. ಏಕಾಂತದಲ್ಲಿ ಕಾಡು ನಾಶ ಮಾಡಲ್ಲ, ಎಷ್ಟು ಬೇಕೋ ಅಷ್ಟು ಅಲ್ಪ ತಗೊಳ್ತಾರೆ, ಏಕಾಂತವಾಗಿದ್ದು ಅದಲ್ಲೇ ಸಾಧನೆ ಮಾಡು. ಅಂಥವರಿಗೋಸ್ಕರ ಕಾಡು ಪರ್ಮಿಷನ್ ಇದೆ. ಯಾರು ಪರ್ಮಿಷನ್? ಸರ್ಕಾರಿನ ವೀಸಾ ಪಾಸ್ಪೋರ್ಟ್ ಬೇಕಾಗಿಲ್ಲ, ಇಂಥ ಇದ್ದರೆ ತಾನೇ ಹೋಗಬೇಕು. ಈ ಕಾಲದಲ್ಲಿ ನೀವು ಮನೆಯಿಂದ ಗೇಟ್ನಿಂದ ಹೊರಗೆ ಬರಬೇಕಾದ್ರೆ ವೀಸಾ ಬೇಕು. ಮುಂದೆ ಕಾಲದ್ದು ಬರ್ತದೆ ಏನೋ ಅಲ್ಲವೇ. ನಿಮ್ಮ ಮನೆಯ ಗೇಟ್ನಿಂದ ಹೊರಗೆ ಬರಬೇಕಂದರೆ ನಿಮಗೆ ಸೆಲ್ ಫೋನ್ ಇರುತ್ತದೆ, ಮಾಡಬೇಕು. ನನ್ನ ನಂಬರ್ ವೀಸಾ ನಂಬರ್ ಇದು, ನಾನು ಮನೆಗೆ ಹೊರಗೆ ಬರಬೇಕು, ಬರ್ಬೋದಾ? ಪರ್ಮಿಷನ್ ತೊಗೊಂಡ್ರೆ ಆವಾಗ ಪೊಲೀಸ್ ಹೇಳ್ತದೆ, ಈಗ ಟೈಮ್ ಇಲ್ಲ, ನಂತರ ಬಾ. ಅಯ್ಯೋ, ನನಗೆ ಹೊರಗೆ ಹೋಗಬೇಕೇ ಅಂದರೆ, ಅಲ್ಲ ಪರ್ಮಿಷನ್ ಇಲ್ಲ ನಿನಗೆ, ನಿನಗೆ ವೀಸಾ ಇದೆಯಾ ಎಲ್ಲ ಚೆಕ್ ಮಾಡು ಅಂತ ಹೇಳಿ. ಮುಂದಿನ ಕಾಲ ಅದು ಬರ್ತದೆ. ನನಗೆ ಕೆಲವೊಮ್ಮೆ ವೈಲ್ಡ್ ಇಮ್ಯಾಜಿನೇಷನ್ ಇರುತ್ತದೆ, ನಾನು ಏನೇನೋ ಊಹಿಸ್ಕೊಂಡು ಬಿಡ್ತೀನಿ. ಪ್ರಪಂಚದಲ್ಲಿ ಮುಂದೆ ಏನಾಗಲಿದೆಯೋ ನನಗೆ ಮೊದಲೇ ಗೊತ್ತಾಗ್ತದೆ ಏನು, ಅದಕ್ಕಾಗಿ ಇಂಥದ್ದು ಏನೇನೋ ಯೋಚನೆಗಳು ಬರ್ತವೆ, ಇಂಥದ್ದು ಆಗುತ್ತದೆ. ನಿಮ್ಮ ಮನೆಯಿಂದ ನೀವು ರೋಡ್ ಮೇಲೆ ಬರಬೇಕಂದ್ರೆ ನಿಮಗೆ ವೀಸಾ ಬೇಕು. ಹಾಗಿನ ಪರಿಸ್ಥಿತಿ ಬರುತ್ತೆ. ಏಕೆಂದರೆ ನೀವು ರೋಡ್ಗೆ ಬಂದ ನಂತರ ಯಾವ ಮರ ಗಿಡ ಹಾಕಿಬಿಡ್ತೀವೋ, ನಾಶ ಮಾಡ್ತೀವಿ ಗೊತ್ತಿಲ್ಲ, ನಾಶ ಮಾಡಿಬಿಡ್ತೀಯೋ ಗೊತ್ತಿಲ್ಲ. ಅದಕ್ಕಾಗಿ ತುಳಸಿ ರಕ್ಷಣೆ ಮಾಡಿಕೊಳ್ಳೋದು, ಒಂದು ಮರ ಗಿಡ ರಕ್ಷಣೆ ಮಾಡಬೇಕು ಅಲ್ಲವೇ. ಈ ಮನುಷ್ಯ ಇಷ್ಟು ರಾಕ್ಷಸ ಹಾಗಾಗಿಬಿಡ್ತದೆ. ಕಲಿಯುಗದಲ್ಲಿ ನಾವು ಇನ್ನೊಬ್ಬರನ್ನು ಬೈತೀವಿ, ಕಲಿಯುಗದಲ್ಲಿ ನಾವೇ ಕಲಿಯಾಗಿತ್ತೀವಿ ಅಂತ ಮಾತ್ರ ನೋಡಲ್ಲ, ನಾವು ಇನ್ನೊಬ್ಬರಿಗೆ ಎಷ್ಟು ಧಕ್ಕೆ, ಇನ್ನೊಬ್ಬರಿಗೆ, ಪ್ರಕೃತಿಗೆ, ಸಮಾಜಕ್ಕೆ ಎಷ್ಟು ನಾಶಕರಾಗಿದ್ದೇವೆ ನಾವೇ. ಈ ಎಲ್ಲ ನಾಶಕ್ಕೆ ಕಾರಣ ಭೋಗಪರಾಯಣತೆ, ಭೋಗಪರಾಯಣ. ಆದ್ದರಿಂದ ಪೂರ್ವಕಾಲದಲ್ಲಿ ಕಾಡಿಗೆ ಪರ್ಮಿಷನ್ ಯಾರಿಗೆ? ಯಾವ ವೀಸಾ ಪಾಸ್ಪೋರ್ಟ್ ಎಲ್ಲರಿಗೆ ಫ್ರೀ. ಯಾರು ಯಾರು ಹೋಗಿ ಸುಮ್ಮನೆ ಕೆಲವು ಹೂಗಳಂದ್ರೆ ಅರ್ಥವೇನು? ಆ ಹೂಗಳನ್ನು ಕಿತ್ತುಕೊಂಡರೆ ಗಿಡಕ್ಕೆ ಏನಾಗಬಾರದು ಅಂಥದ್ದೇ ತಗೋ. ಹಣ್ಣುಗಳು ತಗೊಂಡರೆ ಆ ಮರಕ್ಕೆ ಏನಾಗಬಾರದು, ಮರ ನಾಶ ಆಗಬಾರದು. ಎಲೆಗಳು, ಹೂಗಳು, ಹಣ್ಣುಗಳು ಅಷ್ಟೇ ತಗೋ. ತೊಗೊಂಡು ನೀವು ಊಟ ಮಾಡ್ಕೋ, ತಿನ್ಕೋ, ಏನಾದರೂ ಔಷಧಿಗೋಸ್ಕರ ಏನೋ ಎಲೆಗಳು ತಗೋ ಅಷ್ಟೇ. ನೀರು ಕುಡಿಯು, ಅಲ್ಲೇ ಏಕಾಂತದಲ್ಲಿ ಕುಳಿತುಕೊಂಡು ಏನಾದರೂ ಜಪ ಧ್ಯಾನ ಮಾಡ್ಕೋ, ಏನು ಪಾರಾಯಣ ಏನಾದರೂ ಮಾಡ್ಕೋ. ಅಂಥವರಿಗೋಸ್ಕರ ಪರ್ಮಿಷನ್ ಇತ್ತು. ಈ ಕಾಲದಲ್ಲಿ ಸಜ್ಜನರೇ ಹೋಗುವುದಕ್ಕೆ ಪರ್ಮಿಷನ್ ಇಲ್ಲ. ಪೊಲೀಸ್ ಹೋಗುತ್ತದೆ, ನೀವು ಬರಬಾರದು ಹೇಳ್ತಾರೆ. ಮರಿ ಯಾರು ಬರಬೇಕು ಅಂದರೆ ಸ್ಮಗ್ಲರ್ಸು, ನಕ್ಸಲೈಟ್ಲು ಬರ್ಬೋದಂತೆ. ಯಾಕಂದರೆ ಇವರು ಹಣ ಕೊಡ್ತಾರಲ್ಲ, ಅವರಿವರು ಸೇರಿಕೊಂಡೇ ಇರ್ತಾರೆ. ಅದಕ್ಕೋಸ್ಕರ ಅವರು ಹೋಗ್ತಾರೆ, ಅವರಿಗೂ ಪರ್ಮಿಷನ್ ಇರುತ್ತದೆ. ಅವರಿಗಿವರಿಗೆ ಮಾತಾಡಿಕೊಂಡರೆ ಪರ್ಮಿಷನ್, ಚೌಕಾಶಿ ಮಾಡಿಕೊಂಡರೆ ಸುಮ್ಮನೆ ಪರ್ಮಿಷನ್ ಇಲ್ಲ. ಹಾಗೆ ಆಗ್ತಾಯಿದೆ. ಯಾಕಂದರೆ ಅವರು ಇವರು ಸೇರಿಕೊಂಡು ಸರ್ವನಾಶನ ಮಾಡ್ತಾ ಇದ್ದಾರೆ. ನಿಜವಾಗಿ ಅದನ್ನು ನಾಶ ಮಾಡಲ್ಲ, ಏಕಾಂತವಾಗಿ ಸಾಧನೆ ಮಾಡಿಕೊಳ್ತೀವಿ. ಇವರಿಗೆ ಅನುಮತಿ ಬೇಡ, ಹೋಗೋ ಹೋಗೋ ಎಂದು ಕಳಿಸಿಬಿಡ್ತಾ ಇದ್ದಾರೆ. ಈಗ ಕಲಿಕಾಲ ಅಂದರೆ ಹೀಗಾಗಿಬಿಟ್ಟಿದೆ. ಅದಕ್ಕಾಗಿ ನೀವು ನೋಡಿದ್ದೀರಾ, ಸನ್ಯಾಸಿಗಳೆಲ್ಲ ನಗರಗಳಲ್ಲಿ, ಗ್ರಾಮಗಳಲ್ಲಿ ಆಶ್ರಮಗಳು ಕಟ್ಕೊಂಡೇ ಇದ್ದಾರೆ. ನಿಜವಾಗಿ ನಾವು ಇಲ್ಲಿ ಇರಬಾರದಿತ್ತು, ಕಾಡಿನಲ್ಲಿರುವ. ಕಾಡಿನಲ್ಲಿ ಸರ್ಕಾರ ಪರ್ಮಿಷನ್ ಕೊಡ್ತಾ ಇಲ್ಲವೇ? ಎಲ್ಲ ಕಡೆ ಹಿಮಾಲಯದಲ್ಲಿ
ಒಂದು ಸಲ ಉತ್ತರ ಪ್ರದೇಶ ಸರ್ಕಾರ, ಆವಾಗ ಉತ್ತರ ಪ್ರದೇಶ ಇತ್ತು, ಈಗ ಉತ್ತರಾಖಂಡ ಬೇರೆ ಆಯಿತು, ಉತ್ತರ ಪ್ರದೇಶ ಸರ್ಕಾರ ಅಲ್ಲಿ ಕಳಿಸಿ ಎಲ್ಲಿ ಗುಹೆಗಳಲ್ಲಿ ಮರಗಳಲ್ಲಿ ಎಲ್ಲೆಲ್ಲಿ ಆದರೂ ಗುಡಿಸಲು ಹಾಕ್ಕೊಂಡಿದ್ದರೆ ಸಾವಿರ ಸಾವಿರ ಸನ್ಯಾಸಿಗಳನ್ನು ಓಡಿಸಿ ಅಲ್ಲಿಂದ ಗ್ರಾಮಕ್ಕೆ ನಗರಕ್ಕೆ ಬರಬೇಕು, ಯಾರು ಕಾಡಿನಲ್ಲಿರಬಾರದು, ಎಲ್ಲರನ್ನು ಓಡಿಸಿಬಿಟ್ರೆ ಸರ್ಕಾರ, ಯಾರಿರಬಾರದು ಅಷ್ಟೇ. ಈಗ ಇನ್ನು ಮೇಲೆ ಭಾಗವತದಲ್ಲಿ ಏನು ಬರ್ಕೊಳ್ಳಬೇಕು? ವೈರಾಗ್ಯ ಬಂದರೆ ಇನ್ನು ಎಲ್ಲಿಗೆ ಹೋದರು, ಕಾಡಿಗೆ ಹೋದರು ಎಂದು ಬರೆಯಬಾರದು. ವೈರಾಗ್ಯ ಬಂದರೆ ಇನ್ನೊಂದು ಸಿಟಿಗೆ ಹೋದರು, ಬೆಂಗಳೂರಿಗೆ ಅಂತ ಬರೆಯಬೇಕು. ಏನು ಮರಿಗೆ ಏನು ಮಾಡಬೇಕು, ಏನು ಮಾಡಬೇಕು, ಮುಂದಿನ ಭಾಗವತ ಎಲ್ಲ ಬದಲಾಯಿಸಬೇಕು, ಆಧುನಿಕ ಭಾಗವತ ಹಾಗೆ ಮಾಡಬೇಕಾಗುತ್ತೆ. ಹಾಂ, ಏಕಾಂತ ವಾಸದಲ್ಲಿ ಇರುತ್ತೆ. ಈಗ ಏಕಾಂತಕ್ಕೆ ಪರ್ಮಿಷನೇ ಇಲ್ಲ. ಪರ್ಮಿಷನ್ ಕೊಟ್ಟರೆ ನಾನು ಈಗಲೂ ಹೋಗುತ್ತಿದ್ದೆ, ಅವ್ರು ಬಿಡುತ್ತಲೇ ಇಲ್ಲ. ಎಷ್ಟೋ ಕಡೆ ಹೋಗಿ ನೋಡಿದ್ದೀನಿ, ಅವ್ರು ಬೇಡ ಬೇಡ, ಯಾರೋ ಪೊಲೀಸ್ ಕಂಡು ಬಂದು ನೀವು ಯಾರು ಇಲ್ಲೇಕಿದ್ದೀವಿ ಹೋಗೋ ಅಂತ ಹೇಳ್ತಾರೆ. ಮತ್ತೊಂದು ಸಲ ಬರ್ತಾನೆ, ಹೋಗು ಎಂದು ಹೇಳಿದ ನಂತರ ನಾನು ಹೋಗ್ತೀನಿ ಅಂದರೆ ಹೋಗ್ತೀನಿ ಹೇಳ್ತಾನೆ, ಹೋಗುತ್ತಾನೋ ಅಲ್ಲ, ಒಂದು ಹೋಗಿ ಮತ್ತೊಂದು ಸಲ ಬಂದು ಮತ್ತೆ ಸಂಧ್ಯೆಗೆ ಬಂದು ಮತ್ತೆ ನಾಳೆ ಬಂದು ನೋಡ್ತಾನೆ, ಮತ್ತೆ ಇಲ್ಲಿ ಇದ್ದೀರಲ್ಲ ಹೋಗೋ ಅಂದ್ರೆ. ಇವ್ರು ರಾಮ ಇವ್ರು ಹೋಗು, ಇರುವಕ್ಕೆ ಬಿಡಲ್ಲ. ನಾವು ಏನು ಮಾಡಲ್ಲ, ಸುಮ್ಮನೆ ಏಕಾಂತದಲ್ಲಿ ಹೇಳ್ತೀನಿ, ಇರಬಾರ್ದು ಅಷ್ಟೇ. ಸರ್ಕಾರ ಕಾನೂನೇ ಇರಬಾರ್ದು, ನಗರಕ್ಕೆ ಬರಬೇಕು ಅಲ್ಲ. ಈಗ ಬಂದು ಇಂಥದ್ದು ಹೊಳೆನರಸಿಪುರಕ್ಕೆ ಬಂದಿರಬೇಕು, ಕಾಡಿಗೆ ನಮ್ಮನ್ನು ಬಿಡಲ್ಲ ಅಂತ, ನಾವು ಹೋಗಬಾರದಂತೆ, ಸರ್ಕಾರ ನಿಷೇಧ. ಹಾಂ, ನೀವೊಂದು ಬಂದೂಕ್ ಹೇಳ್ತಾರೆ, ಏನು ಹೇಳ್ತಾರೆ, ಬಂದೂಕ್ ಇಟ್ಕೊಂಡು ನೀವು ನಕ್ಸಲೈಟ್ ಆದರೆ ಮಾತ್ರ ಬರಬಹುದು, ನಿಮಗೆ ಸ್ಪೆಷಲ್ ಪರ್ಮಿಷನ್, ಆಧಾರದಿಂದ ಸನ್ಮಾನದಿಂದ ನಿಮ್ಮನ್ನು ಬರೆಸ್ಕೊಳ್ತೀವಿ, ಬರಮಾಡಿಕೊಳ್ತೀವಿ. ಏಕೆಂದರೆ ನೀವು ಬಂದು ನಾಶ ಮಾಡ್ತೀರಲ್ಲ ಕಾಡುಗಳನ್ನು, ಮನುಷ್ಯರನ್ನು, ಅಂಥವರಾದರೆ ಬರಬಹುದು, ಅಂಥವ್ರಿಗೆ ಸ್ಪೆಷಲ್ ಪ್ರೊಟೆಕ್ಷನ್. ನೀವು ಸಾಧುಗಳು ಏಕೆ ಎಲ್ಲ ಬಿಟ್ಟು ಇಲ್ಲಿಗೆ ಬರ್ತಾರೆ, ನಿಂತು ಕಾಡಿಗೆ ಬರಬಾರ್ದು, ನೀವು ಮರಿ ಎಲ್ಲಿರಬೇಕು, ನಾನು ಅಲ್ಲೇ ಇರಬೇಕು. ಈಗ ಇದು ಸರ್ಕಾರ ಅಂದರೆ ಭಯಂಕರ ಕಲಿಯುಗ ಸರ್ಕಾರ. ಕಲಿಯುಗ ಸರ್ಕಾರ ಅಂದರೆ ಸರ್ಕಾರ ಮನಸ್ಸು ಕಲಿಪುರುಷ ಅನ್ಕೊಂಡ, ಮನುಷ್ಯರ ಒಳಗೆ ಪ್ರವೇಶ ಮಾಡಿದ್ದರೆ ಏನು ಪ್ರಯೋಜನ, ಸರ್ಕಾರ ರಾಜನ ಪ್ರಧಾನಮಂತ್ರಿ ಮನಸ್ಸಿನಲ್ಲೇ ಪ್ರವೇಶ ಮಾಡಿಬಿಟ್ರೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮೊದಲು ಇವರನ್ನೇ ಹಿಡ್ಕೊಳ್ಳೋಣ, ಈಗ ಮಿಕ್ಕ ದೇಶವೆಲ್ಲ ನಮ್ಮ ಕೈಗೆ ಬರುತ್ತದೆ, ಯಾರನ್ನು ಬಿಡಬಾರ್ದು. ಹಾಗಾಗಿ ಬಿಟ್ಟಿದ್ರು, ಭಯಂಕರವಾಗಿಬಿಟ್ಟು. ಆದ್ದರಿಂದ ಅವರು ಹೋಗ್ತಾ ಇದ್ದರೆ ಅವರಿಗೆ ಕಾಡು ಅಂದರೆ ಏನು, ಎಲ್ಲ ನೋಡಿದರೆ ನೋಡಿ ಎಲ್ಲ ಸಮುದ್ರ ಆಗಿರುತ್ತದೆ, ನದಿಗಳ ಹಾಗೆ, ಬೆಟ್ಟಗಳ ಹಾಗೆ, ಸೂರ್ಯ ಚಂದ್ರ ನಕ್ಷತ್ರ ಎಲ್ಲ ಬ್ರಹ್ಮಾಂಡವಾಗುತ್ತದೆ. ಯಾರು ನನ್ನವರು, ಇದು ನನ್ನದು ಎಂದು ಹೇಳುವವರು ಯಾರು ಕಂಡು ಬರಲ್ಲ. ಯಾವ ಮರವನ್ನೇ ನೋಡಿ ಇದು ನಾನು ನನ್ನದು ಎಂದು ಹೇಳ್ತದೆ, ನಿಮಗೆ ಭಾವನೆ ಬರಲ್ಲ. ಮರ ಗಿಡ ನೋಡು, ಎಷ್ಟೋ ಗಿಡಗಳಲ್ಲಿ ಅದೊಂದು ಗಿಡ ಸೇರಿಕೊಂಡು ಬಿಟ್ಟಿತ್ತು, ಎಷ್ಟೋ ಮರಗಳಲ್ಲಿ ಇದೊಂದು ಮರ ಸೇರಿಕೊಂಡು ಬಿಟ್ಟಿತ್ತು. ನಾನು ನನ್ನದು ಎಂದಲ್ಲ, ಅಭಿಮಾನವು ಬಿಡಿಯಾಗೇ ಇಲ್ಲ ಅದರಲ್ಲಿ. ಆ ಮರ ಗಿಡಗಳಿಗೆ ತಾನು ಹೋದರೆ ತಾನು ಅದರಗಳಲ್ಲಿ ಸೇರಿಕೊಂಡು ಬಿಡ್ತಾನೆ, ಮರ ಗಿಡಗಳಲ್ಲಿ ಸೇರಿಕೊಂಡು ಬಿಟ್ಟು ಅದರಲ್ಲೇ ಒಂದಾಗಿ ಬಿಡ್ತಾನೆ. ಆವಾಗ ನಾನು ನನ್ನದು ಎಂದು ಬೇಗಿ ಕರಗಿ ಹೋಗುತ್ತದೆ. ಅದಕ್ಕಾಗಿ ಪೂರ್ವಕಾಲದಲ್ಲಿ ಒಬ್ಬರಿಗಿನ್ನೊಬ್ಬರಿಗೆ ಕಾಂಪಿಟೀಷನ್ ಬೇಡ, ಪೈಪೋಟಿ ಬೇಡ. ನಾನು ನನ್ನದು ಎಂದು ಜಗಳ ಮಾಡುವುದು ಆಸ್ತಿ ವಿಷಯದಲ್ಲಿ. ಎಲ್ಲಿ ಆಸ್ತಿ ವಿಷಯದಲ್ಲಿ ಜಗಳ ಇಲ್ಲವೋ ಒಬ್ಬರಿಗಿನ್ನೊಬ್ಬರಿಗೆ ದ್ವೇಷವಿರಲ್ಲ, ಅಹಂಕಾರ ದ್ವೇಷ ಜಗಳವೇ ಇರಲ್ಲ. ಏಕೆಂದರೆ ಕಾಡು ಹೆಚ್ಚಿದೆ, ಎಲ್ಲರಿಗೂ ಬೇಕಾಗಿದ್ದು ಸ್ವಲ್ಪ ತಗೋ, ನಿಮಗೆ ಬೇಕಾಗಿತ್ತಗೋ, ನಿಮಗೆ ಬೇಕಾಗಿತ್ತಗೋ, ಮಿಕ್ಕದು ಬೇಕಾದಷ್ಟು ಅಲ್ಲೇ ಇದೆ. ನದಿ ದೊಡ್ಡದಿದೆಯ ಜಗಳ ಮಾಡ್ತಾರೆ? ಒಂದು ಬಾವಿ ಇದ್ದರೆ, ಒಂದು ಪಕ್ಕಕ್ಕೂ 10 ಮನೆಗಳಿದ್ದರೆ, ಒಂದೇ ಬಾವಿ ಇದ್ದರೆ ಅಯ್ಯೋ ನನಗೆ ಬೇಕು ನನಗೆ ಬೇಕು ನೀರು ಜಗಳ ಮಾಡ್ತಾರೆ. ದೊಡ್ಡ ನದಿ ಇದೆ, 10 ಮನೆಗಳಿವೆ, ಬೇಕಾದಷ್ಟು ನೀರು ಯಾರಿಗೆ ಬೇಕೋ ಅವ್ರು ತಗೊಳ್ತಾರೆ, ಯಾರು ಜಗಳನೆ ಮಾಡಲ್ಲ. ಏಕೆ? ಬೇಕಾದಷ್ಟು ಪ್ರಕೃತಿ ಇದೆ, ಯಾರಿಗೆ ಬೇಕೋ ಅವ್ರು ನೀರು ತಗೊಳ್ತಾರೆ. ಇದು ನನ್ನದು ನೀರು ತಗೊಳ್ಳಬೇಡ ನನಗೆ ಅಡ್ಡಿ ಅಂದರೆ ಅಡ್ಡಿ ಅಷ್ಟು ಪ್ರಸಕ್ತೇ ಇಲ್ಲ, ಬೇಕಾದಷ್ಟು ನೀರಿದೆ. ಹಾಗೇ ಪ್ರಕೃತಿ ಜನರಿಗೆ ನಾನು ನನ್ನದು ಎಂದು ಅಭಿಮಾನ ಕರಗಿಸಿಬಿಟ್ಟು ಅನಾವಶ್ಯಕ ಜಗಳಕ್ಕೆ ಅವಕಾಶವಿಲ್ಲದಂತೆ ಮಾಡುತ್ತದೆ. ಅದಕ್ಕೋಸ್ಕರ ಕಾಡು ಅಂದರೆ ಸಾಕು, ತ್ಯಾಗ, ವೈರಾಗ್ಯ, ನಿಸ್ವಾರ್ಥ, ಏಕಾಂತ, ಭಕ್ತಿ. ಅದಕ್ಕಾಗಿ ಕಾಡು ಶಬ್ದಕ್ಕೆ ಒಂದು ಅರ್ಥ, ವೈರಾಗ್ಯ ಎಂದರ್ಥ. ನಾನು ನನ್ನದಿಲ್ಲ, ಭೋಗಪರಾಯಣತೆ ಇಲ್ಲ, ಕಾಡು ಮಾತಕ್ಕೆ ಅರ್ಥ ಇದೆ. ಇತ್ತು ಇದೇನು ಹೇಳೋಕ್ಕಾಗ ಇತ್ತು, ಅದೆಲ್ಲ ಹೋಯ್ತೀಗ. ಈಗ ಸಾಧುಗಳು ಅಂದರೆ ಯಾರು? ಪೂರ್ವಕಾಲದಲ್ಲಿ ಕಾಡಿನಲ್ಲಿ ವಾಸ ಮಾಡೋರು, ಏಕಾಂತಿಗಳು, ವಿರಕ್ತರು, ಆಸಕ್ತಿ ಇಲ್ಲದವರು, ಹಾಗಿತ್ತು. ಈಗ ಸಾಧುಗಳಂದರೆ ಏನು? ರಾಜಕೀಯ ಮಾಡುವುದು ಅಲ್ಲವೇ, ನಾನು ದೊಡ್ಡ ದೊಡ್ಡ ಆಶ್ರಮ ಕಟ್ಟುವುದು, ಜನರು ಬರುವುದು, ಏನೇನು ಮಾಡುವುದು, ಅವರನ್ನು ಕೊನೆಗೆ ಸರ್ಕಾರ ಏನೋ ಪೊಲೀಸ್ ಅವ್ರ ಮೇಲೆ ಕೇಸ್ ಹಾಕೋದು, ಜೈಲಿನಲ್ಲಿ ಹಾಕೋದು, ಈಗ ಇದೇ ಉಳಿದುಬಿಟ್ಟಿದೆ. ಈಗ ಇದೇ ಆಗಿಬಿಟ್ಟಿದೆ, ಸಾಧುಗಳಂದರೆ ಅವ್ರ ಮೇಲೆ ಕೇಸ್ ಹಾಕೋದು ಮತ್ತು ಅವ್ರ ಜೈಲಿಗೆ ಹಾಕೋದು, ದೊಡ್ಡ ನ್ಯೂಸ್ ಪೇಪರ್ಗೆ ಬರೋದು, ಇದೇ ಆಗಿಬಿಟ್ಟಿದೆ. ಅಂದರೆ ಇವರನ್ನು ಒಂದು ರಾಜಕಾರಣಿಗಳ ಹಾಗೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಜಗಳ ಇಲ್ಲದಿದ್ದರೆ ಅವರು ಎಲ್ಲೋ ಏಕಾಂತದಲ್ಲಿ ಇರುತ್ತಿದ್ದರು, ಇಷ್ಟು ಜಗಳ ಯಾರಿಗೂ ಗೊತ್ತೇ ಆಗ್ತಿರಲಿಲ್ಲ. ಇದು ಕಲಿಕಾಲ, ಹೀಗೆ ಬಂದುಬಿಟ್ಟಿದೆ. ಅದಕ್ಕಾಗಿ
ಅವರು ಹೋದಾಗ ದಾರಿಯಲ್ಲಿ ಜನರು ನೋಡಿ ಏನೇನೋ ಅಪಮಾನ ಮಾಡಿದ್ದರು, ಪಾಪ ಎಷ್ಟು ಅಪಮಾನ ಮಾಡಿದ್ದರು, ಅವ್ರು ಏನದರ ಮೇಲೆ ದೃಷ್ಟೇ ಇಟ್ಟಿಲ್ಲ, ಸುಮ್ಮನೆ ಇದ್ದರು ಅಷ್ಟೇ, ಹೋಗುತ್ತಾ ಇದ್ದರು ಅಂತ ಅಲ್ಲೇ ಕೆಲವು ದಿವಸ ಇದ್ದ ನಂತರ ಒಂದರ ಬೆಂಕಿ ಹತ್ತುಕೊಂಡಿತು. ಆ ಬೆಂಕಿ ಹತ್ತುಕೊಂಡು ಹೊಗೆ ಬರುತ್ತಿತ್ತು, ಅದಕ್ಕೆ ಅದರ ಕಡೆ ಧ್ಯಾನವೇ ಇಲ್ಲ. ಮತ್ತೆ ಬೆಂಕಿ ಹತ್ತಿರಕ್ಕೆ ಬಂತು, ಹತ್ತಿರಕ್ಕೆ ಬಂದಾಗ ಅಲ್ಲಿಗೆ ಬಂದರೆ ದೊಡ್ಡ ಬೆಂಕಿ ಇಲ್ಲಿಗೆ ಸುಡಲ್ಲವಾ, ಅವ್ರಿಗೆ ಸುಡುತ್ತಾನೆ ಇಲ್ಲ. ಬೆಂಕಿ ತನ್ನ ಶರೀರವನ್ನು ಬೆಂಕಿ ಹತ್ಕೊಳ್ಳಬೇಕಾ, ಅಷ್ಟು ದೂರದಿಂದಲೇ ಗೊತ್ತಾಗ್ತದೆ ಅಲ್ಲ, ಬಿಸಿ ಗೊತ್ತಾಗ್ತದೆ. ಅಷ್ಟು ದೂರ ಬೇಕೆ, ಹತ್ತಿರಕ್ಕೆ ಬಂದರೆ ಅವ್ರಿಗೆ ಗೊತ್ತೇ ಆಗಲಿಲ್ಲ ಅಂತ. ತನ್ನ ಶರೀರ ತನ್ನದನಿಸಲಿಲ್ಲ, ಯಾವುದೋ ಒಂದು ಮರದಿಂದ ಮಾಡಿರುವ ಶರೀರ ಅನಿಸಿತು ಅವರಿಗೆ, ಕುರ್ಚಿ ಹಾಗೆ ಹಾಗೆ ಗೊತ್ತಿದ್ದರು. ಅದು ಬಂದು 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 ಇಲ್ಲಿ ಹತ್ಕೊಂಡಿತ್ತು, ಇದೆಲ್ಲ ಸುಟ್ಟು ಹಾಕ್ತಾ ಇತ್ತು, ಅವ್ರಿಗೇನು ದೃಷ್ಟೇ ಇರಲಿಲ್ಲ. ಹಾಗೇ ಏಕಾಂತದಲ್ಲಿ ಧ್ಯಾನ ಸ್ಥಿತಿಯಲ್ಲೇ ಇದ್ದರು. ಅದು ಬಂದು 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 ಒಂದು ಕೈ ಕಾಲು ಶರೀರ ಎಲ್ಲ ಸುಟ್ಟು ಹಾಕಿತು. ಅಬ್ಬ ನೋಡಿ ಎಷ್ಟು ಅದ್ಭುತವಾಗಿದ್ದ, ಪೂರ್ತಿ ಸುಟ್ಟೇ ಹಾಕಿತು, ಯಾರಿಗೂ ಗೊತ್ತೇ ಆಗಲಿಲ್ಲ. ಜನರಿಗೆ ಈ ಕಾಲದಲ್ಲಿ ಏನು ಹೇಳ್ತಾರೆ, ಅಯ್ಯೋ ಅವ್ರ ಗುರುಗಳು ಅವರು ಹೋದರು ಇವರು ಹೋದರು, ನಾನು ನೂರಾರು ಜನರು ಬರಬೇಕಂತೆ, ಅವರು ಬಂದು ಏನು ಮಾಡಬೇಕು, ಭೂಮಿಯಲ್ಲಿ ಅವರನ್ನು ಸಮಾಧಿ ಮಾಡಬೇಕಂತೆ. ನೋಡಿ ಶವ ಆದರೆ ಪೂಜ್ಯ ಭಾವದಿಂದ ಅದನ್ನು ಒಂದು ಸಲ ಭೂಮಿಯಲ್ಲಿ ಹಾಕಬೇಕು. ಒಂದು ಇನ್ನೊಂದೇ ಅಂದರೆ ಶವ ಹಾಗೆ ಬಿಟ್ಟು ಬಿಟ್ಟರೆ ಯಾವುದೋ ಪ್ರಾಣಿಗಳು ತಿಂತವೆ, ನಾಯಿ ತಿಂದರೆ ಅದಕ್ಕೇನಾಗುತ್ತದೆ, ಒಂದು ಬಗೆಯಾದ ರೋಗ ಬರ್ತದೆ. ಮನುಷ್ಯ ರಕ್ತ ಮಾಂಸವನ್ನು ನಾಯಿಗಳು ತಿಂದರೆ ಅದಕ್ಕೆ ಒಂದು ಏನೋ ಆಗುತ್ತೆ, ಏನು ಹೇಳ್ತಾರೆ, ಇದೆ ಒಂದು ರೋಗ ಬರ್ತದೆ. ಇದರಿಂದ ಪ್ರಾಣಿಗಳಿಗೆ ಒಳ್ಳೆಯದಲ್ಲ ಎಂದು ಶರೀರವನ್ನು ಪಂಚಭೂತಗಳಲ್ಲಿ ಸೇರಿಸಿಬಿಡಬೇಕು, ಅದಕ್ಕೋಸ್ಕರ ಅಷ್ಟೇ ಹೊರತು. ಈಗ ಅವರಿಗೊಂದು ದೊಡ್ಡ ಪ್ರೆಸ್ಟೀಜ್ ಆಗಿಬಿಟ್ಟಿತ್ತು. ಕೆಲವು ಸಾಧುಗಳಿಗೆ ಇವರು 10 ವರ್ಷ ಮೊದಲಿನಿಂದಲೇ ಯೋಚನೆ ಮಾಡ್ತಾರೆ, ಸನ್ಯಾಸ ತಗೊಂಡಿರುವ ದಿನದಿಂದಲೇ ನನ್ನ ಸಮಾಧಿ ಎಲ್ಲಿ ಆಗಬೇಕು, ಒಂದು ಆಶ್ರಮಕ್ಕೆ ಹೋದೆ. ನೋಡಿದಾಗ ಅವರು ಸ್ವಾಮಿ ಹೇಳುತ್ತಿದ್ದರು, ನಾನಿಲ್ಲಿ ಎಲ್ಲ ತೋರಿಸಿದ ಮಂದಿರ ತೋರಿಸಿ ಪಕ್ಕಕ್ಕೆ ನನ್ನ ಸಮಾಧಿಗೋಸ್ಕರ ಇದು ನಾನು ತಯಾರು ಮಾಡಿದೆ. ನೀವು ಸತ್ತು ಹೋದ ನಂತರ ಶರೀರ ನಿನ್ನದಲ್ಲ ಅಲ್ಲವೇ, ಆವಾಗ ಶರೀರ ಆ ಮಿಕ್ಕ ಜನರು ಏನು ಮಾಡ್ತಾರೋ ಎಲ್ಲಿ ಹಾಕ್ಕೊಳ್ತಾರೋ ಅದು ನಿಮಗೆ ಏಕೆ ಚಿಂತ ಅಲ್ಲವೇ, ಅವ್ರು ನೋಡ್ಕೊಳ್ತಾರೆ, ಅವರು ಬಿಸಾಕಬೇಕೋ ಭೂಮಿಯಲ್ಲಿ ಹಾಕಬೇಕೋ ಎಲ್ಲೋ ಹಾಕಿಬಿಡ್ತಾರೆ, ಅದು ನಮಗೆ ಹೇಗೆ ಚಿಂತ. ಇವರು ನಾನು ಹೋದ ಶರೀರ ಬಿಟ್ಟ ನಂತರ ನನ್ನ ಶರೀರಕ್ಕೆ ಏನಾಗಬೇಕು ಅಂತ ಇವರಿಗೆ ಮೊದಲೇ ಅದಕ್ಕಿಷ್ಟು ಹಣ ಖರ್ಚು ಮಾಡಿ ಏನೇನೋ ಮಾಡಿ ಇದೆಲ್ಲ ಒಂದು ದೊಡ್ಡ ಪ್ರೆಸ್ಟೀಜ್ ಆಗಿಬಿಟ್ಟಿತ್ತು ಜನರಿಗೆ. ಕೆಲವರಿಗೆ ಇದು ನೋಡಿದರೆ ಅಸಹ್ಯವಾಗ್ತದೆ. ಗೃಹಸ್ಥರಿಗೆ ಬೇಕಾದಷ್ಟು ಮೋಹ ಇದೆ, ಅವರಿಗಿದ್ದರೆ ಪಾಪ ಅರ್ಥ ಮಾಡಿಕೊಳ್ಳಬಹುದು. ಈ ಸನ್ಯಾಸಿಯಾಗಿ ಈ ಮೂರ್ಖ ಸನ್ಯಾಸಿಗೆ ಏಕೆ ಇದು, ಈ ಹೋದ ನಂತರ ಶರೀರಕ್ಕೆ ಏನಾಗಬೇಕು ಎಂದು ನೋಡಿದರೆ ಜುಗುಪ್ಸ ಆಗುತ್ತದೆ ಅವ್ರು ನೋಡಿದರೆ. ಏಕೋ ನನಗೆ ಅರ್ಥವಾಗಲಿಲ್ಲ. ಅವ್ರು ಹೇಳ್ತಾನೆ, ನೋಡು ಅದೆಲ್ಲ ಮಾಡಿದ್ದೆ ನಾನು, ಹೀಗೆ ಮಾಡಬೇಕು, ಇಷ್ಟು ಖರ್ಚು ಮಾಡ, ಎಲ್ಲರಿಗೂ ಹೇಳಿದ್ದೀನಿ ಗೋ ಇಲ್ಲಿ ಮಾಡಬೇಕು, ಹೀಗಿರಬೇಕು ಹೀಗಿರಬೇಕು, ಏಕೆ ಜನರು ಬಂದು ನೋಡಬೇಕು, ನೀನು ಅಲ್ಲವೇ ಅಲ್ಲ, ನೀವು ಬಿಟ್ಟ ನಂತರ ಆ ಶರೀರವನ್ನು ನೋಡಲಿಕ್ಕೆ ಅದೇನು ಆ ಮೃತ ಮೃತ ಅಂದರೆ ಸತ್ತು ಹೋಗಿರುವ ಅದು ಮಣ್ಣಾಗಿ ಬಿಟ್ಟಿದೆ, ಈ ಮಣ್ಣನ್ನು ನೋಡಲಿಕ್ಕೆ ಇನ್ನೊಬ್ಬರು ಬರಬೇಕಾ, ಆ ಮಣ್ಣು ಮೇಲೂ ನಿನಗೆ ಆಸಕ್ತಿಯ, ಬದುಕಿರುವಾಗಲೇ ಶರೀರ ನೀನಲ್ಲ, ಇನ್ನು ಹೋದ ನಂತರ ಆ ಶರೀರಕ್ಕೆ ಏಕೆ, ಇದು ಸನ್ಯಾಸಿ. ಎಷ್ಟೋ ಉದಾಹರಣೆಗಳು ನಾವು ನೋಡಿದ್ದು ಹೆಚ್ಚು ಇವೇ ಇರುತ್ತವೆ, ಯಾಕಂದರೆ ಇವುಗಳು ಇವರ ಮಧ್ಯನೇ ನಾವಿರುವುದಲ್ಲವೇ ಹೆಚ್ಚು. ಆ ಹೆಚ್ಚು ಉದಾಹರಣೆಗಳು ಹೇಳಬಾರದು, ಯಾವುದೋ ಒಂದು ಹೇಳಿದೆ, ನನಗೆ ಬೇಕಾದಷ್ಟು ಉದಾಹರಣೆಗಳು ಸನ್ಯಾಸಿಗಳಿವೆ ಹೆಚ್ಚು ಬರುತ್ತವೆ, ಅದು ಈಗ ಹೇಳಬಾರ್ದು, ಹೇಳಲ್ಲ ಬಿಡಿ. ಸೊ ಇದು ಮೋಹ ಅನಾವಶ್ಯಕ. ಆದ್ದರಿಂದ ಪೂರ್ವಕಾಲದಲ್ಲಿ ಹೇಳಿದ್ದರು, ಶರೀರ ಬಿಟ್ಟರೆ ಅವರ ಸಿದ್ಧಪುರುಷರು ಮಹನೀಯರಾದರೆ ಅವರ ಶರೀರ ನೀವನ್ನು ಸಮಾಧಿ ಮಾಡಿದ್ದರೂ ಏನೋ ಒಂದು ಪವರ್ ಇರುತ್ತದೆ, ಆ ಸ್ಥಾನ ನಿಮಗೆ ಒಂದು ಜಪ ಧ್ಯಾನಕ್ಕೆ ಒಂದು ಭಗವಂತನ ಸ್ಮರಣಕ್ಕೆ ಒಂದು ಪವಿತ್ರ ಸ್ಥಾನ ಆಗುತ್ತದೆ ಎಂದು ಮಿಕ್ಕ ಜನರಿಗೆ ಹೇಳಿತ್ತು. ಅಥವಾ ಎಲ್ಲೋ ತಗೊಂಡು ಹೋಗಿ ಭೂಮಿಯಲ್ಲಿ ಹಾಕಿಬಿಡಿ ಮುಗಿಯುತ್ತದೆ, ಯಾಕೆ ನಿಮಗೇನು ಚಿಂತನೆ ಇಲ್ಲ ಅಷ್ಟೇ, ಇವರು ಚಿಂತೆ ಮಾಡಬಾರದು. ನಂತರ ಶರೀರ ಸ್ಥಿತಿ ಏನಾಗುತ್ತದೋ, ಈಗ ಅದೊಂದು ದೊಡ್ಡ ಕೆಲಸ ಆಗಿಬಿಟ್ಟಿತು. ನನಗೆ ಬೇಕಾದಷ್ಟಿವೆ ಉದಾಹರಣೆಗಳು, ಹೇಳಲ್ಲ ಎಲ್ಲ ಸನ್ಯಾಸಿ ಕಥೆಗಳು, ಏಕೆ ನಾವು ಅವ್ರ ಮಧ್ಯನೇ ಹೆಚ್ಚಿದ್ದೇವೆ. ನನಗೆ ಬೇಕಾದಷ್ಟು ಸಾವಿರ ಸಾವಿರ ಕಥೆಗಳಿವೆ, ಗೃಹಸ್ಥರ ಕಥೆಗಳು ನನಗೆ ಕಡಿಮೆ ಗೊತ್ತು, ಗೃಹಸ್ಥರ ಮಧ್ಯದಲ್ಲಿದ್ದರೆ ಹೆಚ್ಚು ಕಥೆಗಳು ಗೊತ್ತಾಗ್ತಿತ್ತು. ಇನ್ನೊಬ್ಬ ಒಂದು ಮಠ ಇದೆ ಎಲ್ಲಿ ಎಂದು ಕೇಳಬೇಡಿ, ಎಲ್ಲೋ ಇರ್ತದೆ, ಅನೇಕ ನೋಡಿದ್ವಿ. ಆ ಸ್ವಾಮೀಜಿಯನ್ನು ಕರೆದರೂ ಮಠಾಧಿಪತಿ ಆಗಬೇಕು, ನಮಗೆ ಯಾರಿಲ್ಲ, ಒಂದು ಮಠಕ್ಕೆ ಮಠಾಧಿಪತಿ ಆಗಬೇಕು ಪೀಠಾಧಿಪತಿ ಅಂತ ಇವರನ್ನು ಕರೆದರೆ ಅಂತ ನಾನು ಹೇಳಿದ್ದೀನಿ, ಹೋಗು ಅಂತ ಹೇಳಿದ್ವಿ. ಸ್ವಾಮೀಜಿ ಕರೀತಾ ಇದ್ದಾರೆ, ಬಟ್ ನನಗಿಂತ ಜೂನಿಯರ್ ಸನ್ಯಾಸಿ, ಎಷ್ಟು ಅಂದರೆ ನಾನು ಸನ್ಯಾಸಿ ಆದ ನಂತರ ಎಷ್ಟೋ ವರ್ಷಕ್ಕೆ ಬಂದು ಸನ್ಯಾಸ ತಗೊಳ್ಳೋರು ಬಂದು ಕೇಳ್ತಾರೆ ನಾನು ತಗೊಳ್ಳಬೇಕು. ಆಯಿತು ತವ, ನಿಮಗೆ ವೈರಾಗ್ಯವಿದೆಯಾ, ಕುಟುಂಬ ಜವಾಬ್ದಾರಿ ಇದೆಯಾ, ಅವರೆಲ್ಲ ಬಿಟ್ಟಿದ್ದೀರಾ, ಆಮೇಲೆ ಸರಿಯಾದ ಗುರುವನ್ನು ಸೆಲೆಕ್ಟ್ ಮಾಡ್ಕೋ, ಸಾಧನ ಮಾಡ್ಕೋ, ಎಲ್ಲಿಯಾದರೂ ಇರೋ. ಆಗ ಅಲ್ಲಿ ಒಂದು ಪೀಠ ಇದೆ, ಅವ್ರು ಕರೀತಾ ಇದ್ದಾರೆ ಹೋಗಬಹುದಾ ಅಂತ ಹೋಗು ಅಂದೆ.
ಆದರೆ ಅವರು ಹೇಳ್ತಾ ಇದ್ದಾರೆ, ನಮ್ಮ ಮಠದಲ್ಲಿ ಜಾಗ ಇಲ್ಲ, ನಿಮ್ಮ ಸಮಾಧಿಗೆ ಜಾಗ ಇಲ್ಲ ಎಂದು ಹೇಳ್ತಾ ಇದ್ದಾರೆ. ಇವರು ಮಠಾಧಿಪತಿ ಆಗುವಾಗ ಯೋಚನೆ ಏನೆಂದರೆ, ಅವರು ಮೊದಲೇ ಹೇಳಿದ್ದರು, ಹಿಂದಿನ ಮಠಾಧಿಪತಿಗಳೆಲ್ಲ ಸಮಾಧಿ ಮಾಡಿಬಿಟ್ಟಿದ್ದೀವಿ, ಎಲ್ಲ ಜಾಗ ಇಲ್ಲ ಎಲ್ಲವೇ, ಚಿಕ್ಕದಿದೆ ಜಾಗ, ಅಲ್ಲೆಲ್ಲ ಖಾಲಿ ಜಾಗದಲ್ಲೆಲ್ಲ ಸಮಾಧಿಗಳಾಗಿಬಿಟ್ಟಿವೆ, ಎಲ್ಲ ಒಂದೊಂದು ಕಲ್ಲು ಕಲ್ಲು ಹಾಕಿಬಿಟ್ರು, ಈಗ ನೀವು ಆಗಿಬಿಟ್ರೆ ಜಾಗ ಇಲ್ಲ, ಅದರಿಂದ ನೀವು ಮಠಾಧಿಪತಿ ಆಗಿ ಆದರೆ ನಿಮ್ಮ ಸಮಾಧಿ ಮಾಡಲಿಕ್ಕೆ ಜಾಗ ಇಲ್ಲ. ಹೇಗೆ ಅವರು ಸಮಾಧಿಗೆ ಜಾಗ ಇಲ್ಲ ಎಂದು ಹೇಳ್ತಾ ಇದ್ದಾರೆ? ಏನು ಹೇಳಿ, ನೀವು ಮಠಾಧಿಪತಿ ಆಗುವುದೇ ಮೂರ್ಖತನ, ನೀವು ಸನ್ಯಾಸಿ ಆದ ನಂತರ ಅದೇಕೆ ನಿಮಗೆ? ಓಕೆ, ಆಗಬೇಕಾದರೆ ಆಗು, ಹಾಗೆ ಏನೋ ಜನರಿಗೆ ಏನಾದರೂ ಉಪಕಾರ ಸಾಧನ ಏನಾದರೂ ಉಪದೇಶ ಮಾಡು, ನಿಮ್ಮ ಸಾಧನ ನೀವು ಮಾಡ್ಕೊ, ನಂತರ ಶರೀರ ಎಲ್ಲಿ ಹೋಗ್ತದೋ ಹೋಗ್ತದೆ, ಶರೀರ ಎಲ್ಲಿ ಹೋಗ್ತದೆ ಪಂಚಭೂತಗಳಲ್ಲಿ ಸೇರಿಕೊಳ್ತದೆ, ಯಾರ್ದೂ ಅಲ್ಲ, ಎಲ್ಲರದ್ದು ಹಾಗೆ, ನಿನ್ನದೇನು ಸ್ಪೆಷಲ್ ಬಾಡಿಯಾ, ಎಲ್ಲರ ಬಾಡಿ ಅಷ್ಟೇ, ಎಲ್ಲರ ದೇಹ ಏನಾಗುತ್ತದೆ ಈ ದೇಹ ಅಷ್ಟೇ, ಅದಕ್ಕೇನು ಸ್ಪೆಷಲ್? ಆದರೆ ಹೇಳ್ತಾರೆ ಸಮಾಧಿಗೆ ಜಾಗ ಇಲ್ಲ ಅಂತೆ. ಅಯ್ಯೋ ರಾಮ, ಇದೇನು ದೊಡ್ಡ ಧರ್ಮ ಸಂದೇಹ ಬಂದು ನನ್ನನ್ನು ಕೇಳ್ತಾ ಇದ್ದಾರೆ, ನಾನು ಹೇಳಬೇಕಂತ. ಸನ್ಯಾಸಿಗಳಾದರೂ, ಸೀನಿಯರ್ ಸನ್ಯಾಸಿ ಆದರೆ ಇದೊಂದು ಸಮಸ್ಯೆ ಅಲ್ಲವೇ, ಮಿಕ್ಕ ಜನರೆಲ್ಲ, ನಾನು ಚಿಕ್ಕವನಾಗಿಂದಲೇ ಆಗಿದ್ದೆ, ನಾನು ಎಷ್ಟೋ ಜನರು ನೋಡಿದೆ, ನಾನು ಉಳಿದ ಜನರೆಲ್ಲ ನನ್ನ ನಂತರ ಸನ್ಯಾಸಿಗಳಾಗಿದ್ದವರೇ, ಯಾಕಂದರೆ ಎಷ್ಟೋ ಜನರು ನೋಡಿದೆ, ಎಲ್ಲರೂ ನನ್ನ ನಂತರನೇ, ಎಲ್ಲ ನನಗೆ ಬಂದು ಇಂಥದ್ದೇನೋ ಧರ್ಮ ಸಂದೇಹಗಳು ಕೇಳ್ತಾರೆ, ಏನು ಹೇಳಬೇಕು ಅವ್ರಿಗೆ? ಇದೊಂದು ವಿಚಿತ್ರ ಆಗ್ತದೆ. ಅದು ಏಕೆ, ಶರೀರ ಏನೋ ಆಗುತ್ತದೆ, ಎಲ್ಲೋ ಬಿಸಾಕ್ತಾರೆ, ಅದರಿಂದ ಚಿಂತೆ ಇಲ್ಲ ಅಂತ ಹಾಗೆ ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾರೆ. ಅವ್ರಿಗೇನು ಅದು ಒಂದು ದೊಡ್ಡ ಸಾಧನ ಅಂದ್ಕೊಳ್ತಾ ಇದ್ದಾರೆ, ನಾನು ಹೋದ ನಂತರ ನನ್ನ ಶವವನ್ನು ಎಲ್ಲಿ ಹಾಕಬೇಕು, ಇವನು ಯೋಚನೆ ಮಾಡಬೇಕು, ಜಾಗ ಇಟ್ಕೊಳ್ಳಬೇಕು, ಇದನ್ನು ದೊಡ್ಡ ಸಾಧನ ಅಂದ್ಕೊಳ್ತಾ ಇದ್ದಾರೆ. ಇದು ದೇಹ ಸಾಧನ, ಸತ್ತು ಹೋದ ದೇಹ ಮೇಲೆ ಮೋಹ ಸಾಧನ, ಚೆನ್ನಾಗಿದೆ. ಇದು ಸನ್ಯಾಸಿಗಳ ಬುದ್ಧಿ. ಇವರು ಸನ್ಯಾಸ ತಗೊಳ್ತಾರೆ, ಬಂದು ಕೇಳ್ತಾರೆ, ನನ್ನ ಸನ್ಯಾಸ ತಗೊಂಡ್ರೆ ನನ್ನ ಸಮಾಧಿ ಎಲ್ಲಿ ಆಗಬೇಕು, ಸನ್ಯಾಸ ತಗೊಳ್ಳೋಕ್ಕೆ ಮುಂಚೆ ಸಮಾಧಿ ಎಲ್ಲಿ ಆಗಬೇಕು ಅಂತ ಯೋಚನೆ. ಇಷ್ಟು ಜನ ಸನ್ಯಾಸಿಗಳು ಹೇಳಿದ್ದಿನ ಸಾಕು, ಹೆಚ್ಚು ಹೇಳಬೇಡ, ಇನ್ನೂ ಬೇಕಾದಷ್ಟು ಕಥೆಗಳಿವೆ. ಅಂದರೆ ಮೋಹ ಎಲ್ಲಿದ್ದರೆ ಇಂಥದ್ದೆಲ್ಲ ಇರುತ್ತೆ. ಅದು ನೋಡು, ಈ ಋಷಭ ದೇವರು ನೋಡು, ಶರೀರ ಬದುಕಿರುವಾಗಲೇ ಎಲ್ಲಿದೆ ಏನಾಗುತ್ತದೆ ಚಿಂತೆ ಇಲ್ಲ. ಏಕೆಂದರೆ ಭಗವಂತನಲ್ಲಿ ಮನಸ್ಸು ನಿಂತಿದ್ದರೆ ಆ ಆನಂದದಿಂದ ಶರೀರಕ್ಕೆ ಏನಾಗುತ್ತದೆ ಚಿಂತೆನೇ ಇಲ್ಲ. ಎಲ್ಲೋ ಹೋಗುತ್ತದೆ, ಏನೋ ಆಗುತ್ತದೆ, ಯಾರೋ ನೋಡ್ಕೊಳ್ತಾರೆ, ಅದು ಅವ್ರ ಚಿಂತೆ. ಇದು ಶರೀರ ಸತ್ತು ಹೋದರೆ ಇದು ವ್ಯರ್ಥ ಇದೆ, ನಮಗಿದೆಲ್ಲ ಏನೂ ರೋಗ ಬರುತ್ತದೆ, ಏನೋ ಅನಿಸಿದ್ದರೆ ಅವ್ರು ಯಾರೋ ಕಂಡು ಬಂದರೆ ಹೋಗಿ ಎಲ್ಲ ಬಿಸಾಕ್ತಾರೆ, ಭೂಮಿ ಎಲ್ಲಿ ಹೋಗುತ್ತದೆ, ಮರೆತು ಹೋಗ್ತಾರೆ, ಅದೆಲ್ಲ ನೆನಪಿರಬೇಕಾ? ಅವರಿಗೆ ಅನಿಸಿದ್ದರೆ ಯಾರೋ ಒಬ್ಬ ಮಹನೀಯರಿದ್ದಾರೆ, ಇವರನ್ನು ಸ್ಮರಣ ಮಾಡಿಕೊಂಡರೆ ನಮಗೂ ಸತ್ಸಾಂಗತ್ಯ ಪುಣ್ಯ ಬರುತ್ತದೆ ಅನಿಸಿದ್ದರೆ ಏನೋ ಒಂದು ಕಲ್ಲು ಹಾಕ್ತಾರೆ, ಸುಮ್ಮನೆ ಅದು ಮುಚ್ಚಿಬಿಟ್ಟು ಕಲ್ಲು ಹಾಕಿ, ಏಕೆ ಕಲ್ಲೇಕೆ ಅಂದರೆ ನೆನಪಿಸುವುದಕ್ಕೆ, ಕಲ್ಲಿನಲ್ಲಿ ಏನಿಲ್ಲ, ಅದಕ್ಕೆ ಸಿಮೆಂಟ್ ಮಾಡಬೇಕಂತೆ, ಏನೋ ಹಾಕಬೇಕಂತೆ, ಅವರ ಹೆಸರು ಹಾಕಬೇಕಂತೆ, ಡೇಟ್ ಹಾಕಬೇಕಂತೆ, ಅದೆಲ್ಲ ಏಕೆ? ಸುಮ್ಮನೆ ಕಲ್ಲು ಏಕೆ ಅಂದರೆ ನೆನಪಿಸ, ಕಲ್ಲು ಹಾಕಬಾರದು ಶಾಸ್ತ್ರದಲ್ಲಿ, ಕಲ್ಲು ಗಿಲ್ಲು ಇಲ್ಲ, ಒಂದು ಮರ ಹಾಕಬೇಕೇನು, ಅದು ಅಶ್ವತ್ಥ, ಅಶ್ವತ್ಥಕ್ಕೆ ಏನು ಹೇಳ್ತಾರೆ, ಹಾಂ ಅರಳಿ ಅರಳಿ ಅರಳಿ, ಹಾಂ ಕನ್ನಡದಲ್ಲಿ ಅಶ್ವತ್ಥ ಸಂಸ್ಕೃತ, ಅಲ್ಲಿ ಅರಳಿ ಮರ, ಅರಳಿ ಮರ ಗಿಡ ಇಡಬೇಕಂತೆ, ಅದು ಬೆಳೆದರೆ ಒಂದು ಅರಳಿ ಮರ ಪವಿತ್ರವಾಗುತ್ತದೆ, ಅದರ ದರ್ಶನಕ್ಕೆ ಬರ್ತಾರೆ, ಅಲ್ಲಿ ಮಹನೀಯರು ಒಂದು ಶವ ಅಲ್ಲಿ ಹಾಕಿಬಿಟ್ರೆ ಕೊನೆಯ ಸಮಯದಲ್ಲಿ ಅದು ಒಂದು ಪವಿತ್ರವಾಗುತ್ತದೆ, ಜನರಿಗೆ ಒಂದು ಸಾಧನ ನಮಸ್ಕಾರ ಧ್ಯಾನ ಜಪ ಇರುತ್ತದೆ ಅಷ್ಟೇ. ಇವರು ಯಾರಿದ್ದಾರೋ ಗೊತ್ತು ಇಲ್ಲ, ಮರಳಿ ಮರ ನೋಡ್ಕೊಳ್ತಾರೆ, ನಮಸ್ಕಾರ ಮಾಡ್ತಾರೆ, ಸಾಕು ಹೋಗುತ್ತದೆ. ಇವರಲ್ಲ, ನನ್ನ ಹೆಸರು ಇರಬೇಕಂತೆ, ನನಗೆ ಇದ್ರ ಬೇಕಂತೆ, ಕಲ್ಲು ಸುಮ್ಮನೆ ಅಲ್ಲ, ಸಿಮೆಂಟ್ ಮಾಡಬೇಕು, ಅದಕ್ಕೆ ಕಲರ್ ಹಾಕಬೇಕು, ವರ್ಷ ವರ್ಷ ನನ್ನ ಹೆಸರಿನಲ್ಲಿ ಬಂದು, ಇದು ಮೋಹ ನೋಡಿ, ವರ್ಷ ವರ್ಷ ನಂತರ ಇವರ ಹೆಸರಿನಲ್ಲಿ ಏನೋ ಮಾಡಬೇಕಂತೆ. ಇಷ್ಟು ಮೋಹ ಇದ್ದರೆ ಏಕೆ ಸನ್ಯಾಸಿ ಆಗಿದ್ದೆ? ಗೃಹಸ್ಥನಾಗಿದ್ದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಬಾಡುತ್ತಿದ್ದರು, ವರ್ಷ ವರ್ಷ ನಿನ್ನ ಶ್ರಾದ್ದ ಮಾಡುತ್ತಿದ್ದರು, ನಿಮಗೆ ನೆನಪಿಸುವುದು ಬೇಕಾ, ನಿನ್ನನ್ನು ನೆನಪಿಸಿಕೊಳ್ಳುವರು ಬೇಕಾ, ಗೃಹಸ್ಥನಾಗಿರು. ಯಾವಾಗ ನನಗೆ ನೆನಪಿಸಿಕೊಳ್ಳುವವರು ನನ್ನನ್ನು ನೆನಪಿಸಬೇಕೆನ್ನುವರು ಇನ್ನೊಬ್ಬರು ಬೇಡ, ಏಕೆ ನಾನೇ ನನ್ನನ್ನು ನೆನಪಿಸಿಕೊಳ್ಳಲ್ಲ ಇನ್ನೊಬ್ಬರೇಕೆ, ನನ್ನ ಶರೀರವನ್ನು ನಾನೇ ನೆನಪಿಸಿಕೊಳ್ಳಲ್ಲ ಇನ್ನೊಬ್ಬರೇಕೆ ನೆನಪಿಸಿಕೊಳ್ಳುವುದು. ಯಾವಾಗ ಈ ದೇಹವನ್ನು ನಾನೇ ಸ್ಮರಿಸಿಕೊಳ್ಳಲ್ಲ ಇನ್ನೊಬ್ಬರೂ ಸ್ಮರಿಸಬೇಕಾಗಿಲ್ಲ ಅನಿಸಿದ್ದರೆ ಸನ್ಯಾಸಿ ಆಗು, ಅಷ್ಟುವರೆಗೂ ಬೇಡ. ಅಷ್ಟುವರೆಗೂ ಒಂದು ಗುರುಗಳ ಸನ್ನಿಧಿಯಲ್ಲಿ ಸೇವೆ ಮಾಡುತ್ತಾ ಇರು, ಅದೇ ಭಕ್ತಿ ವೈರಾಗ್ಯ ಬಂದ ನಂತರ ಆವಾಗ ಸನ್ಯಾಸಿ ಆಗಬಹುದು, ಅರ್ಜೆಂಟ್ ಮಾಡಬೇಡ. ಇದು ಅದಕ್ಕೋಸ್ಕರ ಇದೇ ಒಂದು ದೊಡ್ಡ ವಿಷಯ ಆಗಿಬಿಡ್ತಾ ಇದೆ ಜನರಿಗೆ. ಇದು ನೋಡಿ, ಈ ಕಥೆಗಳಿಂದ ಕಲಿಯಬೇಕು ಮಹನೀಯರು ಹೇಗಿದ್ದಾರೆ, ಅವರ ಶರೀರ ಎಲ್ಲಿದೆಯೋ ಕಾಡಿನಲ್ಲಿ ಎಲ್ಲೋ ಹೋಗಿ ಸುಟ್ಟು ಹೋಯ್ತು, ಅವ್ರ ಚಿಂತನೆ ಮಾಡೋರೆ ಏಕೆ? ಅವ್ರಿಗೆ ಬದುಕಿರುವಾರಲ್ಲೇ ದೇಹದ ಚಿಂತನೆ ಇಲ್ಲ, ಸತ್ತು ಹೋದ ನಂತರ ದೇಹಕ್ಕೆ ಚಿಂತೆ ಏಕೆ? ಎಷ್ಟು ಅದ್ಭುತವಾಗಿದೆ ನೋಡಿ. ಅಂದರೆ ಅವರು ಎಲ್ಲಿದ್ದಾರೆ ಅಂದರೆ ಎಡವ ಬ್ರಹ್ಮಾಂಡ ತಾನೇ, ನಾಮರೂಪಗಳಲ್ಲಿ ಎಲ್ಲರಲ್ಲಿಯೂ ಅದೇ ಭಗವಂತ ಇದ್ದಾನೆ. ಆ ಭಗವಂತ ಜೊತೆಗೆ ಸಮರ್ಪಿತನಾಗಿ ಭಗವಂತನ ಜೊತೆಗೆ ಒಟ್ಟಾದಾಗ ಎಲ್ಲ ಬ್ರಹ್ಮಾಂಡ ತಾನೇ ಆಗಿದ್ದಾನೆ. ಎಲ್ಲಿದ್ದರೆ ಏನು, ಎಲ್ಲಿ ಎಂದು ತಾನೊಬ್ಬ ಜಾಗದಲ್ಲಿದ್ದಾನ, ಅಷ್ಟು ಇರಬೇಕು ಆ ಋಷಭ ಮಹನೀಯ.
ಅಂತ ಮಹನೀಯರಿಗೆ ಹುಟ್ಟಿದವನೇ ಇವನು. ಯಾರು ಮುಂದಿನ ಭರತ, ಇವನ ಹೆಸರು ಭರತ. ಹಿಂದೆ ಹೇಳಿದ್ದೀವಲ್ಲ 100 ಮಕ್ಕಳು, ಮೊದಲನೇ ಮಗ ಭರತ. ಮಿಕ್ಕ ಜನರು ನವಯೋಗಿ, ಇನ್ನೂ 9 ಜನರು ರಾಜರಾಗಿದ್ದಾರೆ, 9 ಜನರು ರಾಜರಾಗಿದ್ದಾರೆ, 9 ಋಷಿಗಳು ಯೋಗಿಗಳಾಗಿದ್ದಾರೆ. ಮಿಕ್ಕ ಜನರಿಗೆ ಇನ್ನೇನೋ ಇತ್ತು, ಆದರೆ ಮೊದಲನೆಯವನು ಮಾತ್ರ ಭರತ, ಅದ್ಭುತವಾದ ಮನುಷ್ಯ. ಸಪ್ತಮೋಧ್ಯಾಯ ಭರತನ ಉಪಾಖ್ಯಾನ ನೋಡಿ ಹೇಗಿದ್ದಾನೆ. ಇದೆಲ್ಲ ಗೊತ್ತಾಗಬೇಕು. ಪೂರ್ವಕಾಲದಲ್ಲಿ ಜಾತಿ ವ್ಯವಸ್ಥೆಯಿಂದ ಏನಾಗುತ್ತಿತ್ತು, ಬ್ರಾಹ್ಮಣರು ಶಾಸ್ತ್ರೋಕ್ತವಾದ ಧರ್ಮ ಆಚರಿಸಬೇಕೆಂದರೆ ಇನ್ನೊಬ್ಬ ಬ್ರಾಹ್ಮಣರು ನೋಡುತ್ತಿದ್ದರು. ನಿಮ್ಮ ಶಾಸ್ತ್ರಾಚಾರ ಬಿಟ್ಟು ಬಿಟ್ಟರೆ ಅವರು ಪರಸ್ಪರ ಬರುವುದು ಹೋಗುವುದು, ಊಟಕ್ಕೆ ಮಾತಾಡುವುದು, ಯಜ್ಞ ಯಾಗ ಪೂಜಾ ಸಾಧನಕ್ಕೆ ಬರುತ್ತಿದ್ದರಲ್ಲ. ಶ್ರಾದ್ದ ಇದ್ದರೆ ಕರೆಯುತ್ತಾರೆ, ಇನ್ನೇನೋ ಕರ್ಮ ಇದ್ದರೆ ಕರೆಯುತ್ತಾರೆ. ಅವರ ಆಚಾರ ಏನಾದರೂ ತಪ್ಪಿದ್ದರೆ ಅವರು ಊಟಕ್ಕೆ ಬರಲ್ಲ. ಇನ್ನೊಬ್ಬ ಬ್ರಾಹ್ಮಣ ನಾನು ಕರೆದರೆ ನಮ್ಮ ಮನೆಗೆ ಊಟಕ್ಕೆ ಬರಲ್ಲ ಅಂದರೆ ಇವರಿಗೆ ದೊಡ್ಡ ಪಾಪ ಆಗಿಬಿಟ್ಟಿತ್ತು. ಹೆದರ್ಕೊಳ್ತಿದ್ದರು, ಅಯ್ಯೋ ಇನ್ನೊಬ್ಬ ಬ್ರಾಹ್ಮಣ ನನ್ನ ಊಟಕ್ಕೆ ಬರಲ್ಲ ಅಂದರೆ ನಾನೇನೋ ಪಾಪ ಮಾಡಿದೆ, ದೊಡ್ಡ ಪಾಪ. ಅವರಿಗೆ ಹೋಗಿ ಹೇಳಿಕೊಂಡು ಪ್ರಾಯಶ್ಚಿತ್ತ ಮಾಡಿ ನೀವು ಶುದ್ಧನಾಗಿದ್ದೀವಿ, ನಿನ್ನ ಮನೆಗೆ ಬಂದು ನಾನು ಊಟ ಮಾಡ್ತೀನಿ ಅಂದರೆ ನೀವು ಶುದ್ಧವಾಗಿದ್ದೀವಿ, ಬ್ರಾಹ್ಮಣ ಧರ್ಮ ಇದೆ ಎಂದರ್ಥ. ತಪ್ಪು ಮಾಡಿದರೆ ಇನ್ನೊಬ್ಬರು ಪನಿಷ್. ಇದೇ ಪರಸ್ಪರ ಚೆಕ್ ಮಾಡಿಕೊಳ್ಳೋದು, ಚೆಕ್ಕಿಂಗ್. ಪರಸ್ಪರ ಧರ್ಮ ರಕ್ಷಣೆ ಇದೇ ಇತ್ತು ಈ ಕಾಲದಲ್ಲಿ, ಅದು ಹೋಯಿತು. ಅದಕ್ಕಾಗಿ ಯಾರು ಏನು ಮಾಡ್ತಾರೋ, ಏನೇ ಮಾಡ್ಕೊ, ಎಷ್ಟು ಪಾಪಾತ್ಮನಾಗು, ನಿಮ್ಮನ್ನು ಯಾರು ನಿಮ್ಮನ್ನು ಪ್ರಶ್ನೆ ಮಾಡೋರಿಲ್ಲ. ಅದು ಹಾಗಿತ್ತು ಎಲ್ಲ. ಇದು ಒಂದು ಉದಾಹರಣೆ ಹೇಳಿದ್ದೀನಿ. ಎಲ್ಲ ಜಾತಿಯವರು ಹಾಗೆ ಮಾಡ್ಕೊಳ್ತಿದ್ದ. ಅವರು ತಪ್ಪು ಮಾಡಿದ್ದರೆ ಅವ್ರ ಜಾತಿಯವರು ಇನ್ನೊಬ್ಬರು ಅವ್ರ ಕಡೆ ಊಟಕ್ಕೆ ಬರಲ್ಲ, ಅವ್ರ ಜೊತೆಗೆ ವ್ಯವಹಾರ ಮಾಡಲ್ಲ. ವೈಶ್ಯರು ಹಾಗೆ, ಕ್ಷತ್ರಿಯರು ಹಾಗೆ, ಮಿಕ್ಕ ಶೂದ್ರರು ಹಾಗೆ. ಅವರವರ ಧರ್ಮ, ಇದು ಒಂದು ವ್ಯವಸ್ಥೆ ಚೆನ್ನಾಗಿತ್ತು, ಧರ್ಮ ರಕ್ಷಣೆ. ತಪ್ಪು ಮಾಡಿದ್ದರೆ ಅವ್ರ ಮರಲ್ಲ, ಏಕೆಂದರೆ ಅವರಿಗಿವರಿಗೆ ಊಟ ವ್ಯವಸ್ಥೆ ಇರುತ್ತದೆ. ಹಬ್ಬಗಳಿಗೆ ಪರಸ್ಪರ ಮನೆಗೆ ಹೋಗುತ್ತಾರೆ, ಮದುವೆ ಸಂಬಂಧಗಳಿರುತ್ತವೆ. ಇವರು ಕೆಟ್ಟದ್ದು ಮಾಡಿದರೆ ಅವ್ರು ನಮ್ಮ ಧರ್ಮಕ್ಕೆ ಯೋಗ್ಯರಲ್ಲ ಎಂದು ಇವರು ಮದುವೆ ಸಂಬಂಧ ಮಾಡಲ್ಲ, ಇವರು ಹೆದರ್ಕೊಂಡು ಬಿಡ್ತಾನೆ. ನಮ್ಮ ಮಗಳಿಗೆ ಮಗಕ್ಕೆ ಮದುವೆ ಆಗಿ ಹಾಗೆ ಆಗುವುದು ಹೇಗೆ, ನಾನು ಧರ್ಮವನ್ನು ಆಚರಿಸಬೇಕು, ಆವಾಗಲೇ ನಮಗೆ ಅವರಿಗೆ ಸಂಬಂಧ ಇರುತ್ತೆ. ಇದೊಂದು ರಕ್ಷಣೆ ಆಯಿತು ಧರ್ಮಾಚರಣೆಗೆ. ನೀವು ಕೆಟ್ಟದು ಕುಡಿಯುವುದು, ಸಾರಾಯಿ ಕುಡಿಯುವುದು ಕೆಟ್ಟದಾಗಿಬಿಟ್ರೆ ಮಿಕ್ಕ ಜನ ಮನೆಗೆ ಬರಲ್ಲ, ಇವನು ಬಹಿಷ್ಕಾರ ಆಗಿಬಿಡ್ತಾರೆ. ಅದಕ್ಕೋಸ್ಕರ ಹೆದರ್ಕೊಂಡು ಅಧರ್ಮ ಮಾಡದೆ ನಾನಿರಬೇಕು, ಸದಾಚಾರ ಇಟ್ಕೊಳ್ಳಬೇಕು. ಅದೊಂದು ಸದಾಚಾರಕ್ಕೆ ಪ್ರೋತ್ಸಾಹವಾಯಿತು. ಇವರು ಹೇಳ್ತಾರೆ ಜಾತಿ ವ್ಯವಸ್ಥೆ ಅಂತ ಕೆಟ್ಟದು ಕೆಟ್ಟದು ಹೇಳ್ತಾರೆ. ಜಾತಿ ವ್ಯವಸ್ಥೆನೇ ಎಷ್ಟೋ ಧರ್ಮವನ್ನುಂಟು ಮಾಡಿತು. ಅದು ಬಿಟ್ಟು ಹೋದ ನಂತರ ನೋಡಿ, ಒಬ್ಬ ಬ್ರಾಹ್ಮಣ ಇನ್ನೊಬ್ಬರು ಬ್ರಾಹ್ಮಣರಿಗೆ ನೀವು ಏನು ಮಾಡಿದರೂ ನಿಮ್ಮನ್ನು ಬೈಯಲ್ಲ. ಬೈದರವರು ಏನು ಹೇಳ್ತಾರೆ, ನೀನು ಯಾರು ಹೇಳುವುದಕ್ಕೆ, ನಾನು ಏನಾದರೂ ಮಾಡ್ಕೊಳ್ತೀನಿ, ನಾನು ಕುಡಿಯುತ್ತೀನಿ, ಏನಾದರೂ ಕುಡಿತೀನಿ, ನಾನು ನನ್ನ ಮಕ್ಕಳು ಎಲ್ಲರೂ ಹೋಗಿ ನಾವು ಸಾರಾಯಿ ಹೋಗಿ ಕುಡಿಯೋದಕ್ಕೆ ಇಲ್ಲೇ ತೊಗೊಂಡು ಬಂದು ಮನೆಯಲ್ಲೇ ಕುಡಿತೀವಿ, ನೀವೇನು ಹೇಳ್ತೀವಿ ಹೇಳ್ಕೊ, ನೀವೇನು ಮಾಡ್ತೀವಿ, ಏನು ಮಾಡೋಕ್ಕಾಗಲ್ಲ. ನಾವು ನಿಮ್ಮ ಮನೆಗೆ ಊಟಕ್ಕೆ ಬರಲ್ಲ ಅಂದರೆ ನಾನೇ ಕರೆಯಲ್ಲ, ಹೋಗೋ ಶ್ರಾದ್ದಕ್ಕೆ ಬರಲ್ಲ ಅಂದರೆ ನಾನು ಶ್ರಾದ್ದನೇ ಮಾಡಲ್ಲ. ಏಕೆ ಇನ್ನೊಬ್ಬರೇ ಏಕೆ, ನಮ್ಮ ಶರೀರವೇ ಶವ ಆಗಿದೆ, ನಾವೇ ಶ್ರಾದ್ದವಾಗಿದ್ದೀವಿ, ನಾವೇ ಊಟ ಮಾಡ್ತಾ ಇದ್ದೀವಿ, ಶ್ರಾದ್ದ ಊಟ ಏಕೆ, ಇನ್ನೇಕೆ. ಅಷ್ಟು ಮೂರ್ಖರಾಗಿ ಬಿಟ್ಟಿದ್ದಾರೆ ಬ್ರಾಹ್ಮಣರು ಎಲ್ಲರೂ ಎಲ್ಲ ಜಾತಿಯವರು ಹಾಗೆ. ಆದ್ದರಿಂದ ಧರ್ಮಕ್ಕೆ ಪ್ರೋತ್ಸಾಹವಿಲ್ಲ, ರಕ್ಷಣೆ ಇಲ್ಲ, ಯಾರು ಮಾಡುವುದ್ರೆ ಯಾರು ಇಲ್ಲವೇ ಇಲ್ಲ, ಅಸ್ತವ್ಯಸ್ತ ಆಗಿಬಿಟ್ಟಿದೆ. ಇದು ರಕ್ಷಣೆ ಇತ್ತು. ಅದಕ್ಕಾಗಿ ಜಾತಿ ವ್ಯವಸ್ಥೆಯನ್ನು ಕೆಟ್ಟದು ಹೇಳ್ತಾರೆ ಹೊರತು ಅದು ಎಷ್ಟು ಒಳ್ಳೆಯದು ಮಾಡಿತು, ನಮ್ಮನ್ನು ಧರ್ಮ ರಕ್ಷಣೆ ಮಾಡಿತು. ಯಾಕಂದರೆ ಅವರವ್ರ ಜಾತಿಯವ್ರು ನೋಡ್ಕೊಳ್ತಾರೆ, ಯಾಕಂದರೆ ಮದುವೆ ಸಂಬಂಧ ಇರಲ್ಲ, ಊಟಕ್ಕೆ ಕರೆಯಲ್ಲ, ಫಂಕ್ಷನ್ಗೂ ಕರೆಯಲ್ಲ. ಕರೆಯದಿದ್ದರೆ ಅವ್ರಿಗೆ ಬೇಜಾರಾಗ್ತದೆ, ಮತ್ತೆ ಅವರು ದಾರಿಗೆ ಬರ್ತಾನೆ. ಎಲ್ಲ ಬಿಟ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡು ತಪ್ಪು ಮಾಡಿದೆ ಇನ್ನೊಂದು ಸಲ ಮಾಡಲ್ಲ, ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಆವಾಗ ಒಪ್ಪಿಕೊಂಡು ಮತ್ತೆ ಜಾತಿಗೆ ಅನುಕೂಲ ಮಾಡ್ತಾರೆ. ಆದ್ದರಿಂದ ಎಲ್ಲರಿಗೂ ಒಂದು ಧರ್ಮ ಆಚರಣಾ ಸದಾಚಾರ ಇದುತ್ತಿತ್ತು, ಅದೊಂದು ರಕ್ಷಣೆ. ಈಗ ಸರ್ಕಾರ ನೋಡ್ಕೊಳ್ತದೆ, ನಾವು ತಪ್ಪು ಮಾಡಿದರೆ ಕುಡಿದರೆ ಏನಾದರೂ ಕೆಟ್ಟದ್ದು ಮಾಡಿದರೆ ಸರ್ಕಾರ ನೋಡ್ತದೆ, ಪೊಲೀಸ್ ನೋಡ್ತದೆ, ಹಣ ತೊಗೊಂಡು ಬಿಟ್ಟು ಬಿಡ್ತದೆ ಕೆಟ್ಟದ್ದು ಮಾಡಿದರೆ. ಕುಡಿಯುವುದೊಂದು ತಪ್ಪೇ ಅಲ್ಲ, ಕುಡಿ, ಎಲ್ಲರೂ ಕುಡಿಯಿರಿ, ಅದೇ ಒಳ್ಳೆಯದು. ಇನ್ನು ಸರ್ಕಾರ ಹೇಳ್ತದೆ ಹೆಚ್ಚು ಕುಡಿದರೆ ನಿಮಗೆ ಟ್ಯಾಕ್ಸ್ ಬರುತ್ತದೆ, ಕುಡಿಯಿರಿ, ಹೆಚ್ಚು ಕುಡಿದರೆ ಸರ್ಕಾರಕ್ಕೆ ಹಣ ಬರುತ್ತದೆ. ಏನಪ್ಪ, ಧರ್ಮ ಯಾರು ರಕ್ಷಿಸುವುದು? ಹಾಗೆ ಆಗಿಬಿಟ್ಟಿದೆ. ಪೂರ್ವ ಪ್ರಾಚೀನ ಕಾಲ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಸ್ವಲ್ಪ ಅನುಕೂಲತೆ ಇರುತ್ತದೆ, ಪ್ರತಿಕೂಲತೆ ಇರುತ್ತದೆ. ಕೇವಲ ಅನುಕೂಲತೆ ಇದ್ದು ಎಲ್ಲ ಪ್ರತಿಕೂಲತೆ ಇಲ್ಲದಿರುವುದು ಯಾವುದೂ ಇರಲ್ಲ. ಯಾವುದೇ ಒಂದು ನಿಯಮ ಮಾಡಿ, ನಿಯಮ ಮಾಡಿದರೆ ಕೆಲವು ಅನುಕೂಲ ಆಗುತ್ತದೆ, ಕೆಲವರಿಗೆ ತೊಂದರೆ ಆಗುತ್ತದೆ, ಹಾಗೆ ಆಗುತ್ತದೆ. ಪೂರ್ತಿ ಪರ್ಫೆಕ್ಟ್ ನಿಮ್ಮ ಮನೆಯಲ್ಲೇ ಮಾಡ್ಕೊಂಡು ಯಾವುದು ಪರ್ಫೆಕ್ಟ್ ಮಾಡ್ತೀರಿ ಹೇಳಿ? ನೀವು ಯಾವುದೋ ಒಂದು ಬಾಗಿಲು ಇಲ್ಲಿರಬೇಕು, ಕಿಟಕಿ ಇರಬೇಕು, ಇಲ್ಲಿರಬೇಕೆಂದು ಮಾಡಿಕೊಂಡ್ರೆ ಕೆಲವು ಅನುಕೂಲತೆ ಇರುತ್ತದೆ, ಕೆಲವು ತೊಂದರೆ ಆಗುತ್ತದೆ. ಯಾವುದೇ ಮಾಡ್ಕೋ, ನನಗೂ ಆಗುತ್ತದೆ, ನಮಗೂ ಆಗುತ್ತದೆ, ನಮ್ಮ ಮನೆಯಲ್ಲಿ ಆಗುತ್ತದೆ, ಯಾವುದೇ ಆಗ. ಅದರಿಂದ ಒಂದು ಸಾಮಾಜಿಕ ಜಾತಿ ವ್ಯವಸ್ಥೆಯಲ್ಲಿ ಎಷ್ಟು ಅನುಕೂಲತೆ ಇತ್ತು, ಒಂದೆರಡು ಅಸೌಕರ್ಯ ಇತ್ತು, ತೊಂದರೆನೂ ಇತ್ತು.
ಎಲ್ಲಿ ತಪ್ಪಿತ್ತೋ ಅಲ್ಲಲ್ಲಿ ಸ್ವಲ್ಪ ಚೆಕ್ ಮಾಡುತ್ತಾ ಕಂಟ್ರೋಲ್ ಮಾಡುತ್ತಾ ನಡೆಯುತ್ತಾ ಇರಬೇಕು. ಅದರಲ್ಲಿ ಒಳ್ಳೆಯದೇನಿತ್ತೋ ಅದಿಟ್ಟುಕೊಂಡು ಮುಂದುವರಿಯಬೇಕು. ಈಗ ಅದು ಬಿಡಬೇಕನ್ನಿಸ್ತಾ ಇದೆ. ಬಿಡಿಸ್ತಾ ಇದ್ದರೆ ಎಲ್ಲರಿಗೆ ಅಸ್ತವ್ಯಸ್ತ ನಿಗ್ರಹವಿಲ್ಲ, ಯಾರಿಗೆ ನಿಯಮಗಳಿಲ್ಲ. ಅದಕ್ಕಾಗಿ ನೋಡಿ, ಮದುವೆ ಮಾಡಿದ್ದರೆ ಯಾರೋ ಗೊತ್ತಿಲ್ಲ. ಇವರು ನಮ್ಮ ಜಾತಿ ಹೇಳ್ತಾರೆ, ಅವರು ಯಾರೋ ಗೊತ್ತಿಲ್ಲ, ಅವ್ರು ಹೇಗಿದ್ದಾರೋ ಗೊತ್ತಿಲ್ಲ. ಹೋಗಿ ಅವ್ರು ಮದುವೆ ಮಾಡಿದಂತರ ಗೊತ್ತಾಗ್ತಾ ಅವ್ರಿಗೆ ಎಲ್ಲ ಕೆಟ್ಟ ಹವ್ಯಾಸಗಳು. ಮೊದಲು ಗೊತ್ತಿಲ್ಲ ಅಂದರೆ ಅವ್ರು ಯಾರಿಗೂ ಗೊತ್ತು, ಅವ್ರಿಗೂ ಗೊತ್ತು. ಅವ್ರನ್ನ ಕೇಳಿದರೆ ನಿಮಗೆ ಗೊತ್ತಿಲ್ಲವೋ ಅಂದರೆ ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಈಗೇನು ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಈಗ ಆಗ್ತಾಯಿದೆ ಪರಿಸ್ಥಿತಿ. ಏಕೆ ಅಂದರೆ ಆ ಧರ್ಮ, ನಿಮ್ಮ ಸದಾಚಾರ, ನಿಮ್ಮಗಳು ಅವರವರ ಜಾತಿಯೇ ನೋಡ್ಕೊಳ್ತಿದ್ದರು, ಅದೊಂದು ಪದ್ಧತಿಯಾಗಿತ್ತು. ಈಗ ಅದು ಹೋಯಿತು. ಪ್ರತಿಯೊಂದು ಜಾತಿ ಮಾಡಿದವರು ಯಾರು ಮಾಡಿದರೋ ಗೊತ್ತಿಲ್ಲ, ಅದು ಅನಾದಿ ಕಾಲದಿಂದ ಬೆಳೆಯುತ್ತಾ ಬೆಳೆಯುತ್ತಾ ಬಂದಾಗ ಈ ನಿಯಮಗಳನ್ನು ನೋಡಿಕೊಂಡು ಬೆಳೆಯಿತು. ಹಾಗೆ ಸನ್ಯಾಸಿಗಳದ್ದು ಹಾಗೆ ಇತ್ತು. ಆದ್ದರಿಂದ ಈಗಲೂ ಸನ್ಯಾಸಿ ಏನಾದರೂ ಇಂಥದ್ದು ಮೋಹಗೊಂಡರೆ ಮಿಕ್ಕ ಜನರು ಹೇಳಬೇಕು. ಆ ಪೂರ್ವ ಕಾಲದಲ್ಲಿ ಸನ್ಯಾಸಿಗಳಾದರೂ ಇನ್ನೊಬ್ಬರನ್ನು ನೋಡಿ ಹೆದರ್ಕೊಳ್ತಿದ್ದರು, ಅಯ್ಯೋ ನನಗೆ ಭಿಕ್ಷ ಕೊಡಲ್ಲ, ಇವರು ಸನ್ಯಾಸಿ ಧರ್ಮದಲ್ಲಿ ಇಲ್ಲದಿದ್ದರೆ ಅವರೇ ಭಿಕ್ಷ ಕೊಡಲ್ಲ, ಇವರು ನಿಜವಾಗಿ ವಿರಕ್ತನಾಗಿದ್ದರೆ ನೋಡಿಕೊಂಡು ಅವರು ಭಿಕ್ಷ ಕೊಡ್ತಾರೆ, ಇವರೇ ಏನೋ ಭೋಗಪರಾಯಣರಾಗಿ ಆಸ್ತಿ ಎಲ್ಲ ತಯಾರು ಮಾಡ್ಕೊಳ್ತಾ ಇದ್ದರೆ ಅವರೇ ಭಿಕ್ಷ ಕೊಡಲ್ಲ. ಇವ್ರಿಗೆ ಗೊತ್ತಾಗ್ತಿತ್ತು, ಇವರು ನನ್ನ ಆಧರಣ ಅಂದರೆ ಏನು ಭಿಕ್ಷ ಕೊಡೋದೇ ಆಧಾರ, ಬೇರೆ ಆಧಾರ ಏನು, ಇವ್ರಿಗೆ ಏನು ಬೇಕು ಅದೊಂದೇ ಬೇಕು. ಅಷ್ಟು ಬೇಕಾದರೆ ಯಾವಾಗಲೂ ಒಂದು ಸಲ ಬಟ್ಟೆ ಅಷ್ಟೇ, ಬೇರೆಡು ಸಾಕು, ಬೇರೆ ಏನಿಲ್ಲ. ಇನ್ನು ಏನು ಮಾಡ್ಕೊಳ್ತಾರೆ, ಏನು ಬೇಕಾಗೇ ಇಲ್ಲ. ಆದರೂ ಆಸ್ತಿ ಮಾಡ್ಕೊಳ್ತಾರೆ. ಆಸ್ತಿ ಮಾಡಿಕೊಂಡು ಬಂದ ನೋಡಿ ಏನು ಮಾಡಬೇಕು, ಗೃಹಸ್ಥರು ಅವರನ್ನೇ ದೂರ ಮಾಡಿಡಬೇಕು. ಪೂರ್ವಕಾಲದಲ್ಲಿ ಹೇಗೆ ತನ್ನ ಜಾತಿಯವರನ್ನು ಅವರ ಧರ್ಮದಿಂದ ದಾರಿ ಬಿಟ್ಟರೆ ಅವರನ್ನೇ ಅನಾದರದಿಂದ ಮಾಡುತ್ತಿದ್ದರು, ಧರ್ಮದಿಂದ ಜಾರಿದರೆ ಅನಾದರ ಮಾಡುತ್ತೆ, ದೂರ ಮಾಡಿಬಿಟ್ರೆ ಅವರಿಗೆ ಕಷ್ಟವಾಗ್ತಿತ್ತು, ಅದಕ್ಕಾಗಿ ಮತ್ತೆ ದಾರಿಗೆ ಬರುತ್ತಿದ್ದ. ಹಾಗೆ ಸನ್ಯಾಸಿ ಇಂಥದ್ದು ಏನಾದರೂ ಮಾಡಿಬಿಟ್ರೆ ಜನರವರನ್ನು ನೋಡಬಾರದು. ಕೆಲವೊಂದು ಧರ್ಮಶಾಸ್ತ್ರ ಇದೆ ಗೊತ್ತಾ, ಆಸ್ತಿ ಮಾಡಿಕೊಂಡರೆ ಏನಾದರೂ ಗೃಹಸ್ಥನ ಹಾಗೆ ಆಸ್ತಿ ಭೋಗ ಪದಾರ್ಥಗಳು ಇಟ್ಕೊಂಡರೆ ಅವರನ್ನು ನೋಡಿದರೆ ಪ್ರಾಯಶ್ಚಿತ್ತ ಮಾಡಬೇಕು ಎಂದು ಹೇಳಿದರು ಆ ಸನ್ಯಾಸಿಯನ್ನು. ಅಂದರೆ ಅವರನ್ನು ನೋಡಿದ್ರೆ ಮುಖ ನೋಡಬಾರ್ದು, ಅಲ್ಲಿಂದ ಹೋಗಬೇಕು. ನಿಜವಾಗಿ ಸನ್ಯಾಸ ಧರ್ಮ ಆಚರಿಸುವುದಾದರೆ ವಿರಕ್ತರಾದರೆ ಅವರನ್ನು ನೋಡು, ನಮಸ್ಕಾರ ಮಾಡು, ಅವ್ರಿಗೇನು ಭಿಕ್ಷ ಕೂಡ ಅದು ನಿಮಗೆ ಪುಣ್ಯ. ಇಂಥವ್ರನ್ನ ತನ್ನ ಧರ್ಮ ಬಿಟ್ಟರೆ ಅವರನ್ನು ನೋಡಿದ್ರೆ ಪಕ್ಕಕ್ಕೆ ಹೋಗಲ್ಬೇಕಂತೆ, ಹೋಗ ನೋಡಲೇಬಾರದು. ಇದರಿಂದ ಏನಾಗ್ತಿತ್ತು, ಅವರಿಗೆ ಒಂದು ಕಂಟ್ರೋಲು, ನಾನು ಆಸ್ತಿ ಆಸಕ್ತಿ ಮಾಡಿಕೊಳ್ಳಬಾರದು, ಅವರ ಎದುರಾಗಿ ಗೃಹಸ್ಥರ ಎದುರಾಗಿ ಲೌಕಿಕ ವಿಷಯಗಳು ಭೋಗಗಳು, ನನ್ನ ಸತ್ತು ಹೋದ ನಂತರ ಶರೀರವೇನಾಗುತ್ತದೆ, ಈ ಯೋಚನೆಗಳೇ ಮಾಡಬಾರದು. ಮಾಡಿದಾಗ ಮಿಕ್ಕ ಜನರು ಹೇಳಬೇಕು, ಏನು ಈ ವಿಷಯಗಳು ಮಾತಾಡ್ತಾ ಇದ್ದೀರಿ, ಇದು ಹೇಳಬೇಡಿ, ನಾವು ಕೇಳಲ್ಲ ಎಂದು ಹೇಳಬೇಕು. ಆವಾಗ ಗೊತ್ತಾಗ್ತದೆ, ಅಯ್ಯೋ ಗೃಹಸ್ಥರಿಗೆ ಸನ್ಯಾಸ ಧರ್ಮ ನಮಗಿಂತ ಹೆಚ್ಚೇ ಗೊತ್ತೇ. ಸನ್ಯಾಸ ಧರ್ಮ ಒಂದು ಪುಸ್ತಕ ಇದೆ, ಆ ಪುಸ್ತಕ ಸಂಸ್ಕೃತದಲ್ಲಿರುವುದರಿಂದ ಎಷ್ಟೋ ಜನರು ಸನ್ಯಾಸಿಗಳಿಗೆ ಸಂಸ್ಕೃತ ಬರಲ್ಲ, ಗೃಹಸ್ಥರಿಗೂ ಎಷ್ಟೋ ಜನರಿಗೆ ಬರಲ್ಲ. ಅದರಲ್ಲಿ ಏನಿದೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಜನರು ಕೇಳ್ತಾರೆ, ಕೆಲವರು ಪಂಡಿತರು, ಗೃಹಸ್ಥ ಪಂಡಿತರೇ ಬ್ರಾಹ್ಮಣರು ಬಂದು ಕೇಳ್ತಾರೆ, ಸ್ವಾಮೀಜಿ ಕೆಲವರು ಸನ್ಯಾಸಿಗಳು ಬಂದಾಗ ಅವ್ರು ನಮ್ಮನ್ನು ಕೇಳ್ತಾರೆ, ಇವರು ಸ್ವಲ್ಪ ಪ್ರವಚನ ವೇದಾಂತ ಪ್ರವಚನ ಅಂಥದ್ದು ಮಾಡುತ್ತಾ ಇದ್ದರೆ ಇವನು ಗೃಹಸ್ಥ ಪಂಡಿತ, ನನ್ನನ್ನು ಕೇಳ್ತಾ ಇದ್ದಾರೆ ಸನ್ಯಾಸ ಧರ್ಮ ಏನು ಮಾಡಬೇಕು ಅಂದರೆ, ನನ್ನ ಪುಸ್ತಕ ಇತ್ತು ಅದು ಜೀರಾಕ್ಸ್ ಮಾಡಿ ಅವ್ರಿಗೆ ಕಳಿಸಿದೆ, ಈ ಪುಸ್ತಕ ಓದ್ಕೊಂಡು ಹೇಳಿ ಅವರಿಗೆ. ಅವ್ರು ಹೇಳ್ತಾರೆ ಕೆಲವು ಕಡೆ ಅರ್ಥವಾಗ್ತಾ ಇಲ್ಲ, ಏನು ಮಾಡಬೇಕು, ತುಂಬ ದಿವಸ ಆಯಿತು, ಈಗ ಇತ್ತೀಚೆಗೆ ಯೋಚನೆ ಬಂತು ನಾನೇ ಅನುವಾದ ಮಾಡೋಣ ಸನ್ಯಾಸ ಗ್ರಂಥ, ಕನ್ನಡಕ್ಕೆ ಅನುವಾದ ಮಾಡಿಬಿಟ್ರೆ ಎಲ್ಲರಿಗೆ ಅರ್ಥವಾಗ್ತದೆ, ಸಂಸ್ಕೃತ ಬರೆದಿದ್ದವರು ಅದರಲ್ಲಿ ಏನಿದೆ ಸನ್ಯಾಸ ಧರ್ಮ ಗೊತ್ತಾಗಲಿ, ಸನ್ಯಾಸಿಗೆ ಗೊತ್ತಾಗಬೇಕು. ಆ ಪುಸ್ತಕ ನಾನು ಏನು ಮಾಡಬೇಕು, ಗೃಹಸ್ಥರಿಂದ ಓದಿಸಬೇಕನ್ಕೊಂಡೆ. ನೋಡಿದರೆ ಸನ್ಯಾಸಿ ಹೇಗಿರಬೇಕು, ಏನು ಧರ್ಮ ಎಂದು ಅವ್ರಿಗೂ ಗೊತ್ತಾಗಲ್ಲ, ಅವ್ರಿಗೂ ಗೊತ್ತಾಗಲ್ಲ. ಗೊತ್ತಾದರೆ ಇವರಿಗೆ ಹೆದರಿಕೆ ಆಗ್ತದೆ ಸನ್ಯಾಸಿಗಳಿಗೆ, ಅಯ್ಯೋ ನಾವು ಹಾಗೆ ಮಾಡಬಾರ್ದು, ಏನು ಎಲ್ಲರಿಗೂ ಗೊತ್ತಾಗಿಬಿಟ್ಟಿತ್ತು ಸನ್ಯಾಸ ಧರ್ಮ ಏನು ಎಲ್ಲರಿಗೂ ಗೊತ್ತಾಗಿಬಿಟ್ಟಿದೆ, ಅವ್ರಿಗೂ ಹೆದರಿಕೆ ಆಗ್ತದೆ. ಇಲ್ಲದಿದ್ದರೆ ಇವರು ಏನು ಮಾಡಿದರು, ಈ ಅವರೇ ತಂದು ಕೊಡ್ತಾ ಇದ್ದಾರೆ, ಓ ಆಸ್ತಿ ಮಾಡ್ಕೋ, ಅದು ಮಾಡ್ಕೋ, ಇದು ಮಾಡ್ಕೋ, ಒಂದು ದೊಡ್ಡದು, ಏಕೆ ನಮ್ಮ ಗುರುಗಳಿಗೆ ಒಂದು ದೊಡ್ಡ ಆಸ್ತಿ ಇದೆ, ಇವ್ರಿಗೇನೋ ಗರ್ವ, ನಮ್ಮ ಗುರುಗಳಿಗೆ ಇಷ್ಟು ದೊಡ್ಡ ಆಸ್ತಿ ಇದೆ. ಆಸ್ತಿ ಅಂದರೆ ಒಂದು ಆಶ್ರಮ ಮಠ ಇರಬಹುದು, ಅದು ಲೋಕಾನುಗ್ರಹಕ್ಕೆ ಹೊರತು ತನಗೋಸ್ಕರ ಅಲ್ಲ, ಜನರಿಗೆ ಒಂದು ಸಾಧನಕ್ಕೆ ಸತ್ಸಂಗಕ್ಕೆ ಏನೋ ಒಂದು ಭಜನ ಪೂಜನ ಕೀರ್ತನ ಇಂಥದ್ದು ಮಾಡಿಕೊಳ್ಳುವುದಕ್ಕೆ ಜನರಿಗೆ ಸತ್ಸಾಂಗತ್ಯಕ್ಕೋಸ್ಕರನೇ ಹೊರತು ತನ್ನ ಸೌಕರ್ಯಕ್ಕೋಸ್ಕರ ಅಲ್ಲ. ತಾನು ಎಲ್ಲೋ ಏಕಾಂತದಲ್ಲೇ ಇರಬಹುದು ಅಷ್ಟೇ, ಅದಕ್ಕಿಂತ ಹೆಚ್ಚಿರಬಾರದು. ತನ್ನ ವೈಯಕ್ತಿಕ ಸೌಕರ್ಯಗಳು ಹೆಚ್ಚಿರಬಾರದು. ತನ್ನದು ಅದೇ ಸಾಧಾರಣವಾದ ಜೀವನ, ಕಾಡಿನಲ್ಲಿರುವ ಹಾಗೆ ಇರಬೇಕು ತನ್ನ ಜೀವನ. ಇದೆಲ್ಲ ಮಿಕ್ಕ ಜನರಿಗೋಸ್ಕರ ಹಾಗಿರಲಿ, ಒಳ್ಳೆಯದು, ಅದು ಒಳ್ಳೆಯದು. ಆದರೆ ಹೀಗಾಗುತ್ತಾ ಇದೆ, ಈ ಪುಸ್ತಕ ಗೊತ್ತಾಗಬೇಕು. ಆದ್ದರಿಂದ ಇವರು ಬಂದು ಇವರೇ ಕೇಳಬೇಕು, ಆವಾಗ ಇದು ಏನು ಗುರುಗಳೇ ಹೀಗೆ ಮಾಡ್ತಾ ಇದ್ದೀರಿ, ಇದು ಒಳ್ಳೆಯದಲ್ಲ ಎಂದು. ಇವರು ಪುಸ್ತಕ ಓದಿದ್ದರೆ ಅವರಿಗೆ, ಅವರನ್ನು ಹೇಳ್ತಾರೆ, ಹೇಳಿದ್ದರೆ ಇವರಿಗೆ ಗೊತ್ತಾಗ್ತದೆ, ಹೆದರ್ಕೊಳ್ತಾರೆ,
ಆವಾಗ ಸನ್ಯಾಸಿಗಳು ದಾರಿಗೆ ಬರ್ತಾರೆ ಅಲ್ಲವೇ. ಅದಕ್ಕೋಸ್ಕರ ಅದು ಪುಸ್ತಕ ಬೇಗ ಆಗಬೇಕು. ಇನ್ನು ತುಂಬ ಇದೆ, ಸ್ವಲ್ಪನೇ ಮಾಡ್ತಾ ಇದ್ದೀನಿ, ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇದ್ದೀನಿ. ಯಾವಾಗ ಆಗ್ತದೆ, ಮುಂದಿನ ಚಾತುರ್ಮಾಸ್ಯ ಆದರೂ ಮುಗಿಯುತ್ತದ ನೋಡೋಣ. ಮುಂದಿನ ಚಾತುರ್ಮಾಸ್ಯ ಒಳಗೆ ಆಗಬೇಕು ತಯಾರು. ಐ ಥಿಂಕ್ ಒಳ್ಳೆಯದೇ ಐಡಿಯಾ. ಮುಂದಿನ ಚಾತುರ್ಮಾಸ್ಯ ಗುರು ಪೂರ್ಣಿಮಕ್ಕೆ ಬಿಡುಗಡೆಯೇ ಮಾಡಿಬಿಡೋಣ, ಮಾಡೋಣ, ಅದು ಒಳ್ಳೆಯದು. ಸೊ ಅದರಿಂದ ಎಲ್ಲರೂ ಓದಿಕೊಂಡರೆ ಆ ಧರ್ಮವೇನು ಅವರಿಗೆ ಗೊತ್ತಾಗ್ತದೆ, ಇವರಿಗೆ ಗೊತ್ತಾಗ್ತದೆ. ಇಲ್ಲದಿದ್ದರೆ ಏನು ಮಾಡ್ತಾ ಇದ್ದಾರೆ ನೋಡಿ, ಹೇಳೋರೇ ಇಲ್ಲ, ಯಾರಿಗೂ ಗೊತ್ತಿಲ್ಲ, ಎಲ್ಲರೂ ಯಾರಿಗಿಷ್ಟ ಬಂದಂತ ಅವ್ರು ಮಾಡ್ತಾ ಇದ್ದಾರೆ. ಇದು ಒಂದು ಧರ್ಮ ರಕ್ಷಣಕ್ಕೆ ಪರಸ್ಪರ, ಧರ್ಮೇಣೈವ ಪ್ರಜಾಸರ್ವಾ ರಕ್ಷಂತಿ ಸ್ಮ ಪರಸ್ಪರ. ಮಹಾಭಾರತದಲ್ಲಿ ಒಂದು ಶ್ಲೋಕ ಇದೆ, ಪೂರ್ವಕಾಲದಲ್ಲಿ ರಾಜ ಇರಲಿಲ್ಲ, ಪೊಲೀಸ್ ಇರಲಿಲ್ಲ, ಜೈಲುಗಳಿರಲಿಲ್ಲ ಅಂತೆ. ತುಂಬ ಪೂರ್ವಕಾಲ, ಯಾವಾಗ, ಕೃತಯುಗದಲ್ಲಿ. ಪೊಲೀಸ್ ಇರಲಿಲ್ಲ, ರಾಜ ಇರಲಿಲ್ಲ, ಜೈಲುಗಳು ಇಲ್ಲವೇ ಇಲ್ಲ. ಮರಿ ಏನು ಶಿಕ್ಷೆ? ತಪ್ಪು ತಪ್ಪು ಮಾಡಿದರೆ ಹೇಗೆ? ಮನುಷ್ಯರೇ ಒಬ್ಬರು ಇನ್ನೊಬ್ಬರನ್ನು ನೋಡಿಕೊಂಡು ಇದೇನು ಹೀಗೆ ಮಾಡ್ತಾ ಇದ್ದೀರಿ ಎಂದು ಮಿಕ್ಕ ಜನರು ಹೇಳುವುದು, ನೀವು ಹಾಗೆ ಮಾಡಬೇಡಿ ಎಂದು ಹೇಳುವುದು. ಇನ್ನೂ ಮಾಡಿದರೆ ನೀವು ಹತ್ತಿರಕ್ಕೆ ಬರಲ್ಲ, ನಿಮ್ಮ ಊಟ ಮಾಡಲ್ಲ, ನಿಮ್ಮನ್ನೆಲ್ಲ ಪಕ್ಕಕ್ಕೂ ಬಹಿಷ್ಕಾರ, ಬೈಕಾಟ್ ಎಂದು ಹೇಳ್ತಾರೆ ನಾವು. ನಿಮ್ಮನ್ನು ಪಕ್ಕಕ್ಕೆ ಇಟ್ಟುಬಿಡ್ತೀವಿ. ಅದೇ ಪನಿಷ್ಮೆಂಟ್, ಹೆದರ್ಕೊಂಡವ್ರು ಸರಿಯಾಗಿ ಮಾಡುತ್ತಿದ್ದ ಅಷ್ಟೇ. ಅದೇ ಪನಿಷ್ಮೆಂಟ್, ಅದೇ ಕರೆಕ್ಷನ್, ಅದೇ ಅದೇ ಶಿಕ್ಷೆ, ಅದೇ ಸರಿಯಾಗು ಅಷ್ಟೇ. ಹೀಗೆ ರಾಜ ಇಲ್ಲ, ಪೊಲೀಸ್ ಇಲ್ಲ, ಜನರು ತಮ್ಮನ್ನು ತಾವೇ ಪರಸ್ಪರ ಕರೆಕ್ಷನ್ ಮಾಡಿಕೊಂಡು ಪರಸ್ಪರ ಶಿಕ್ಷೆ ಕೊಡುವುದರಿಂದ ತಾವು ತಾವೇ ಸರಿಯಾಗಿ ತಾವೇ ಧರ್ಮಕ್ಕೆ ಬರುತ್ತಿದ್ದರು. ಧರ್ಮೇಣೈವ ಪ್ರಜಾಸರ್ವಾ ರಕ್ಷಂತಿ ಸ್ಮ ಪರಸ್ಪರ. ನ ರಾಜ, ಅದೇ ಅದು ಮರ್ತವಾದ ಮಿಕ್ಕ ಶ್ಲೋಕ, ಮೊದಲನೇ ಪಂಕ್ತಿ, ನ ರಾಜ ನ ದಂಡೋ ನ ದಾಂಡಿಕ. ಪೂರ್ತಿ ನೆನಪಿಲ್ಲ, ಅರ್ಧನೇ ನೆನಪಿದೆ. ನ ದಂಡೋ ನ ದಾಂಡಿಕ, ದಂಡ ಇರಲಿಲ್ಲ, ದಂಡ ಅಂದರೆ ಶಿಕ್ಷೆ. ದಾಂಡಿಕ ಶಿಕ್ಷೆ ಕೊಡುವ ಪೊಲೀಸ್, ಪೊಲೀಸ್ ಆಗಲಿ, ಕೋರ್ಟ್ ಆಗಲಿ, ಶಿಕ್ಷೆ ಆಗಲಿ ಇರಲಿಲ್ಲ. ಮರಿ ಹೇಗೆ ಜೀವಿಸ್ತಿದ್ದರು ಅಂದರೆ, ಧರ್ಮನೇ ಇದು ಧರ್ಮ ಎಂದು ಗೊತ್ತಾದರೆ ಸಾಕು ಅದೆಲ್ಲರೂ ಆಚರಿಸುವುದು. ಇನ್ನೊಬ್ಬರು ಆಚರಿಸದಿದ್ದರೆ ಅವರಿಗೆ ಹೇಳುವುದನ್ನು ಸರಿಯಾಗಿಲ್ಲ, ಧರ್ಮ ಮಾಡ್ತಾ ಇಲ್ಲ ನೀವು. ಅವ್ರು ಹೇಳಿಬಿಟ್ರೆ ಸಾಕು, ಹೆದರ್ಕೊಂಡು ತಕ್ಷಣವೇ ಮಾಡುವುದು. ಇನ್ನೊಬ್ಬರು ನನ್ನನ್ನು ನಾನು ಸರಿಯಾಗಿ ಮಾಡಲಿಲ್ಲ ತಪ್ಪು ಎಂದು ಹೇಳ್ತಾ ಇದ್ದಾರೆ ಅಂದರೆ ಅದೇ ಶಿಕ್ಷೆ ಆಗಿಬಿಟ್ಟಿತ್ತು. ಏನಪ್ಪ ನೀವು ಸರಿಯಾಗಿ ಮಾಡಲಿಲ್ಲ, ಅದು ಹೇಳಿದರೆ ಸಾಕು. ಇನ್ನೊಬ್ಬರ ದೃಷ್ಟಿಗೆ ಬಿದ್ದರೆ, ಇನ್ನೊಬ್ಬರು ತಪ್ಪೆಂದು ಹೇಳುತ್ತಾ ಇದ್ದರೆ, ಏ ಇದೇನು ಮಾಡ್ತಾ ಇದ್ದೀಯ ಎಂದು ಕೇಳಿದರೆ ಸಾಕು, ಅದೇ ದೊಡ್ಡ ಶಿಕ್ಷೆ ಆಯಿತು. ಅಯ್ಯೋ ಅವ್ರು ನನ್ನನ್ನು ನೋಡಿದರೆ, ಅಯ್ಯೋ ನಾನು ಸರಿಯಾಗಿಲ್ಲ ಹೇಳಿದ್ದಾರೆ, ಅದು ನೋಡೇ ಹೆದರ್ಕೊಳ್ತಿದ್ದರು. ಜನರಿಗೆ ಎಷ್ಟು ಧರ್ಮ ಬುದ್ಧಿ ಇತ್ತು ನೋಡಿ. ಜನರು ಆಕ್ಷೇಪ ಮಾಡಿದರೆ ಅದೊಂದು ಶಿಕ್ಷೆ ಮಾಡಿದಂತೆ ಆಯಿತು. ಆಕ್ಷೇಪ ಬರದಂತೆ ನೋಡಿಕೊಳ್ಳಬೇಕು, ನಾನು ಹಾಗೆ ನಡೆಯಬೇಕು ಅಷ್ಟೇ. ಆಕ್ಷೇಪ ಬರದಂತೆ ನಾನು ನಡೆಯಬೇಕು, ಅದೇ ಒಂದು ದೊಡ್ಡ ಶಿಕ್ಷೆ, ಅದೇ ಕರೆಕ್ಷನ್, ಅದೇ ಧರ್ಮಕ್ಕೆ ಪ್ರೋತ್ಸಾಹ. ಅಂಥ ಬುದ್ಧಿವಂತರು ಇರುವಾಗ ಅದನ್ನು ಕೃತಯುಗ ಹೇಳಿದ್ದಾರೆ. ಅವರಿಗೆ ಶಿಕ್ಷೆ ಕೊಡಬೇಕಾಗಿಲ್ಲ, ಪೊಲೀಸೇ ಬೇಕಾಗಿಲ್ಲ, ಜನರು ಬಂದು ಆಕ್ಷೇಪ ಮಾಡಿದರೆ ಸಾಕು, ಅದೇ ಕರೆಕ್ಷನ್, ಅದೇ ಸರಿ ಮಾಡಿಕೊಳ್ತಾನೆ. ಅಷ್ಟು ಬುದ್ಧಿವಂತರು, ಅಷ್ಟು ಸಂಸ್ಕಾರವಂತ. ಈ ಸಂಸ್ಕಾರ ಯಾವಾಗ ಹೋಗಿ 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 ಇನ್ನೊಬ್ಬರು ಹೇಳಿದರೂ ಇವರಿಗೆ ನಾಚಿಕೆ ಇಲ್ಲ, ಬಂದು ಬೈದರೂ ನಾಚಿಕೆ ಇಲ್ಲ, ಬಂದು ಹೊಡೆದರೂ ನಾಚಿಕೆ ಇಲ್ಲ, ಈಗ ಕೊನೆಗೆ ಹೋಗಿ ಹಗ್ಗದಿಂದ ಕಟ್ಟು ಒಂದು ಜೈಲಿಗೆ ಹಾಕುವವರೆಗೂ ಬುದ್ಧಿ ಇಲ್ಲ. ಕೆಲವರು ಈ ಕಲಿಕಾಲ ಹೇಗೆ ಬಂತಂದರೆ, ಜೈಲಿನಲ್ಲಿ ಒಂದು 2 ವರ್ಷ ಇದ್ದು ಬಂದ ನಂತರನೂ ಅದೇ ಬುದ್ಧಿಮತ್ತೆ ಬಿಡಲ್ಲ. ಏನು ಮಾಡಬೇಕಪ್ಪ, ಶಿಕ್ಷೆ ಕೊಟ್ಟ ನಂತರನೂ ಹಾಗೇ ಇದ್ದಾನೆ, ಏನು ಮಾಡೋಕ್ಕಾಗ್ತದೆ, ಹಾಗೆ ಆಗಿಬಿಟ್ರು ಕಲಿಕಾಲ. ಎಲ್ಲಿ ಸುಮ್ಮನೆ ಜನರು ಆಕ್ಷೇಪ ಮಾಡಿದರೆ ಸಾಕು, ಅವ್ರಿಗೆ ಇಷ್ಟವಿಲ್ಲ ಅಂದರೆ ಸಾಕು, ಅವರು ಸರಿ ಮಾಡಬೇಕಷ್ಟೇ ತಕ್ಷಣವೇ. ಅದು ಎಷ್ಟು ಸಜ್ಜನರ ಭೂಮಿ, ಒಂದು ಸ್ಥಾನ, ಒಂದು ಆಶ್ರಮ ಹೇಗಿರಬೇಕೆಂದರೆ, ಇನ್ನೊಬ್ಬರಿದು ಸರಿಯಾಗಿಲ್ಲ ಎಂದು ಹೇಳಿಬಿಟ್ರೆ ಸಾಕು, ತಕ್ಷಣವೇ ಸರಿ ಮಾಡಿಕೊಳ್ಳುವ. ಅಯ್ಯೋ ಎಲ್ಲರೂ ಆಕ್ಷೇಪ ಮಾಡ್ತಾ ಇದ್ದಾರೆ, ಅವ್ರಿಗೆ ಇಷ್ಟವಿಲ್ಲ ಅಂತೆ, ನಾನು ಸರಿ ಮಾಡಿಕೊಳ್ತೇನೆ ಅಷ್ಟೇ, ಹೇಳಿಬಿಟ್ರೆ ಸಾಕು. ಅದು ಬುದ್ಧಿವಂತರ ಸಂಸ್ಕಾರ, ಅದು ಸಜ್ಜನರ ಏನು ಹೇಳಬೇಕು ಭೂಮಿ. ಇನ್ನೊಬ್ಬರು ಆಕ್ಷೇಪ ಮಾಡಿ ಹೇಳಿಬಿಟ್ರೆ ಸಾಕು, ಅವರು ತಪ್ಪಾಯಿತು ನಾನು ಬಿಡಬೇಕಷ್ಟೇ, ಕ್ಷಮಾಪಣೆ ಮಾಡ್ಕೊ, ಚಿಕ್ಕ ಪ್ರಾಯಶ್ಚಿತ್ತ ಏನೋ ಜಪ ಧ್ಯಾನ ಮಾಡ್ಕೊ, ಬಿಟ್ಬಿಡು, ತಪ್ಪು ಬಿಡ್ಬಿಡು ಅಷ್ಟೇ. ಹಾಗಿರಬೇಕು, ಅದು ಅತ್ಯುತ್ತಮ. ಅವರು ಯಾರು ಬಯ್ಯಬೇಕಾಗಿಲ್ಲ, ಯಾರು ದೊಡ್ಡದವರಿಗೆ ಶಿಕ್ಷೆ ಕೊಡಬೇಕಾಗಿಲ್ಲ, ತಾನು ತಾನೇ ನಡೆಯುತ್ತದೆ. ಅಂಥ ಸಜ್ಜನರು ಒಂದು ಕಡೆ ಇದ್ದರೆ ಅದು ಒಂದು ದಿವ್ಯ ದೇಶ ಹೇಳಬೇಕು, ದಿವ್ಯ ಕಾಲ ಹೇಳಬೇಕು. ದಿವ್ಯ ಕಾಲ, ಕಾಲ ಅಂದರೆ ಯುಗ, ಉತ್ತಮ ಯುಗ. ಅದಕ್ಕಾಗಿ ಇದು ಋಷಭನ ಜೀವನವಾಯಿತು. ಈಗ ಜಡ ಭರತ ನೋಡಿ, ಇವರು ಜಡ ಇನ್ನು ಮುಂದಿನ ಜನ್ಮದಲ್ಲಿ, ಈಗ ಜಡ ಆಗಲ್ಲ, ಸುಮ್ಮನೆ ಭರತ. ಅವರಿಗೆ ಜಡ ಎನ್ನುವುದು ಈ ಕಾಲದಲ್ಲಿ ಆಗುತ್ತದೆ ನೋಡಿ. ಏನದು, ಮನೆ ಹೆಸರು, ಮನೆ ಹೆಸರು ಇಟ್ಕೊಳ್ತಾರೆ ನೋಡಿ, ತನ್ನ ಹೆಸರು, ಮನೆ ಹೆಸರು, ಸರ್ನೇಮ್, ಸರ್ನೇಮ್ ಎಂದರೆ ಏನು ಹೆಸರು ಹೇಳ್ತಾರೆ, ಮನೆತನ, ಅಡ್ಡ ಹೆಸರು. ಹಾಗೆ ಇದು ಆ ಜಡ ಎನ್ನುವುದು ಅಡ್ಡ ಹೆಸರು ಅಷ್ಟೇ, ಅದು ಮನೆ ಹೆಸರಲ್ಲ.
ಇವನ ಸ್ವಭಾವ ನೋಡಿಕೊಂಡು ಜಡ ಎಂದು ಜನರು ಹಾಕಿಬಿಟ್ರು. ಜಡ ಅಂದರೆ ಏನು? ಹುಚ್ಚು ಅಂದರ್ಥ, ಬುದ್ಧಿಹೀನ ಎಂದರ್ಥ. ಜಡ ಬುದ್ಧಿ ಅಂದರೆ ಬುದ್ಧಿ ಇಲ್ಲ ಎಂದರ್ಥ. ಜಡ ಬುದ್ಧಿ ರಹಿತ, ಏನೋ ಹುಚ್ಚು ಆಗಿರುತ್ತಾ ಇದ್ದಾನೆ, ಇಲ್ಲೇ ಇರ್ತಾ. ಏಕೆಂದರೆ ಅವ್ರಿಗೆ ಏನು ಇಲ್ಲವೇ ಇಲ್ಲ. ಜನ್ಮ ಕಾಲದಿಂದಲೇ ಅವರು ಬ್ರಹ್ಮಜ್ಞಾನಿ ಆಗಿದ್ದ, ಏನೋ ಜನ್ಮ ಬಂತು, ಇಲ್ಲೇ ಕೂತಿರ್ತಾ ಇದ್ದಾನೆ. ಯಾರಾದರೂ ಬಂದರೆ ಅವರು ಆಸ್ತಿ ಕಿತ್ಕೊಂಡಿರ್ತಾನೆ. ಅನ್ನ ತಮ್ಮಂದಿರು ಅದು ಮುಂದೆ ಬರುತ್ತದೆ, ಏಕೆ ಮುಂದಿನ ಅಧ್ಯಾಯದಲ್ಲಿ ಅನ್ನ ಅದು ಮುಂದಿನ ಜನ್ಮ, ಈ ಜನ್ಮ ಅಲ್ಲ. ಈ ಜನ್ಮ ರಾಜರ ಜನ್ಮ, ಇವನೇ ಮುಂದಿನ ಜನ್ಮದಲ್ಲಿ ಜಡಭರತ ಆಗಿ ಹುಟ್ಟುತ್ತಾನೆ. ಆದರೆ ಇವರಿಗೆ ಜಡಭರತ ಎಂದು ಹೆಸರು ಬಂದುಬಿಟ್ಟು, ಏಕೆಂದರೆ ಇವರ ಆಸ್ತಿ ಅನ್ನ ತಮ್ಮಂದಿರು ಇವರು ಹುಚ್ಚಾಗಿದ್ದಾನೆ ಎಂದು ಅಮ್ಮಕ್ಕೆ, ಅಯ್ಯೋ ಇವನು ಹುಚ್ಚಾಗಿದ್ದಾನೆ, ಇವನು ಏನು ನೋಡ್ಕೊಳ್ತಾ ಇಲ್ಲ, ತನಗೆ ಅದು ಬೇಕು ಇದು ಬೇಕು ಕೇಳಲ್ಲ, ಕೊಟ್ಟಿದ್ದು ತಿಂತಾನೆ, ಇಲ್ಲದ್ರೆ ಹಾಗೇ ಇರ್ತಾನೆ, ಅಯ್ಯೋ ಇವನು ಹೀಗಿದ್ದಾನೆ ಎಂದು ತಾಯಿ ತಂದೆಗೆ ತುಂಬ ಬೇಜಾರಿತ್ತು. ಅಪ್ಪ ಹೇಳಿಕೊಟ್ಟ, ಇವ್ರನ್ನ ಚೆನ್ನಾಗಿ ನೋಡ್ಕೋ ಅಪ್ಪ, ಇವನು ತಮ್ಮ ಸರಿಯಾಗಿ ನೋಡ್ಕೋ, ಇವ್ರಿಗೊಂದು ಅನ್ನಂದಿರಿಗೆ ಹೇಳಿದರು, ಅನ್ನಂದಿಗೆ ಯಾರು ಮಾಡಲಿಲ್ಲ, ಅವರ ಆಸ್ತಿ ಇವರೇ ತೊಗೊಂಡ್ಬಿಟ್ರು. ಅವ್ರಿಗೆ ಏನಿದೆ ಹುಚ್ಚನ್ನು ಬಿಸಾಕಿಬಿಟ್ರು ರೋಡಿಗೆ, ಅವ್ರು ರೋಡಿಯಲ್ಲೇ ಇದ್ದ, ಎಲ್ಲೋ ಹೋಗುತ್ತಿದ್ದ, ಯಾರೋ ಕೊಟ್ಟರೆ ತಿನ್ನುವುದು, ಎಲ್ಲೋ ಇರುವುದು. ಆಸ್ತಿ ಇತ್ತು ಆದರೆ ಬಿಸಾಕಿಬಿಟ್ರು ನೋಡಿ, ಹಾಗಿದ್ದ. ಏಕೆಂದರೆ ಬುದ್ಧಿಹೀನ ಎಂದು ಹೇಳಿಬಿಟ್ರೆ ಮೂರ್ಖ ಅಂದ ಅಷ್ಟೆ. ಜಡಭರತ ಅಂದರೆ ಮೂರ್ಖ ಭರತ ಎಂದರ್ಥ. ಒಬ್ಬ ಸ್ವಾಮೀಜಿಯನ್ನು ನೋಡಿದೆ, ಹೇಳ ಸ್ವಾಮೀಜಿ ಕಥೆಗಳೇ ನನಗೆ ಹೆಚ್ಚು ಬರುತ್ತೆ. ನಾನು ನೇಪಾಳ್ನಲ್ಲಿದ್ದರು, ಅವರು ತನ್ನ ಹೆಸರು ಗುರುಗಳು ಕೊಟ್ಟಿರುವ ಒಂದು ಹೆಸರಿತ್ತು. ಅದು ದೊಡ್ಡ ಸಂಸ್ಕೃತ ವಿದ್ವಾಂಸರು, ಒಂದು ಸನ್ಯಾಸ ಧರ್ಮ ಪುಸ್ತಕ ಬರೆದು ಅದರಲ್ಲಿ ದಂಡ, ಸನ್ಯಾಸಿಗಳು ದಂಡ ಇಟ್ಕೊಳ್ತಾರೆ, ಆ ದಂಡಕ್ಕೆ ನಿಯಮಗಳಿರುತ್ತವೆ, ಏನೇನೋ ಕೆಲವು ಇವೆ, ಆ ನಿಯಮಗಳ ಮೇಲೆ ಇಷ್ಟು ಇಷ್ಟು ದಪ್ಪ ಒಂದು ಪುಸ್ತಕ ಬರೆದ, ಯತಿ ದಂಡೈಶ್ವರ್ಯ, ಯತಿ ಅಂದರೆ ಸನ್ಯಾಸಿ, ಯತಿ ದಂಡೈಶ್ವರ್ಯ ಎಂದು ಪುಸ್ತಕ. ಅದನ್ನು ಪ್ರಿಂಟ್ ಮಾಡಿಸುವಾಗ ಅದಕ್ಕೆ ಹೆಸರೇನು ಬರೆದಿದ್ದಾರೆ ಗೊತ್ತಾ? ತನ್ನ ಹೆಸರು ತಾನೇ ಹಾಕ್ಕೊಂಡ. ಗುರುಗಳೇ ನಿಮ್ಮ ಹೆಸರೇನು ಅಂದರೆ ಮೂರ್ಖಾನಂದ ಎಂದ ಹೆಸರು. ಸುಮ್ಮನೆ ಹಾಸ್ಯಕ್ಕೋಸ್ಕರ ಅಲ್ಲ, ಪುಸ್ತಕ ಮೇಲೆ ಪ್ರಿಂಟೇ ಮಾಡಿದ್ದಾರೆ. ನಾನು ನೋಡಿದ್ದೀನಿ ಪುಸ್ತಕ. ಒಂದು ಯಾವುದೋ ಮಠಕ್ಕೆ ಹೋದೆ, ಶಂಕರ ಮಠ, ಮಹಾರಾಷ್ಟ್ರದಲ್ಲಿ ಒಂದು ಶಂಕರ ಮಠ ಇದೆ ನೋಡಿ, ಕರವೇರು ಪೀಠ. ಕರವೇರು ಪೀಠಕ್ಕೆ ಹೋದಾಗ ಶಂಕರಾಚಾರ್ಯ ತೋರಿಸಿದ್ದಾರೆ ಪುಸ್ತಕನ. ತೋರಿಸಿ ಅಂದರೆ ಮೂರ್ಖಾನಂದ. ಯಾರು ಅಂದರೆ ನೇಪಾಳ್ನಲ್ಲಿರುವ ಆ ಸ್ವಾಮೀಜಿ. ತನ್ನ ಹೆಸರು ಮೂರ್ಖಾನಂದ ಎಂದು ಬರ್ಕೊಂಡು, ಅಯ್ಯೋ ಜನರು ಅಪಮಾನ ಮಾಡ್ತಾರೆ ಅಂದರೆ ನಾನು ಮೂರ್ಖನೇ ಮಾಡಲಿ ಎಂದು ಹೇಳಿದ್ರು. ಅವ್ರ ಪಾಪ, ಅವ್ರಿಗೆ ಅಭಿಮಾನವೇ ಇಲ್ಲ, ಹೇಳಲಿ ಏನಾದರೂ ಹೇಳಲಿ. ಅವರು ಹಾಗೆ ಬರ್ಕೊಂಡು, ಹಾಗೆ ಮೂರ್ಖ ಅಂದರೆ ಅರ್ಥವೇನೆಂದರೆ ಲೌಕಿಕ ವಿಷಯದಲ್ಲಿ ಯಾರು ಏನು ಹೇಳ್ತಾರೋ ಗೊತ್ತಿಲ್ಲ ಎಂದಲ್ಲ, ಎಲ್ಲ ಗೊತ್ತು, ಏನೇ ಮಾಡಿಕೊಳ್ಳಲ್ಲ, ಆಕ್ಷೇಪ ಮಾಡಲ್ಲ. ನೀವು ಹಾಗೆ ತಪ್ಪು ಮಾಡಿದ್ದೀವಿ, ಅದು ಮಾಡಬೇಡ, ಇದು ಮಾಡಬೇಡ, ಯಾವುದಕ್ಕೆ ಆಕ್ಷೇಪ ಮಾಡಲ್ಲ, ಸುಮ್ಮನೆ ನೋಡ್ತಾನೆ, ಎಲ್ಲ ಗೊತ್ತು, ಏನು ಹೇಳಲ್ಲ, ಸಹಿಸ್ಕೊಳ್ತಾನೆ. ಅಂದರೆ ಇವರಿಗೆ ಲೌಕಿಕ ವಿಷಯಗಳಲ್ಲಿ ದೃಷ್ಟಿ ಹೋಯಿತು ಎಂದರ್ಥ ಅಂತ ವಿರಕ್ತ. ಅದಕ್ಕೋಸ್ಕರ ಜಡ ಅಂದರೆ ಒಂದು ಮೂರ್ಖ ಎಂದರ್ಥ. ಜಡಭರತ ಅಂದರೆ ಕನ್ನಡ ಭಾಷೆಯಲ್ಲಿ ಏನು ಹೇಳಬೇಕು, ಮೂರ್ಖ ಭರತ ಎಂದರ್ಥ. ಅಯ್ಯೋ ಅಷ್ಟು ಮಹನೀಯರನ್ನು ಲೌಕಿಕ ದೃಷ್ಟಿಯ ಮೂರ್ಖನ ಹಾಗೆ ತೋರ್ತಾನೆ ಎಂದರ್ಥ. ನಿಜವಾಗಿ ಸನ್ಯಾಸ ಧರ್ಮದಲ್ಲಿ ಹಾಗೆ ಇದೆ, ಎಲ್ಲ ಗೊತ್ತಿದ್ದರೂ ಶಾಸ್ತ್ರವೆಲ್ಲ ಓದಿಕೊಂಡು ಸಾಧನೆ ಎಲ್ಲ ಮಾಡಿಕೊಂಡು ಜಪ ಧ್ಯಾನ ಬ್ರಹ್ಮಜ್ಞಾನ ಪಡ್ಕೊಂಡು ಮೂರ್ಖನ ಹಾಗೆ ಜನರಲ್ಲಿ ನಡೆಯಬೇಕು. ಯಾರಿಗೇನು ಗೊತ್ತಿಲ್ಲದಂತೆ ಸುಮ್ಮನೆ ಜನರು ಏನೇ ತಿಳ್ಕೊಳ್ಳಲಿ, ಏನು ಮಾತಾಡದೆ ಮೂರ್ಖನ ಹಾಗೆ ತಿರುಗಬೇಕು ಎಂದು ಸನ್ಯಾಸ ಧರ್ಮದಲ್ಲಿದೆ. ಮೂರ್ಖನ ಹಾಗಿರಬೇಕು, ಏನು ಗೊತ್ತಿಲ್ಲ ಅಂತ. ಜಡವಲ್ ಲೋಕಮಾಚರೇತ್ ಒಂದು ಸನ್ಯಾಸ ಧರ್ಮ. ಜಡ ಅಂದರೆ ಮೂರ್ಖನ ಹಾಗೆ ಲೋಕದಲ್ಲಿ ನಡೆಯುತ್ತಾ ಇರಬೇಕು. ಹಾಗೆ ಅದರಿಂದ ಇವರಿಗೆ ಜಡ, ನಿಜವಾಗಿ ಜಡ ಅಲ್ಲ, ಬಟ್ ಜಡ ಎಂದು ಹೆಸರು. ಅದು ಮುಂದಿನ ಜನ್ಮ. ಈ ಜನ್ಮದಲ್ಲಿ ರಾಜ ಅತ್ಯಂತ ಉತ್ಕೃಷ್ಟ ಸಂಸ್ಕಾರವಂತ ಶ್ರದ್ಧಾಭಕ್ತಿವಂತ ನೋಡಿ ಹೇಗಿರುತ್ತಾನೆ. ಭರತಸ್ತು ಮಹಾಭಾಗವತ. ಟೈಮ್ ಆಯಿತಾ? ಓಹ್, ಒಂದಿದೆ, ಎರಡು ಮೂರು ನಿಮಿಷ, ಐದು ನಿಮಿಷ ಇದೆ. ಮಹಾಭಾಗವತ, ಭಾಗವತ ಅಂದರೆ ಭಕ್ತ, ಭಗವಂತನ ಭಕ್ತಕ್ಕೆ ಭಾಗವತ ಹೇಳ್ತೀವಿ. ಮಹಾಭಾಗವತ ಅಂತ ಇವನು, ಮಹಾಭಾಗವತ. ಭರತಸ್ತು ಮಹಾಭಾಗವತೋ ಯದ ಭಗವತ ಅವನಿತಲ ಪರಿಪಾಲನಾಯ. ಇದು ಭಗವಂತನ ಕೊಟ್ಟಿದ್ದು, ಅಪ್ಪ ಕೊಟ್ಟ. ಅಪ್ಪ ಯಾರು? ಮಹನೀಯರು. ಅಪ್ಪ ಸಾಕ್ಷಾತ್ ಭಗವದ್ ಭಕ್ತನೇ. ಯಾರು? ಋಷಭದೇವ. ಅವನು ಕೊಟ್ಟಿದ್ದು ಏನಪ್ಪ, ಅದು ನಿನ್ನ ಜವಾಬ್ದಾರಿ, ರಾಜ್ಯ ಪರಿಪಾಲನೆ ಮಾಡುವೆ. ಗುರುಗಳ ಆಜ್ಞೆ, ಅಪ್ಪನೇ ಗುರು, ಅವರ ಆಜ್ಞೆಗೋಸ್ಕರ ರಾಜ್ಯ ಒಪ್ಪಿಕೊಂಡನೇ ಹೊರತು ಅದರ ಮೇಲೆ ತನಗೇನು ಆಸಕ್ತಿ ಇಲ್ಲ. ನೋಡಿ, ರಾಜ್ಯಾಧಿಕಾರಕ್ಕೆ ಅವಕಾಶವಿದ್ದರೂ ನನಗೆ ಬೇಡ ಎಂದು ಹೇಳೋರು ಯಾರಾದರೂ ಇರ್ತಾರೆ. ನನಗೆ ಪ್ರಧಾನಮಂತ್ರಿ ಪದಕ್ಕೆ ಯಾರು ಓಟು ಹಾಕದಿದ್ದರೂ ನಾನೇ ಪ್ರಧಾನಮಂತ್ರಿ ಆಗಬೇಕು ಎಂದು ಹೇಳುವವರೇ ಹೆಚ್ಚು ಜನರಿದ್ದಾರೆ. ಅಲ್ಲ, ಯಾರು ಓಟು ಹಾಕುವಕ್ಕೆ ರೆಡಿ ಇಲ್ಲ, ಆದರೂ ನಾನಾಗಬೇಕು, ನಾನಾಗಬೇಕು, ನಾನಾಗಬೇಕೆಂದು ಎಷ್ಟು ಆಸಕ್ತಿಯೋ. ಆದರೆ ಇವರಿಗೆ ರಾಜ್ಯ ಅಧಿಕಾರ ನಿನಗೆ ಎಂದು ಅಪ್ಪ ಹೇಳಿದ್ದರೂ ಇವರಿಗೆ ಇಷ್ಟವಿಲ್ಲ. ಇಡೀ ಭೂಮಂಡಲಕ್ಕೆ ರಾಜ್ಯ, ಆದರೆ ನನಗೆ ಬೇಡ. ಎಷ್ಟು ವೈರಾಗ್ಯ ಬೇಕಪ್ಪ? ಇಡೀ ಭೂಮಂಡಲಕ್ಕೆ ನಿನಗೆ ಪಟ್ಟಾಭಿಷೇಕ ಮಾಡ್ತೀವಿ ಅಂದರೆ ತನಗೆ ಇಷ್ಟವಿಲ್ಲ ಅಂದರೆ ಒಂದು ಸಾಮಾನ್ಯ ಮನುಷ್ಯನ. ನಿನಗೆ ಕೊಡ್ತೀವಿ, ನೀವು ಬರಬೇಕು, ನೀವು ತಗೊಳ್ಳಬೇಕು ಎಂದು ಹೇಳಿದ್ದರು, ತನಗೆ ಬೇಡ ಇತ್ತು.
ಅಪ್ಪ ಆಜ್ಞೆ ಕೊಟ್ಟರು ನೀವು ಮಾಡಲೇಬೇಕು, ಇನ್ನೊಬ್ಬರಿಗೆ ಕೊಡು ಅಂದರೆ ಅಲ್ಲ ನಿನಗೆ ಕೊಡ್ತೀನಿ, ತಮ್ಮಂದರಿದ್ದಾರೆ ಅಲ್ಲ ನೀನೇ ಇರಬೇಕು, ನೀನೇ ಪರಿಪಾಲನೆ ಮಾಡಬೇಕು. ಏನು ಮಾಡಬೇಕು? ಅಪ್ಪ ಆಜ್ಞವನ್ನು ಶಿರಸ ವಹಿಸುವುದಕ್ಕೆ ಇಷ್ಟವಿಲ್ಲದಿದ್ದರೂ ಒಪ್ಪಿಕೊಂಡು ರಾಜ್ಯಪಾಲನೆ ಮಾಡ್ತಾ ಇದ್ದೆ. ಅಂದರೆ ವೈರಾಗ್ಯವಿದ್ದರೂ, ನಾನು ನನ್ನದು ಅಭಿಮಾನವಿಲ್ಲದಿದ್ದರೂ ಲೋಕಾನುಗ್ರಹಕ್ಕೋಸ್ಕರ ಭರತ ರಾಜ್ಯ ವಾಪಸ್ ಕೊಟ್ಟಿದ್ದ ರಾಮಾಯಣದಲ್ಲಿ. ನಾನು ತಗೊಳ್ಳಲ್ಲ, ಬೇಡ, ನನ್ನನ್ನು ಕ್ಷಮಿಸಿ, ಇದು ನಿನ್ನದೇ ರಾಜ್ಯ ಎಂದು ವಾಪಸ್ ಕೊಡ್ತೀನಿ, ನನ್ನದಲ್ಲ ಎಂದು ಹೇಳಿದರೆ ನಾನು 14 ವರ್ಷ ಅಪ್ಪ ಆಜ್ಞೆ ಪರಿಪಾಲನೆ ಮಾಡಬೇಕಪ್ಪ ರಾಮಚಂದ್ರ ಹೇಳ್ತಾನೆ, ಅದಕ್ಕೋಸ್ಕರ ನಾನು ಬರುವವರೆಗಾದರೂ ಪರಿಪಾಲನೆ ಮಾಡು ಅಂದರೆ ಆಯಿತು, ನಿಮ್ಮ ಹೆಸರಿನಲ್ಲಿ ನಿಮಗೋಸ್ಕರ ಮಾಡ್ತೀನಿ, ಅದು ನಾನು ಸಿಂಹಾಸನ ಮೇಲೆ ಕುಳಿತಿರಲ್ಲ, ನಿಮ್ಮ ಪಾದುಕ ಕೊಡಿ, ನಿಮ್ಮ ಪಾದುಕ ಇಟ್ಟು ನಿಮ್ಮ ಹೆಸರಿನಲ್ಲೇ ಪರಿಪಾಲನೆ ಮಾಡ್ತೀನಿ, ನನಗೆ ರಾಜ್ಯನೇ ಬೇಡ. 14 ವರ್ಷ ಆದರೂ ರಾಜನಾಗಿ ಕೂತಿರಬಹುದೇ? ಕೂತಿರಲ್ಲ, ನನಗೆ ರಾಜ್ಯವೇ ಬೇಡ. 14 ವರ್ಷ ಆದರೂ ಪಾದುಕ ಇಟ್ಟು ತಾನು ಕೆಳಗೆ ಸೇವಕನ ಹಾಗೆ ನಿಂತಿದ್ದು, ಅದಕ್ಕೆ ಪೂಜೆ ಮಾಡಿ ಪಟ್ಟಾಭಿಷೇಕ ಮಾಡಿ, ಪಾದುಕ ಪಟ್ಟಾಭಿಷೇಕ, ಇದು ನೋಡಿದರೆ ಆಶ್ಚರ್ಯವಾಗ್ತದೆ ಪ್ರಪಂಚದಲ್ಲಿ. ನಿಮಗೆ ಪಟ್ಟಾಭಿಷೇಕ ಮಾಡಿಕೊಳ್ಳುವುದಕ್ಕೆ ಅವಕಾಶ ಸಿಕ್ಕಿದರೂ ಪಾದುಕಕ್ಕೆ ಮಾಡಿ ತಾನು ಸೇವಕನ ಹಾಗೆ ಭೂಮಿ ಮೇಲೆ ನಿಂತುಕೊಂಡು ಪರಿಪಾಲನೆ ಮಾಡಿದ. ಹಾ, ಜನರಿಗೆ ಈ ಕಾಲದಲ್ಲಿ ನನಗೆ ರಾಜನಾಗಬೇಕು, ರಾಜನಾಗಬೇಕು, ಸನ್ಮಾನ ಮಾಡಿಸಿಕೊಳ್ಳಬೇಕು ಎಂದು ಎಷ್ಟು ಉತ್ಸಾಹ, ಉತ್ಸಾಹ, ಬಾ ಬಾ. ಅವನಿಗೆ ಇದ್ದರೂ ಅವಕಾಶ, ರಾಮಚಂದ್ರನೇ ಹೇಳಿದ 14 ವರ್ಷ ಆದರೂ ಪರಿಪಾಲನೆ ಮಾಡು ಅಂದರೆ ಅದು ಬೇಡ, 14 ಅಲ್ಲ, 1 ನಿಮಿಷನೂ ನನಗೆ ಬೇಡ, ಇದು ನಿನ್ನದೇ, ನಾನು ತಪ್ಪು ಮಾಡಿದೆ, ವಾಪಸ್ ತಗೊಂಡು. ಆದರೂ ಈಗ ನಾನು ಬರೋಕ್ಕಾಗಲ್ಲ, ನಾನು 14 ವರ್ಷ ಇಲ್ಲೇ ಸಿಕ್ಕಾಕ್ಕೊಂಡೆ, ಅದಕ್ಕೋಸ್ಕರ ಇದಾದರೂ ಸಹಿಸ್ಕೋ ಅಪ್ಪ ಅಂದರೆ ಆಯಿತು, ನಿನ್ನ ಮಾತಿಗೆ, ಅಣ್ಣನ ಮಾತು ನಾನು ತಿರಸ್ಕರಿಸಬಾರದು ಎಂದು, ಅಣ್ಣನ ಆಜ್ಞೆ ಎಂದು ನಿಮ್ಮ ಹೆಸರಿನಲ್ಲೇ ಮಾಡ್ತೀನಿ ಎಂದು ಒಪ್ಕೊಂಡೆ. ನೋಡಿ ಎಷ್ಟು ರಾಜ್ಯಾಧಿಕಾರ ಸಿಕ್ಕಿದ್ದರು, ಆ ವಿನಯ ಮರಿ ಯೋಗ್ಯನಲ್ಲವ ಅಂದರೆ ಅದ್ಭುತವಾದ ಯೋಗ್ಯತೆ ಇದೆ, ಪರಿಪಾಲನಾ ಯೋಗ್ಯತೆ ತುಂಬ ಚೆನ್ನಾಗಿದೆ, ಎಲ್ಲ ಇದೆ, ಆದರೂ ಅಭಿಮಾನವಿಲ್ಲ, ಆಸಕ್ತಿ ಇಲ್ಲ, ಮೋಹ ಇಲ್ಲ, ಹಾಗಿದ್ದರು. ನಮ್ಮ ಭಾರತ ದೇಶ ಚರಿತ್ರೆ ನೋಡಿದರೆ ಒಬ್ಬೊಬ್ಬ ರಾಜರು ಎಂಥ ಮಹನೀಯರಿದ್ದರೆಂದರೆ ಅತ್ಯಂತ ನಿಸ್ವಾರ್ಥಪರ. ಶಿವಾಜಿ ಇದು ಪೂರ್ವಕಾಲದಲ್ಲೇ ಎಂದೇನಲ್ಲ, ಶಿವಾಜಿ ಹಾಗೇ ಇದ್ದ. ಸಮರ್ಥ ರಾಮದಾಸ್ ಬಂದರೆ, ಅವರಿಗೆ ಭಿಕ್ಷಾಕಿ ಬಂದರೆ ಏನು ಮಾಡಿದರು ಗೊತ್ತಾ? ತನ್ನ ರಾಜ್ಯವನ್ನೆಲ್ಲ ಒಂದು ಪೇಪರ್ ಮೇಲೆ ಬರ್ಕೊಟ್ಟು ಅದಕ್ಕೆ ಅವರು ಜೋಲಿ ಜೋಲಿ ಅಂದರೆ ಇಂಥದ್ದಿರುತ್ತದೆ ಭಿಕ್ಷಾ, ಆ ಭಿಕ್ಷಾದಲ್ಲಿ ಹಾಕಿಬಿಟ್ರಂತೆ. ಅವರು ಸಮರ್ಥರಿಗೆ ಗೊತ್ತಾಯಿತು, ಅದು ನೋಡಿಬಿಟ್ಟು, ನೋಡಿ ಈ ಭಿಕ್ಷಾ ಕೊಟ್ಟಿದ್ದೀವಿ, ಸರಿ ತಗೊಂಡೆ ನಾನು, ಆದರೆ ನಾನು ನಿಮಗೆ ಪ್ರಸಾದ ಕೊಡಬೇಕಲ್ಲವೇ, ಈಗ ಇದು ತಗೊಂಡು ನನ್ನ ಪರವಾಗಿ ಇದು ನೀವು ಪರಿಪಾಲನೆ ಮಾಡು, ಇದು ನಿನ್ನದಲ್ಲ ನನ್ನದೇ ಅಂದ್ಕೊಂಡು ನೀವು ಪರಿಪಾಲನೆ ಮಾಡು. ಯಾಕಂದರೆ ನಾನು ಹೇಗೆ ಮಾಡುವುದು, ನಾನು ಸನ್ಯಾಸ ಎಲ್ಲ ಕಡೆ ಓಡಾಡ್ತಾ ಇದ್ದೆ, ನನ್ನ ಹೆಸರಿನಲ್ಲಿ ನನ್ನ ಸೇವಕನಾಗಿ ಆಜ್ಞೆ ತಗೊಂಡು ಇದು ಪರಿಪಾಲನೆ ಮಾಡೋದು ವಾಪಸ್ ಕೊಟ್ಟರು. ಇದು ಪೂರ್ವಕಾಲದಲ್ಲೇ ಎನ್ನೋ ಕಥೆಯಲ್ಲಿತ್ತು ಅಂದರೆ ನಿಜವಾಗಿ ನಮ್ಮ ಭಾರತ ದೇಶ ಚರಿತ್ರೆ ನೋಡಿದರೆ ಒಬ್ಬೊಬ್ಬ ರಾಜರು ಎಷ್ಟು ವಿರಕ್ತರು, ಮಹನೀಯರು ಆಗಿದ್ದರು. ವಿದೇಶಿ ಚರಿತ್ರೆ ನೋಡಿದರೆ ಆ ಬೈಬಲ್ ಆಗಲಿ, ಒಬ್ಬೊಬ್ಬನು ಪರಮ ಗುಂಡಾಗಳು, ಮಹಾರಾಕ್ಷಸರು. ಒಬ್ಬೊಬ್ಬ ರಾಕ್ಷಸ ಪದನು ನಮ್ಮ ರಾವಣನು ಪರಮ ಪೂಜ್ಯರಾಗುತ್ತಾರೆ. ಅಲ್ಲಿರುವ ದುಷ್ಟರನ್ನು ನೋಡಿದರೆ ರಾವಣ ಎಷ್ಟೋ 100 ಪಟ್ಟು 1000 ಪಟ್ಟು ಒಳ್ಳೆಯನೆಂದು ತೋರ್ತಾನೆ, ಅಷ್ಟು ದುಷ್ಟರು. ಅವರ ಪೂರ್ವಜರೆಲ್ಲ ದುಷ್ಟರೇ. ಅವರ ಚರಿತ್ರದಲ್ಲಿ ನೋಡಿದರೆ ಒಬ್ಬೊಬ್ಬನ ಹೆಸರು, ಅವನ ಸ್ವಭಾವ, ಅವರ ಬುದ್ಧಿ ಭಯಂಕರ ದುಷ್ಟ. ಅದಕ್ಕಾಗಿ ಅವ್ರಿಗೆ ಅನಿಸಿತು, ವಿದೇಶಿಯರು ಬಂದಾಗ ಭಾರತ ದೇಶದಲ್ಲಿ ರಾಜರು ಇಷ್ಟಿದ್ದರ, ಈ ಕಥೆಗಳು ನಮಗೆ ನಂಬಕ್ಕೆ ಆಗಲ್ಲ, ಹೀಗಿರುತ್ತಾರ? ಏಕೆ ಅಂದರೆ ನಮ್ಮ ಜನರೆಲ್ಲ ಗುಂಡಾಗಳೇ, ಭಾರತ ದೇಶ ರಾಜರು, ಪ್ರಜೆಗಳು, ಸಮಾಜ, ಬ್ರಾಹ್ಮಣರು, ಗುರುಗಳು ಎಲ್ಲರೂ ಹೀಗಿರುತ್ತಾರ? ಬ್ರಾಹ್ಮಣರು ಕ್ಷತ್ರಿಯರೇ ಅಲ್ಲ, ಸಾಮಾನ್ಯ ಜನರು ಅತ್ಯಂತ ಮಹನೀಯರಿದ್ದರು. ಶೂದ್ರಾದಿಗಳಲ್ಲಿಯೂ ಅತ್ಯಂತ ಸಜ್ಜನರು, ಸಂಸ್ಕಾರವಂತರು, ಋಷಿಗಳ ಹಾಗೆಯೇ ಇದ್ದರು. ಏಕೆ? ಇವರನ್ನು ನೋಡಿಕೊಂಡರೆ ಅವರಿಗೆ ಸಜ್ಜನ ಸಂಸ್ಕಾರನೇ ಬಂತು, ಇಡೀ ಸಮಾಜ ಉತ್ತಮರಿದ್ದರು. ಎಲ್ಲೆಲ್ಲೋ ಕೆಲವರು ಇದ್ದೇ ಇರುತ್ತಾರೆ, ಕೆಟ್ಟವರು ಇಲ್ಲ ಎಂದು ಅರ್ಥ ಅಲ್ಲ, ಇದ್ದರು, ಬಟ್ ಕೆಲವರು ಮಾತ್ರ ಸಜ್ಜನರಿದ್ದರು, ಧರ್ಮ ಇತ್ತು. ಅದು ನೋಡಿಕೊಂಡು ಇವರಿಗೆ ಆಶ್ಚರ್ಯವಾಯಿತು. ಅದಕ್ಕಾಗಿ ಅವರು ಏನು ಹೇಳಿದ್ದಾರೆ, ನಮ್ಮ ಪುಸ್ತಕಗಳನ್ನೆಲ್ಲ ಬರೆದು ಇಂಗ್ಲೀಷ್ಗೆ ಅನುವಾದ ಮಾಡಿ ಎಲ್ಲವರನ್ನು ಕೆಟ್ಟದಾಗಿ ಬರೆದು, ಇದೆಲ್ಲ ಕಲ್ಪಿತ ಕಥಾ, ಇದು ಯಾರು ಇರಲಿಲ್ಲ, ಇಂಥವರು ರಾಮಚಂದ್ರನೇ ಇರಲಿಲ್ಲ, ಪಾಂಡವರು ಇರಲಿಲ್ಲ, ಎಲ್ಲ ಮೋಸಗಾರರು, ಇದೇ ಬರೆದು ಈಗ ಎಲ್ಲನೇ ಅವರ ಚರಿತ್ರನೇ ಒಳ್ಳೆಯದು ಎಂದು ನಮಗೆ ಹೇಳ್ಕೊಟ್ಟು ಬಂದರು. ಮುಗಲ್ ರಾಜರು ಬಂದಾಗ ಮುಸ್ಲಿಂ ರಾಜರೆಲ್ಲ ಮಹನೀಯರು, ಧರ್ಮಾತ್ಮರು, ಭಾರತ ದೇಶವನ್ನು ಚೆನ್ನಾಗಿ ಪರಿಪಾಲಿಸಿದ್ದರು, ಹಿಂದೂಗಳೆಲ್ಲವರನ್ನು ಪೂಜ್ಯರಾಗಿ ನೋಡುತ್ತಿದ್ದರು, ಹೀಗೆ ಬರೆದಿದ್ದರು ಪುಸ್ತಕ. ಇದೇ ನಮ್ಮ ಶಾಲೆ ಮಕ್ಕಳೆಲ್ಲ ಓದಿ ಆಹಾ ಆಹಾ, ನಮ್ಮ ಭಾರತ ದೇಶ ಚರಿತ್ರೆ ಎಲ್ಲ ನಮ್ಮ ಗುಂಡಾಗಳ ಚರಿತ್ರೆ. ಗುಂಡಾಗಳ ಚರಿತ್ರೆ ಅಲ್ಲ, ಗುಂಡಾಗಳು ಮಹನೀಯರು ಎಂದು ಹೇಳುವ ಚರಿತ್ರೆ. ದುಷ್ಟರನ್ನು, ಆಸುರರನ್ನು ಮಹನೀಯರು ಎಂದು ಹೇಳುವ ಚರಿತ್ರೆ ನಮ್ಮ ಮಕ್ಕಳು ಓದ್ತಾ ಇದ್ದ. ನಮ್ಮ ಭಾರತ ದೇಶ ಏನಿರಲಿಲ್ಲ, ಇವರಿಗೆ ಸಂಸ್ಕಾರವೇ ಇರಲಿಲ್ಲ, ಕಾಡು ಜನರ ಹಾಗಿದ್ದರೆ ಇವರಿಗೆ ಏನು ಬರಲ್ಲ ಎಂದು ಹಿಂದೂಗಳ ಕುರಿತು ಹೇಳಿದೆ. ಇದು ಹೇಳಿದಾಗ
ನಮ್ಮ ಹಿಂದೂಗಳೇ ಹಿಂದೂ ದ್ವೇಷ ಮಾಡ್ತಾ ಇದ್ದಾರೆ ಅಂದರೆ ಏಕೆ ಮಾಡಲ್ಲ? ಇಂಥ ಪುಸ್ತಕ ಓದಿದ್ದರೆ ಹೀಗೆ ಬರುತ್ತದೆ. ಈ ಪುರಾಣಗಳು ಓದಲಿ, ಇದೆಲ್ಲ ಚರಿತ್ರೆ. ಪೂರ್ವಜರು ಹೇಗಿದ್ದರು ನೋಡಿ, ಒಬ್ಬೊಬ್ಬರು ಮಹನೀಯರು. ರಾಮಾಯಣದಲ್ಲಿ ನೋಡಿ, ಭರತ ಎಂಥವನು, ರಾಮಚಂದ್ರ ಎಂಥವನು, ಒಬ್ಬೊಬ್ಬನು ಎಂಥವರು ನೋಡಿ. ಅದು ಇತ್ತು ಸಂಸ್ಕಾರ. ಅದಕ್ಕಾಗಿ ಇವನು ಮಹಾಭಾಗವತಃ ಅವನಿತಲ ಪರಿಪಾಲನಾಯ ಸಂಚಿಂತಿತ. ಈ ಭೂಮಂಡಲವನ್ನು ಪರಿಪಾಲಿಸುವುದಕ್ಕೆ ಅಪ್ಪ ಆಜ್ಞೆ ಕೊಟ್ಟ. ಆದಿ ತದನುಶಾಸನ ಪರಹ, ಅಪ್ಪ ಆಜ್ಞೆಯನ್ನು ತಗೊಂಡು ಪಂಚಜನೀಂ ವಿಶ್ವರೂಪಂ ದುಹಿತರಂ ಉಪಯೇಮೆ. ರಾಜ್ಯ ಪರಿಪಾಲನಕ್ಕೆ ಗೃಹಸ್ಥನಾಗಬೇಕು, ಯಜ್ಞ ಮಾಡುವುದಕ್ಕೆ ರಾಜ್ಯ ಪರಿಪಾಲನಕ್ಕೆ ಗೃಹಸ್ಥನಾಗಬೇಕು. ಗೃಹಸ್ಥ ಅಂದರೆ ಪತ್ನಿ ಇಲ್ಲದೆ ಅಧಿಕಾರವಿಲ್ಲ, ಮದುವೆ ಮಾಡಲೇಬೇಕು. ಏಕೆಂದರೆ ರಾಜನು ಪರಿಪಾಲನೆ ಮಾಡಲ್ಲ, ರಾಜಾರಾಣಿ ಇಬ್ಬರು ಸೇರಿಕೊಂಡೇ ಪರಿಪಾಲನೆ, ಇಬ್ಬರಿದ್ದರೆ ಪರಿಪಾಲನೆ. ಅದಕ್ಕೋಸ್ಕರ ಆಯಿತೆಂದು ಒಂದು ವಿಶ್ವರೂಪಂ ದುಹಿತರಂ, ವಿಶ್ವರೂಪನ ಮಗಳನ್ನು ಮದುವೆ ಮಾಡಿಕೊಂಡ. ತಸ್ಯಾಮುಹವ ಆತ್ಮಜಾನ್ ಪರಿಪಾಲನೆ ಮಾಡುತ್ತಾ ಇದ್ದಾನೆ. ಆತ್ಮಜಾನ್ ಕಾರ್ಸ್ನೇನ ಅನುರೂಪಾನ್ ಆತ್ಮನಃ ಪಂಚಜನ ಯಾಮಾಸ. ಐದು ಮಕ್ಕಳು ಹುಟ್ಟಿದ್ದಾರೆ. ಯಾರಿಗೆ? ಭರತ. ಇನ್ನು ಜಡ ಮುಂದಿನ ಜನ್ಮ, ಈ ಜನ್ಮ ಅಲ್ಲ. ಈ ಜನ್ಮದಲ್ಲಿ ಸುಮ್ಮನೆ ಭರತ, ಈ ಜನ್ಮದಲ್ಲಿ ಭರತ, ಮುಂದಿನ ಜನ್ಮಕ್ಕೆ ಅದೇ ಹೆಸರು. ಅಂದರೆ ಏನೋ ಇವರ ಹೆಸರೇ, ಅದೇ ಹೆಸರು ಹೇಳಿಬಿಟ್ರು. ಬೇರೆ ಹೆಸರು ಇದ್ದಿರಬಹುದು, ಬಟ್ ಇವನೇನೋ ಇಬ್ಬರಿಗೆ ಒಂದೇ ಹೆಸರು, ಎರಡು ಜನ್ಮಗಳಲ್ಲಿ ಒಂದೇ ಹೆಸರು ಇಟ್ಕೊಳ್ತಾರ? ಹೇಗೆ ಗೊತ್ತಾಗ್ತದೆ? ಋಷಿಗಳಿಗೆ ಗೊತ್ತು, ಸಾಮಾನ್ಯರಿಗೆ ಗೊತ್ತೇ ಆಗಲ್ಲ. ಎರಡು ಜನ್ಮಗಳಿಗೆ ಒಂದೇ ಹೆಸರು. ಪಂಚಜನಯ ಮಾಸ ಭೂತಾದಿರಿವ ಭೂತ ಸೂಕ್ಷ್ಮಾಣಿ. ಐದು ಮಕ್ಕಳು ಇವರಿಗೆ ಹುಟ್ಟಿದರಂತೆ. ಸುಮತಿ, ರಾಷ್ಟ್ರಭೂತಂ, ಸುದರ್ಶನಂ ಹೆಸರುಗಳು. ಸುಮತಿ ಒಂದು ಹೆಸರು, ರಾಷ್ಟ್ರಭೂತಂ, ಸುದರ್ಶನಂ, ಅವರ್ಣಂ, ಧೂಮ್ರಕೇತುಮಿತಿ, ಅಜನಾಭಂ. ಅಜನಾಭ ಎಂದು ಇನ್ನೊಬ್ಬ ಮಗ. ನಾಮ ಏತದ್ವರ್ಷಂ ಭಾರತಮಿತಿ ಯತ ಆರಭ್ಯ ವ್ಯಪದಿಶಂತಿ. ಅಜನಾಭ ಎಂದಿದ್ದ ಅವರ ಹೆಸರಿನಲ್ಲಿ ಭಾರತ ದೇಶಕ್ಕೆ ಒಂದು ಅಜನಾಭ ಎಂದು ಹೆಸರು ಬಂತು. ಆಯಿತಾ? ಸ ಬಹುವಿನ್ಮಹಿ ಪತಿ. ಪ್ಯಾರಾಗ್ರಾಫ್ ಆಯಿತು, ಮುಂದಿನದು ನಂತರ ಹೇಳೋಣ, ನಾಳೆ ಹೇಳೋಣ, ಟೈಮ್ ಆಗಿದೆ. ಬಹುವಿನ್ ಅಂದರೆ ಅವರು ಎಷ್ಟೋ ಯಜ್ಞಗಳು ಮಾಡುತ್ತಿದ್ದ. ಒಂದೆರಡು ಮಾತು ಹೇಳ್ತೀನಿ ನಿಮಗೆ, ಇದಕ್ಕೆ ಒಂದೆರಡು ನಿಮಿಷ ಟೈಮ್ ಇದೆ. ಮಹಾಯಜ್ಞಗಳು ಮಾಡುತ್ತೆ. ಯಜ್ಞ ಅಂದರೆ ಭಗವದ್ ಆರಾಧನೆ ಅಷ್ಟೇ ಅಲ್ಲ, ಜನರಿಗೆಲ್ಲರಿಗೆ ಚೆನ್ನಾಗಿ ನೋಡಿಕೊಳ್ಳುವುದು, ಎಲ್ಲರಿಗೆ ತಮ್ಮ ತಮ್ಮ ಆಹಾರ ಕೊಡುವುದು, ವಸ್ತ್ರ ಕೊಡುವುದು, ಇನ್ನೊಬ್ಬರಿಗೆ ದಾನ ಮಾಡುವುದು, ಉಪಕಾರ ಮಾಡುವುದೇ ಯಜ್ಞ. ಭಗವಂತನ ಭಕ್ತಿ ಲೋಕಕ್ಕೆ ಉಪಕಾರ, ಈ ಎರಡು ಸೇರಿಕೊಂಡರೆ ಯಜ್ಞ. ಇನ್ನೊಬ್ಬರಿಗೆ ಉಪಕಾರವಿಲ್ಲದಿದ್ದರೆ ಯಜ್ಞವೇ ಅಲ್ಲ. ಇನ್ನೊಬ್ಬರಿಗೆ ಮೋಸ ಮಾಡಿ ಯಜ್ಞ ಮಾಡ್ತೀವಿ ಅಂದರೆ ಯಜ್ಞ ಅಲ್ಲ, ಲೋಕೋಪಕಾರವೇ ಯಜ್ಞ. ಅದಕ್ಕಾಗಿ ಬಹುವಿನ್ ಮಹೇಪತಿ ಪಿತೃಪಿತಾಮಹವತ್ ಉರುವತ್ಸಲತೆಯ ಎಷ್ಟೋ ವಾತ್ಸಲ್ಯ ಭಾವದಿಂದ, ಪ್ರೀತಿಯಿಂದ, ದಯದಿಂದ, ಸ್ವೇ ಸ್ವೇ ಕರ್ಮಣಿ ವರ್ತಮಾನ ಪ್ರಜಾ, ಎಲ್ಲರೂ ಸ್ವಧರ್ಮ ಪಾಲಿಸಬೇಕು, ಪ್ರಜೆಗಳು ಪ್ರಜೆಗಳಿಗೆ ಧರ್ಮವಾಚರಿಸಬೇಕು ಎಂದು ಹೇಳಿ ಅಂಥವರನ್ನು ಕರೆದು ದೊಡ್ಡ ಯಜ್ಞ ಮಾಡಿದ್ದಾನೆ. ಸ್ವಧರ್ಮ ಮನುವರ್ತಮಾನ ಪರ್ಯಪಾಲಯತ್, ತಾನು ಸ್ವಧರ್ಮವನ್ನು ಆಚರಿಸುತ್ತಾ ಜನರು ಪ್ರಸರ್ವವನ್ನು ಆಚರಿಸುವಂತೆ ಮಾಡಿ ಅನೇಕ ಯಜ್ಞಗಳನ್ನು ಮಾಡುತ್ತಾ ಇದ್ದ. ಈಜೇಚ ಭಗವಂತಂ ಯಜ್ಞಕೃತಂ. ಭಗವಂತನನ್ನು ಎಷ್ಟು ಭಕ್ತಿಯಿಂದ ಮಾಡಿದ್ದ ಅದೊಂದು ವರ್ಣನೆ ಇದೆ. ಇದು ದೊಡ್ಡ ಪ್ಯಾರಾಗ್ರಾಫ್, ನಾಳೆನೇ ಹೇಳೋಣ. ಯಜ್ಞ ಮಾಡುವಾಗ ಅವರು ಎಷ್ಟು ಭಕ್ತಿಯಿಂದ ಮಾಡ್ತಾನೆ ಅಂದರೆ, ಒಂದೊಂದು ಯಜ್ಞ ಸಾಕ್ಷಾತ್ ಭಗವಂತ ಇಲ್ಲಿದ್ದಾನೆ ಎಂದು, ಪ್ರಜೆಗಳನ್ನು ಎಲ್ಲರನ್ನು ನೋಡಿಕೊಳ್ಳೋದು ಅದೊಂದು ಎಷ್ಟು ಪ್ರೀತಿಯಿಂದ ನೋಡಿದ, ಅದೊಂದು ಯಜ್ಞ. ಏಕೆಂದರೆ ಇಲ್ಲಿ ಇವರು ಕರ್ಮಕಾಂಡಿಗಳು, ಭಕ್ತಿ ಸಹಿತ ಕರ್ಮಕಾಂಡಿಗಳು. ಕೇವಲ ಕರ್ಮಕಾಂಡಿಗಳಲ್ಲ, ಭಕ್ತಿ ಇಲ್ಲದೆ ನಿಜವಾಗಿ ಕರ್ಮಕಾಂಡದಲ್ಲಿ ಭಕ್ತಿ ಇದೆ, ಭಕ್ತಿ ಇಲ್ಲದಿದ್ದರೆ ಯಾವ ಕರ್ಮ ಆಗಲ್ಲ. ಯಜ್ಞ ಪೂಜೆಗಳೆಲ್ಲ ಭಕ್ತಿಯಿಂದಲೇ ನಡೆಯುತ್ತವೆ. ಅದರ ನೋಡಿ, ಕರ್ಮ ಮಾಡುತ್ತಾರೆ ಎಷ್ಟು ಭಕ್ತರು, ರಾಜರು, ಮಹನೀಯರು ಎಲ್ಲ. ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.